ಉದಾಹರಣೆಗೆ ಸೇಲ್ ಡೀಡ್ ಮೇಲೆ ಟ್ರಾನ್ಸಾಕ್ಷನ್ ಆಗುತ್ತೆ, ಸೇಲ್ ಡೀಡು, ಅದನ್ನ ನಾವು ಈಗಿರೋ ಯಥಾಸ್ಥಿತಿಯನ್ನು ಮುಂದುವರಿಸ್ತಾ ಇದ್ದೇವೆ. ನೀವು ಕೇಳ್ಬೋದು ಯಾಕೆ ಅಂತ, ಯಾಕೆಂದ್ರೆ ಅದರಲ್ಲಿ ತಕರಾರುಗಳಿರ್ತವೆ, ಯಾರ್ದೋ ಜಮೀನು ಯಾರೋ ಮಾರಿರ್ತಾರೆ ಅಂತ ಇಟ್ಕೊಳ್ಳೋಣ. ಅದು 1% ಇರ್ಬೋದು, 1% ಅಂತದಾಗೋದು, ಆದರೂ ಕೂಡ ನಾವು ಒಂದು 15 ದಿನ ಕಾಯಬೇಕು ಅದನ್ನು ಪಾಣಿ ಬದಲಾವಣೆ ಮಾಡೋದಕ್ಕಿಂತ 15 ದಿನ ಕಾಯಬೇಕು. 15 ದಿನದೊಳಗಡೆ ಏನಾದರೂ ತಕರಾರು ಬಂದರೆ ಆಮೇಲೆ ಅದನ್ನು ವ್ಯಾಜ್ಯವಾಗಿ ನಾವು ಪರಿವರ್ತನೆ ಮಾಡ್ತೇವೆ. ಆ 15 ದಿನ ನೋಟಿಸ್ ಪೀರಿಯಡ್ ಇದೆ, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಲೇಬೇಕು. ಅದನ್ನು ನಾನೇನಾದರೂ ತೆಗೆದು ಬಿಟ್ಟರೆ ಆವಾಗ ಇವತ್ತು 1% ಇರೋದು ನಾಳೆ 5% ಆಗುತ್ತೆ. ಅದಕ್ಕಾಗಿ ಅಂಥವುಗಳನ್ನು ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೇವೆ. ಅದ್ರ ಬಗ್ಗೆನೂ ನಾನು ಮಾತಾಡ್ತೇನೆ ಅಲ್ಲಿ. ಹಾಗಂತೇಳಿ ಪರ್ಮನೆಂಟಾಗಿ ಏನು ಸುಮ್ಮನೆ ಬಿಡ್ತಾ ಇಲ್ಲ. ಆಮೇಲೆ ಕೆಲವರು ಗಿಫ್ಟ್ ಡೀಡ್ ಮಾಡ್ತಾರೆ, ಅಂಥವುಗಳಿಗೂ ಕೂಡ ಒಂದು 15 ದಿನ ನಾವು ವೆಯ್ಟಿಂಗ್ ಪೀರಿಯಡು. ಆಮೇಲೆ ಪಾರ್ಟ್ನರ್ಶಿಪ್ ಡೀಡ್ಗಳಿರ್ತವೆ. ಈ ಥರ ಒಂದು 5-6 ಮ್ಯೂಟೇಷನ್ಗಳನ್ನು ನಾವು ಆಟೋಮ್ಯಾಟಿಕ್ ಮಾಡ್ತಾ ಇಲ್ಲ. ಎಲ್ಲಿ ಸಮಸ್ಯೆ ಬರಬಹುದು ಅಂಥವುಗಳನ್ನು ಆಟೋಮ್ಯಾಟಿಕ್ ಮಾಡ್ತಾ ಇಲ್ಲ. ಒಂದು ಸೇಲ್ ಡೀಡು, ಇನ್ನೊಂದು ಗಿಫ್ಟ್ ಡೀಡು, ಇನ್ನೊಂದು ಪಾರ್ಟಿಷನ್ ಡೀಡು, ಇನ್ನೊಂದು ಇನ್ಹೆರಿಟೆನ್ಸು, ಇನ್ನೊಂದು ಸಿವಿಲ್ ಕೋರ್ಟಲ್ಲಿ ಆಗಿರ್ತಕ್ಕಂಥ ಆರ್ಡರ್ಸು, ಆಮೇಲೆ ವಿಲ್ಲು, ಆಮೇಲೆ ಮೈನರ್ ಗಾರ್ಡಿಯನ್ನು, ಅದು ಏನು ಇಂಪಾರ್ಟೆಂಟ್ ಏನಲ್ಲ. ಇಂಥವುಗಳನ್ನು ಸದ್ಯಕ್ಕೆ ನಾವು ಆಟೋಮ್ಯೂಟೇಷನ್ ಮಾಡ್ತಾ ಇಲ್ಲ. ಹೌದು, 15 ದಿನ ತಕರಾರು ಬಂದರೆ ತಕರಾರಾಗಿ ಪರಿವರ್ತನೆ ಆಗುತ್ತೆ ಅದು, ಇಲ್ಲ ಅಂದರೆ ಅದೂ ಕೂಡ ಹೇಳ್ತೇನೆ, ಅದ್ರ ಬಗ್ಗೆನೂ ನೆಕ್ಸ್ಟ್ ಹೇಳ್ತೇನೆ. ಇದರಲ್ಲಿ ಕೆಲವು 7 ದಿನಕ್ಕೆ ಮಾಡ್ತೀವಿ, ಕೆಲವು 15 ದಿನಕ್ಕೆ ಮಾಡ್ತೀವಿ, ಅದು ಬಿಡಿ, ಅದ್ರ ಬಗ್ಗೆ ಡೀಟೇಲ್ಸ್ ಬೇಡ. ಬಟ್ ಅವುಗಳನ್ನು ನಾವು ಪ್ರೊಸೀಜರ್ ಬದಲಾವಣೆ ಮಾಡ್ತಾ ಇಲ್ಲ. ಆದರೆ ಅವು ಎಲ್ಲ ಸೇರಿದರೆ ಒಟ್ಟು ಮ್ಯೂಟೇಷನ್ಸಲ್ಲಿ 28% ಮಾತ್ರ ಅವಾಗ್ತವೆ. ಕಳೆದ 6 ತಿಂಗಳ ಡೇಟಾ ನಾನು ತಗೊಂಡ್ರೆ ಇವು ನಮಗೆ 28% ಬರೋದು. ಇವಾಗ ನಾವೇನು ಆಟೋ ಮ್ಯೂಟೇಷನ್ ಮಾಡ್ತಾ ಇದ್ದೀವಿ ಅದು 72% ಪ್ರಕರಣ ಬರುತ್ತೆ. ರೈಟ್, ಸೊ ತಂಬು ಇಲ್ಲ, ಯಾರ್ದು ಹ್ಯೂಮನ್ ಇಂಟರ್ವೆನ್ಷನ್ ಇರೋದಿಲ್ಲ. ಅದು ಅಲ್ಲಿಂದ ನಮಗೆ ಡೇಟಾ, ಬ್ಯಾಂಕ್ ಇಂದ ಡೇಟಾ ಬರುತ್ತೆ, ಇವ್ರದ್ದು ಸಾಲ ಇದೆ ಅಂತ ಎಂಟ್ರಿ ಮಾಡ್ತೀವಿ. ಸಾಲ ತೀರಿದೆ ಅಂತ ಅವರಿಂದ ಡೇಟಾ ಬಂದ್ರೆ ಸಾಲ ಅದು ತೆಗಿತೀವಿ. ಸೊ ಆ ತರಹ ಅವು ಸುಮಾರು, ಈಗ ಲ್ಯಾಂಡ್ ಅಕ್ವಸಿಷನ್ನು ಎಂಟ್ರ್ ಮಾಡಿಸೋದಕ್ಕೆ ಅದಕ್ಕೆಲ್ಲ ಏನು ಬೇಕಾಗಿಲ್ಲ. ಅಲ್ಲಿ SLAO ಆರ್ಡರ್ ಮಾಡಿದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅವ್ರದ್ದು ಎಂಟ್ರಿ ಮಾಡ್ತೀವಿ. ಸೊ ಕೋರ್ಟ್, ನಮ್ಮ ರೆವಿನ್ಯೂ ಎ ಸಿ ಕೋರ್ಟ್ ಅವರು ಒಂದು ಆರ್ಡರ್ ಮಾಡಿ, ಅವರು ಅಲ್ಲಿ ತಮ್ಮ ಕೊಟ್ಟು ಆರ್ಡ್ರನ್ನು ಅಪ್ಲೋಡ್ ಮಾಡಿದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅದು ಇಫೆಕ್ಟ್ ಇಂಪ್ಲಿಮೆಂಟ್ ಆಗಬೇಕು, RTCಯಲ್ಲಿ ರಿಫ್ಲೆಕ್ಟ್ ಆಗಬೇಕು. ಆಮೇಲೆ ಸಿವಿಲ್ ಕೋರ್ಟಲ್ಲಿ ಸ್ಟೇ ಕೊಟ್ಟರೆ, ಸ್ಟೇ ವೇಕೇಟ್ ಆದರೆ ಅದು ಸಿಸ್ಟಮಲ್ಲಿ ಎಂಟ್ರ್ ಆದ ತಕ್ಷಣ ಇಲ್ಲಿ RTCಗೂ ಎಂಟ್ರ್ ಬಂದುಬಿಡಬೇಕು. ಸೊ ಆಮೇಲೆ ಪೋಡಿ ಆಗಿರೋ ಪ್ರಕರಣ, ಆಮೇಲೆ ಈಗ ಯಾರ್ದೋ ನಾವು ಫಾರ್ಮ್ 57ಅಲ್ಲಿ ಲ್ಯಾಂಡನ್ನು ಗ್ರ್ಯಾಂಟ್ ಮಾಡ್ತೀವಿ, ಅದನ್ನು ಅಪ್ಲೋಡ್ ಮಾಡೋದು ತಹಶೀಲ್ದಾರೇ ಮಾಡ್ತಾರೆ. ತಹಶೀಲ್ದಾರ್ ಅಪ್ಲೋಡ್ ಮಾಡಿದ್ಮೇಲೆ ಅವ್ರ ಹೆಸರಿಗೆ ಆಟೋಮೆಟಿಕ್ ಖಾತಾ ಬರಬೇಕು. ಹಾಗೆ ಈ ಥರ ಪ್ರಕರಣಗಳನ್ನು ಯಾವುದೇ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಆಟೋಮ್ಯಾಟಿಕ್ ಆಗಿ ಮಾಡುವಂತಹ ಒಂದು ಸರಳೀಕರಣವನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ. ಇದು ಜನಕ್ಕೂ ಕೂಡ, ನಮ್ಮ ಕಚೇರಿಗೆ ಬರೋದು ಅವರು ಸಣ್ಣ ಕೆಲಸಗಳು ಆ್ಯಕ್ಚುಲಿ, ಆದರೂ ಕೂಡ ಅವ್ರು ಬರೋದು, ನಮ್ಮ ಕಾಯೋದು, ನಿಮ್ಮ ಕಚೇರಿಗೆ ಹೋದ್ವಿ ನಮ್ಮ ಕೆಲಸ ಆಗಲಿಲ್ಲ, ಮಧ್ಯವರ್ತಿಗಳು ಬಂದರು, ಇದಕ್ಕೇನೇನೋ ನಮ್ಮಿಂದ ನಿರೀಕ್ಷೆ ಮಾಡಿದರು, ಇವೆಲ್ಲ ದೂರುಗಳಿಗೆ ಒಂದು ಭಾಗಶಃ ವಿರಾಮನೂ ಹಾಕಿದಾಗ ಆಗುತ್ತೆ. ಒಂದು ಕಡೆ ಜನಕ್ಕೆ ಇವೆಲ್ಲ ನಮ್ಮ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲದಂಗೆ ಅವರ ಕೆಲಸ ಆಗುತ್ತೆ, ಅವ್ರ ಮನೆಯಲ್ಲೇ ಇದ್ಕೊಂಡು ಅವ್ರ ಕೆಲಸ ಆಗುತ್ತೆ. ಇನ್ನೊಂದು ಕಡೆ ನಮ್ಮ ಅಧಿಕಾರಿಗಳ ಮೇಲೂ ಕೂಡ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ. ಹೌದು, ಸೊ ಹಾಗಾಗಿ ನೀವು ಯಾವ ತರ ಬೇಕಾದ್ರೂ
ಒಟ್ಟಲ್ಲಿ ಕೆಲಸದ ಒತ್ತಡನೂ ಕೂಡ ಕಡಿಮೆ ಆಗುತ್ತೆ. ಸೊ ಆ ರೀತಿಯಾಗಿ ನಾವು ಇದನ್ನು 6 ತಿಂಗಳಿಂದ ಸ್ಟಡಿ ಮಾಡಿದ್ವಿ. ಇದರ ಸಾಧಕ ಬಾಧಕ ಸುಮಾರು ಜಿಲ್ಲೆಗಳಲ್ಲಿ ನಾನು ಹೋಗಿ ಅಧಿಕಾರಿಗಳನ್ನು ಆರ್ಐಗಳನ್ನೇ ಕೇಳಿದೆ, ಇದನ್ನು ಮಾಡೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ, ಸಾರ್ವಜನಿಕ ಹಿತಕ್ಕೆ ತೊಂದರೆ ಆಗುತ್ತಾ, ಬೇರೆಯವ್ರದ್ದು ಬೇರೆ ಪಬ್ಲಿಕ್ಗೆ ಎಲ್ಲರೂ ಇಲ್ಲ ಸರ್ ಇದು ಮಾಡ್ಬೋದು ಅಂತ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಈ ಆಟೋಮ್ಯೂಟೇಷನ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಕೈ ಹಾಕಿದ್ದೇವೆ. ಹಾಗಾಗಿ ಯಾಕಂದರೆ ಇಲ್ಲಾಂದರೆ ನೀವೇ ಹೇಳ್ತೀರಾ ಕಚೇರಿಗಳು ಸರ್ಕಾರಿ ಕಚೇರಿಗಳಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಹೆಂಗಿದೆ ಅಂದರೆ ತಬರನ ಕತೆ ಇದ್ದಂಗಿದೆ ಅಂತ. ಅವರು ಸರ್ಕಾರಿ ಕಚೇರಿಗಳಿಗೆ ಅಲಿಯೋದೇ ಒಂದು ಉದ್ಯೋಗ ಆಗಿಬಿಟ್ಟು ಹೆಂಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿದ್ರು ಹಂಗೆ ಪರಿಸ್ಥಿತಿಯನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಇದನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಹೌದು ತಿದ್ದುಪಡಿ ಇಲ್ಲ 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 ಅವೆಲ್ಲ ನಾವು ಎಸಿ ಕೋರ್ಟ್ ಮುಖಾಂತರನೇ ಆಗಬೇಕಾಗತ್ತೆ. ಕೊಟ್ಟಿದ್ವಿ, ಈಗ ನಾವು ಅದನ್ನು ಕೆಲವು ಕಡೆ ಆಂದೋಲನ ಮಾದರಿಯಲ್ಲಿ ಮತ್ತೆ ಮಾಡ್ತಾ ಇದ್ದೀವಿ. ಅಲ್ಲಿ ಬರ್ತಾ ಇರೋದು ನೋಡಿದಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸಸ್ಸೇ ಇರ್ತವೆ. ಸೊ ಯಾಕಂದರೆ ಹಿಂದೆ ನಮ್ಮ ಸರ್ಕಾರನೇ ಇದ್ದಾಗ ನಾನು ಜಿಲ್ಲಾ ಮಂತ್ರಿ ಇದ್ದೆ, ಆಗ ಬ್ಯಾಂಗ್ಳೂರು ಗ್ರಾಮಾಂತರದಲ್ಲಿ ಇಡೀ ಸ್ಟೇಟಲ್ಲಿ ಕಂದಾಯ ಅದಾಲತ್ಗಳನ್ನು ಮಾಡಿ ಸಣ್ಣ ಪುಟ್ಟ ತಿದ್ದುಪಡಿಗಳೇನಿದ್ವು ಅವುಗಳೆಲ್ಲ ಆಗೋಗಿದೆ. ಈಗ ಇರುವಂಥ ತಿದ್ದುಪಡಿಗಳು ಎಕ್ಸೆಪ್ಟ್ ಪಾವತಿ ಖಾತೆ ಬಿಟ್ಟರೆ ಇನ್ನೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ವರೂಪದ್ದೇ ಇದ್ದಾವೆ. ಸೊ ಕೇಸಸ್ ನಡೆಯಬೇಕಾದಂಥ ಸ್ವರೂಪದ್ದೇ ಇದೆ. ಆವಾಗ ಏನಾಗಿತ್ತು, ಈ ಭೂಮಿ ಕ್ರಿಯೇಟ್ ಆದಾಗ, ಎಲೆಕ್ಟ್ರಾನಿಕ್ ಆರ್ಟಿಸಿ ಕ್ರಿಯೇಟ್ ಆದಾಗ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಅವು ಇವು ಎಲ್ಲ ಇದ್ದುವು ಅಂತ ಆವಾಗ ಇದನ್ನೆಲ್ಲ ತಹಶೀಲ್ದಾರ್ ಲೆವೆಲಲ್ಲೇ ಒನ್ ಟೈಮ್ ಸಾಲ್ವ್ ಮಾಡೋಣ ಅಂತೇಳಿ ಅಂತಹ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸು ಅಂಥವುಗಳನ್ನು ತಿದ್ದುಪಡಿ ಮಾಡೋದಕ್ಕೋಸ್ಕರ ಆಗ ತಹಶೀಲ್ದಾರ್ಗೆ ಡೆಲಿಗೇಟ್ ಮಾಡಿ ಕೊಟ್ಟಿತ್ತು. ಅದಾದಮೇಲೆ ಈಗ ಉಳಿದಿರೋವೆಲ್ಲವೂ ಕೂಡ ಸ್ವಲ್ಪ ಗಂಭೀರ ಸ್ವರೂಪದ ತಿದ್ದುಪಡಿ ಪ್ರಕರಣಗಳೇ ಉಳಿದಿರೋದು. ಸೊ ಅಲ್ಲಿ ಕೋರ್ಟ್ ಪ್ರೊಸೀಜರ್ ಆಗಲೇಬೇಕಾಗತ್ತೆ. ಸೊ ಹಾಗಾಗಿ ಇದರಿಂದ ಇನ್ನಿವೆ ಈಗ. ಸೊ ಜನ ಅನಾವಶ್ಯಕವಾಗಿ ನಮ್ಮ ಕಚೇರಿಗಳಿಗೆ ಬರುವಂಥದ್ದು ತಪ್ಪಿಸ್ಬೇಕು, ಜನರಿಗೆ ತೊಂದರೆ ತಪ್ಪಿಸ್ಬೇಕು, ನಮ್ಮ ಅಧಿಕಾರಿಗಳ ಮೇಲೂ ಒತ್ತಡ ಕಡಿಮೆ ಮಾಡಬೇಕು ಅಂತ ಇದನ್ನು ನಾವು ಮಾಡಿದ್ದೇವೆ. ಇನ್ನು ಉಳಿದಿರುವಂಥದ್ದು 5-6 ಏನು ಪ್ರಕರಣಗಳಿದ್ದಾವೆ ಅವುಗಳಲ್ಲೂ ಕೂಡ ಈಗ ನೆಕ್ಸ್ಟು ಅದನ್ನು ನಾವು ಅನಲೈಸ್ ಮಾಡ್ತಾ ಇದ್ದೇವೆ. ಅನಲೈಸ್ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಯಾವ್ಯಾವುಗಳನ್ನು ಅವುಗಳನ್ನು ನಾವು ಯಾವ ಕಂಡೀಷನ್ಸು ಮೀಟ್ ಆದಾಗ ಅವುಗಳನ್ನು ಕೂಡ ಆಟೋಮ್ಯೂಟೇಷನ್ ಮಾಡ್ಬೋದು ಅಂತ ಆಲ್ರೆಡಿ ಚಿಂತನೆ ಮಾಡಿದ್ದೇವೆ. ಸೊ ಕೆಲವೆಲ್ಲ ಈಗ ಇನ್ನು ಉಳಿದಿರೋ 28% ಪ್ರಕರಣದಲ್ಲಿ ಎಲ್ಲಿ ಎಲ್ಲ ಡಾಕ್ಯುಮೆಂಟು ನಮಗೆ ಮ್ಯಾಚ್ ಆಗುತ್ತೆ ಅಂಥವುಗಳನ್ನು ಕೂಡ ಮುಂದೆ ಆಟೋಮ್ಯೂಟೇಷನ್ ಮಾಡಬೇಕು ಅನ್ನೋ ಚಿಂತನೆ ಇದೆ. ಅದನ್ನು ಮುಂದೆ ಮಾಡ್ತೇವೆ, ಇವಾಗ ಇಲ್ಲ. ಅಲ್ಲಿ ಏನಿದೆ ಫೈನಲ್ ಅಂತಲ್ಲ, ಇನ್ನು ಉಳಿದಿರುವಂಥದ್ದು ಪ್ರಕರಣಗಳನ್ನು ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಿ ಮುಂದೆ ಅದನ್ನು ಕೂಡ ಆಟೋಮ್ಯಾಟಿಕ್ ಆಗಿ ಮಾಡ್ತೇವೆ. ನಮ್ಮ ದೃಷ್ಟಿಯಲ್ಲಿ ಎಲ್ಲೂ ಕೂಡ 0.001% ಅಷ್ಟು ಏನಾದರೂ ತೊಂದರೆ ಇರ್ಬೋದು. ಬಿಟ್ಟರೆ ನೀವು 0.1%ಗೋಸ್ಕರ 99.9% ತೊಂದರೆ ಆಗಬಾರ್ದು ಅಂತೇಳಿ ನಾವು ಈ ಡಿಸಿಷನ್ ತೊಗೊಂಡಿದ್ದೇವೆ. ಅದನ್ನ ಎಸಿ ಕೋರ್ಟ್ಗೆ ಹಾಕಿ ಮತ್ತೆ ನಾವು ಆಮೇಲೆ ಈಗ ನೆಕ್ಸ್ಟ್ ಇನ್ನೊಂದು ಹೇಳ್ತಾ ಇದ್ದಾನೆ ಇದಕ್ಕೆ ಪೂರಕವಾಗಿ, ಹೆಂಗೆ ನೀವು ಇದೆಲ್ಲ ಸಿಸ್ಟಮ್ ಅಲ್ಲಿ ಚೆಕ್ ಮಾಡ್ತೀರಿ ಅಂತ. ಈಗ ನಾವು ಎರಡನೇ ವಿಷಯ ಇವತ್ತು ತಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಹೊರಟಿರೋದು, ಈ ಹಿಂದೆ ನಾನು ಸುಮ್ಮನೆ ಕೆಲವು ಬಾರಿ ಮೆನ್ಷನ್ ಮಾಡಿದ್ದೆ, ಈಗ ಆರ್ ಟಿ ಸಿಗೆ ಆಧಾರನ್ನ ಜೋಡಣೆ ಮಾಡುವಂಥ ಕೆಲಸ ನಾವು ಆರಂಭ ಮಾಡಿದ್ದೇವೆ ಕರ್ನಾಟಕದಲ್ಲಿ. ಯಾಕೆ ಅಂತ ತಾವು ಕೇಳ್ಬೋದು. ಏನಾಗಿದೆ, ಆಧಾರು ಮತ್ತು ಆರ್ ಟಿ ಸಿಯನ್ನು ಜೋಡಣೆ ಮಾಡಿಬಿಟ್ರೆ ನಾಳೆ ಯಾರೂ ಕೂಡ ಯಾರ್ದೋ ಜಮೀನು ಇನ್ನೊಬ್ರು ಯಾರೋ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಆ ಕಾರಣ ಈಗ ಸುಮಾರು ಕಡೆ ಫ್ರಾಡ್ ಆಗ್ತಾ ಇದೆ, ಯಾರ್ದೋ ಜಮೀನು ಯಾರೋ ಮಾರಾಟ ಮಾಡುವಂಥದ್ದು ದೂರುಗಳು ಬರ್ತಾ ಇದ್ದಾವೆ. ಸೊ ಆಧಾರ್ ಲಿಂಕ್ ಆದರೆ ನಾಳೆ ಅದು ಮಾಡಲಿಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ,
ಆಧಾರ್ ಲಿಂಕ್ ಮಾಡಿದರೆ ನಾಳೆ ಅವುಗಳನ್ನು ಕೂಡ ನಾವು ಆಟೋ ಮ್ಯೂಟೇಷನ್ಗೆ ತೊಗೊಂಡು ಬರ್ಬೋದು. ಸೊ ನೀವು ನಮ್ಮ ಕಚೇರಿಗೆ ಎಲ್ಲದಕ್ಕೂ ಬರೋದು ಬೇಕಾಗಿಲ್ಲ. ಆಧಾರ್ ಲಿಂಕ್ ಆದಮೇಲೆ ಸಾಕಷ್ಟು ಅವರ ಜಮೀನು ಟ್ರಾನ್ಸಾಕ್ಷನ್ನು ಮ್ಯೂಟೇಷನ್ನು ಇವೆಲ್ಲವನ್ನು ಕೂಡ ಆಟೋಮ್ಯಾಟಿಕ್ ಮೋಡಲ್ಲಿ ನಾವು ಮಾಡ್ಬೋದು. ಮತ್ತು ಆರ್ ಟಿ ಸಿಗೆ ಆಧಾರ್ ಲಿಂಕ್ ಆದರೆ ಸರ್ಕಾರ ಕೊಡ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ನಾವು ಡಿ ಬಿ ಟಿ ಮುಖಾಂತರ ನೇರವಾಗಿ ಜನರಿಗೆ ತಲುಪಿಸ್ಬೋದು. ಸೊ ಆಡಳಿತ ಸುಧಾರಣೆ ಆಗುತ್ತೆ, ಸೋರಿಕೆ ತಪ್ಪುತ್ತೆ. ಮತ್ತು ಪಾರದರ್ಶಕನೂ ಕೂಡ ಪಾರದರ್ಶಕತೆ ಕೂಡ ಸಿಸ್ಟಮಲ್ಲಿ ನಮಗೆ ಬರುತ್ತೆ. ಇದು ಈಗ ಜಸ್ಟ್ ಶುರು ಮಾಡಿದ್ದೇವೆ. ಆಲ್ರೆಡಿ ಸುಮಾರು ಈಗ ಅಂದರೆ ಈಗ ಇವತ್ತು ಅಧಿಕೃತವಾಗಿ ನಾವು ಇವತ್ತೇ ಘೋಷಣೆ ಮಾಡ್ತಾ ಇರೋದು, ಈಗ ಪೈಲಟ್ ಬೇಸಿಸಲ್ಲಿ ಶುರು ಮಾಡಿದ್ದೇವೆ. ಇನ್ಮೇಲೆ ಅದನ್ನು ಕ್ಯಾಂಪೇನ್ ಮೋಡಲ್ಲಿ ಮಾಡ್ತೇವೆ. ಸೊ ಅಧಿಕೃತ ಘೋಷಣೆ ಇವತ್ತೇ. ಆಮೇಲೆ ಏನಾಗುತ್ತೆ, ಈಗ ನಾನು ಇಲ್ಲಿವರೆಗೂ ಕೂಡ 19 ಲಕ್ಷ ರೈತರನ್ನು ನಮ್ಮ ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆಧಾರ್ ಸೀಡಿಂಗ್ ಮಾಡೋಕ್ಕೆ. ಆಶ್ಚರ್ಯ ಏನು ಅಂದರೆ, ಅದರ ಪೈಕಿ 19 ಲಕ್ಷದಲ್ಲಿ 6 ಲಕ್ಷ ರೈತರು ನಿಧನರಾಗಿದ್ದಾರೆ, ಆದರೆ ಅವರ ಹೆಸರು ಇನ್ನೂ ಮುಂದುವರಿತಾ ಇದೆ ಪಾಣಿಯಲ್ಲಿ. 19 ಲಕ್ಷ ರೈತರನ್ನು ನಾವು ಇಲ್ಲಿವರೆಗೆ ಆಧಾರು ಎಂಟ್ರ್ ಮಾಡಲಿಕ್ಕೆ ಇಲ್ಲಿವರೆಗೂ ಸಂಪರ್ಕ ಮಾಡಿದ್ದೇವೆ ಕಳೆದ ಒಂದು 15-20 ದಿನದಲ್ಲಿ. ಹೌದು, ಪೈಲಟ್ ಫೇಸಲ್ಲಿ 19 ಲಕ್ಷ ರೈತರನ್ನು ನಮ್ಮ ವಿ ಎಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಕ್ರಾಸ್ ಕರ್ನಾಟಕ. ಎಲ್ಲರೂ ಅವ್ರವ್ರ ಪೈಲಟಲ್ಲಿ ಶುರು ಮಾಡಿ ನೀವು ಅಂತ ನಾವು ಹೇಳಿದ್ವಿ. ಸೊ ಒಂದು ಕಳೆದ 2-3 ವಾರದಲ್ಲಿ 19 ಲಕ್ಷ ರೈತರನ್ನು ಸಂಪರ್ಕ ಮಾಡಿದಾಗ ನನಗೂ ಕೂಡ ಆಶ್ಚರ್ಯ, ಯಾರ್ದು ಪಾಣಿಯಲ್ಲಿ ಹೆಸರಿದೆ ಅಂಥವ್ರು 19 ಲಕ್ಷದಲ್ಲಿ 6 ಲಕ್ಷ ನಿಧನರಾಗಿದ್ದಾರೆ ಅಂತ ವಿ ಎಗಳು ರಿಪೋರ್ಟ್ ಮಾಡಿದ್ದಾರೆ. ಇವ್ರದ್ದು ಈಗ ಅವರು ನಿಧನರಾಗಿದ್ದರೂ ಕೂಡ ಅವ್ರ ಹೆಸರು ಪಾಣಿಯಲ್ಲಿ ಓಡ್ತಾ ಇದೆ. ಅಲ್ಲಿಗೆ ಇವ್ರದ್ದು ಪೌತಿ ಖಾತೆ ಆಗಿಲ್ಲ ಅಥವಾ ಮಕ್ಕಳಿಗೆ ಹೆಸರಿಗೆ ಟ್ರಾನ್ಸ್ಫರ್ ಆಗಿಲ್ಲ, ಇಷ್ಟು ದಿನ ನಮಗೆ ಇದು ನಿಖರ ಮಾಹಿತಿನೂ ಇಲ್ಲ. ಬಹುಶಃ ಅವ್ರದ್ದು ನಿಧನರಾಗಿದ್ದಾರೆ ಅನ್ನೋದು ಎಲ್ಲಾದರೂ ಒಂದು ಕಡೆ ಇರಬೇಕಾಗಿತ್ತು. ಆಮೇಲೆ ಇಷ್ಟು ಜನ ಯಾಕೆ ಮಕ್ಕಳು ಅಥವಾ ಹೆಂಡತಿ ಅವ್ರ ಹೆಸರಿಗೆ ಖಾತೆ ವರ್ಗಾವಣೆ ಆಗದೆ ನಿಧನರಾದವರ ಹೆಸರಿನಲ್ಲೇ ಪಾಣಿ ಯಾಕೆ ಮುಂದುವರಿತಾ ಇದೆ ಅಂತ ನಮಗೆ ನಾವು ಪ್ರಶ್ನೆ ಹಾಕ್ಕೊಂಡಿಲ್ಲ. ಇದು ಇಲ್ಲಿಗಲ್ ಏನಲ್ಲ, ಯಾಕಂದರೆ ಪಾವತಿ ಆಗದೇ ಇರುವಂಥ ಖಾತೆ ಇಲ್ಲಿಗಲ್ ಅಲ್ಲ. ಬಟ್ ಆದರೂ ಸ್ವಾಭಾವಿಕವಾಗಿ ಹೇಳಿದ್ರೆ ಒಬ್ಬರು ತೀರೋದ್ಮೇಲೆ ಅದು ನೆಕ್ಸ್ಟ್ ಯಾರಿಗೆ ಹೋಗ್ಬೇಕೋ ಅವ್ರ ಹೆಸರಿಗೆ ಹೋಗಬೇಕು, ಸ್ವಾಭಾವಿಕ ನ್ಯಾಯ ಅದು. ಬಟ್ ಅದು ಆಗದೆ ಹಂಗೆ ಉಳಿದಿದೆ, ಕೆಲವು ಡಿಸ್ಪ್ಯೂಟ್ ಆಗಿ ಉಳಿದಿರುತ್ತೆ. ಅದೇ ಅಲ್ಲ, ಡಿಸ್ಪ್ಯೂಟ್ ಇಲ್ಲದೆ ಇರೋವಂಥ ಈಗ ನಾವು ನೆಕ್ಸ್ಟ್ ಇದು ಆಧಾರ್ ಸೀಡಿಂಗ್ ಕಂಪ್ಲೀಟ್ ಆದಮೇಲೆ ಇವು ಯಾವ ಈ ಥರ ಉಳಿದಿದ್ದಾವೆ ಇದಕ್ಕೆ ಒಂದು ಕಂದಾಯ ಅದಾಲತ್ತನ್ನು ಮಾಡ್ತೇವೆ ನೆಕ್ಸ್ಟ್. ಈಗಲ್ಲ, ಇನ್ನು 4-5 ತಿಂಗಳಾದಮೇಲೆ. ಇವ್ರು ಯಾರು ತೀರೋಗಿರೋರ ಹೆಸರಿನಲ್ಲಿ ಪಾಣಿಗಳು ಓಡ್ತಾ ಇದೆ ಅವರನ್ನು ನಾವೇ ಊರಿಗೆ ಹೋಗಿ ಅವ್ರನ್ನ ಕರೆದುಬಿಟ್ಟು ಒಂದು ಅದಾಲತ್ ಟೈಪ್ ಮಾಡಿ ಅಲ್ಲೇ ಯಾರ್ಯಾರು ಅವರು ಸ್ವಯಂ ಇಚ್ಛೆಯಿಂದ ಮುಂದೆ ಬಂದು ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯವ್ರಿಗೆ ಈ ಥರ ನೀವು ಖಾತೆ ಮಾಡಿಕೊಡಿ ಅಂತ ನಮಗೆ ವಾಲಂಟಿಯರ್ ಆಗಿ ಅವರು ಕೊಟ್ಟರೆ ಅವ್ರದ್ದು ಅಲ್ಲೇ ನಾವು ಖಾತೆ ಮಾಡಿಕೊಡ್ತೇವೆ. ಬಟ್ ಈಗ ನನ್ನ ಹತ್ರ ಎಷ್ಟು ಜನದ ಈ ಥರದ್ದು ಉಳಿದಿದೆ ಅಂತ ಡೇಟಾಬೇಸೇ ಇಲ್ಲ. ಈಗ ಇವರ ಹೆಸರಿನಲ್ಲಿ ಯಾರ್ಯಾರು ಬೆನಿಫಿಟ್ ತಗೋತಾ ಇದ್ದಾರೆ ನನಗೆ ಅದು ಮ್ಯಾಪಿಂಗ್ ಇಲ್ಲ. ಇಲ್ಲ ಏನೋ ಈಗ ತಗೊಳ್ಬೋದು, ಇಲ್ಲ ಇಲ್ಲ ತಗೊಳ್ಬೋದು, ನಾನು ನಿಮಗೆ 1000 ಕೇಸ್ ಕೊಡ್ತೇನೆ. ಬೇರೆಯವರು ಅವ್ರು ಯಾರ್ದೋ ಹೆಸರಿನಲ್ಲಿ ಯಾರೋ ಕೊಟ್ಟು ತಗೊಂಡಿರುವಂತಹದ್ದೆಲ್ಲ ಇದೆ. ಹೌದು, ಬೈ ಫ್ರಾಡ್, ಬೈ ಮೀನ್ಸ್ ಆಫ್ ಫ್ರಾಡ್. ಸೊ ಅದಕ್ಕೆ ಆಧಾರ್ ಸೀಡಿಂಗ್ ಮಾಡೋದ್ರಿಂದ ಈ ಫ್ರಾಡನ್ನು ನಾಳೆ ಪ್ರಿವೆಂಟ್ ಮಾಡಬಹುದು ಅನ್ನೋದು ಉದಾಹರಣೆಗೆ ನಾನು ಹೇಳಿದ್ದು. ಸೊ ಇನ್ನ ಸುಮಾರು ಲ್ಯಾಂಡ್, ಬಟ್ ಆಯ್ತು, ನನ್ನ ಹತ್ರ 9,500 ವಿಲೇಜ್ ಅಕೌಂಟೆಂಟ್ ಇದ್ದಾರೆ. ಈಗ ಆಧಾರ್ ಸೀಡ್ ಮಾಡಿದಾಗ ತಾನೇ ನನಗೆ ಉಪಯೋಗಕ್ಕೆ ಬರುವಂತ ಮಾಹಿತಿ ಸಿಗೋದು. ಅವ್ರ ತಲೆಯಲ್ಲಿರ್ಬೋದು, ಆದರೆ ನಾನು ಅದನ್ನ ಎಲ್ಲಾದರೂ ಸಾಫ್ಟ್ವೇರ್ ಅಲ್ಲಿ ತಗೊಂಡು ಸಿಸ್ಟಮ್ ಅಲ್ಲಿ ಎಂಟರ್ ಮಾಡಿದ್ರೆ ತಾನೇ ಪ್ರಯೋಜನ ಆಗುತ್ತೆ. ಅವ್ರೇನು ಈಗ ಇದನ್ನ ಮಾಡ್ತಾ ಇರೋದು ವಿಲೇಜ್ ಅಕೌಂಟೆಂಟ್ಗಳೇ, ಅವ್ರೇನು ಮಾಡೋದಿಲ್ಲ ಅಂತ ಹೇಳಿಲ್ಲ. ಅವರು ಸಂಪೂರ್ಣ ಅವ್ರ ಸಹಕಾರದಿಂದನೇ ನಾವು ಈಗ 19 ಲಕ್ಷ ರೈತರನ್ನ ಕಾಂಟ್ಯಾಕ್ಟ್ ಮಾಡಿರೋದು. ಸಿಸ್ಟಮ್ ಇರಲಿಲ್ವಲ್ಲ ಇಷ್ಟಿನ,
ಆಧಾರ್ ಯಾಕೆ ಸೀಡ್ ಮಾಡಬೇಕು ಅಂದ್ರೆ ಒಂದು ಕಡೆ ಈ ಯಾವುದೋ ಜಮೀನು ಯಾರೋ ಅದನ್ನ ಇಂಪರ್ಸನೇಷನ್ ಅಂತೀವಲ್ಲ ನಕಲಿ ಮಾಡೋದನ್ನ ತಪ್ಪಿಸ್ಲಿಕ್ಕೂ ಆಧಾರ್ ಮಾಡಿ ಸೀಡಿಂಗ್ ಮಾಡಬೇಕು ಆಕ್ಟಿವ್ ಇದೆ ಅಂತ ನಾವು ಹೇಳಕ್ ಆಗಲ್ಲ ಯಾಕಂದ್ರೆ ಈಗ ಎಲ್ಲರ ಹತ್ರ ನಾವೇನು ಕಂದಾಯ ಕಟ್ಟಿಸ್ಕೋತಾನೆ ಇಲ್ಲ ಆಕ್ಟಿವ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪಾಣಿ ಓಡ್ತಾ ಇದೆ ಅದು ನಿಜ ನೀವು ಹೇಳಿದ್ದು ಅಷ್ಟು ನಿಜ ಇದೆ ಈಗ ನಾವು ಈಗ ಆಧಾರನ್ನ ನಾವು ಎಂಟರ್ ಮಾಡಿದ್ರೆ ಅಟ್ ಲೀಸ್ಟ್ ಯಾರು ಇದ್ದಾರೆ ಯಾರು ಇಲ್ಲ ಅನ್ನೋದು ಗೊತ್ತಾಗುತ್ತೆ ಯಾರಾದರೂ ನಿಧನರಾದರೆ ಅವ್ರದ್ದು ಕೂಡ ಇಲ್ಲಿ ನಾವು ಸಿಸ್ಟಮಲ್ಲಿ ನಮ್ಮ ಭೂಮಿ ಅಂತ ಏನು ಕರಿತೀವಿ ಆರ್ ಟಿ ಸಿ ಡೇಟಾ ಬೇಸ್ ಅಲ್ಲಿ ಅಟ್ ಲೀಸ್ಟ್ ಒಂದು ಎಂಟ್ರಿ ಬರುತ್ತೆ ಇವರು ಇಲ್ಲ ಅಂತ ಅವ್ರ ಹೆಸರಿನಲ್ಲಿ ಬೇರೆ ಯಾರೋ ಬೆನಿಫಿಟ್ ತೊಗೊಳ್ಳೋದನ್ನು ನಾವು ಬ್ಲಾಕ್ ಮಾಡ್ಬೋದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರು ನಿಧನರಾಗಿದ್ದಾರೆ ಅವ್ರು ನಾವೇ ಹುಡ್ಕೊಂಡು ಹೋಗ್ತೀವಿ ನೆಕ್ಸ್ಟು ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ನಾವೇ ಕಾಂಟ್ಯಾಕ್ಟ್ ಮಾಡಿ ಇದನ್ನು ನೀವು ಏನೋ ವಿಭಾಗ ಮಾಡ್ಕೊಂಡು ಮಾಡ್ಕೊಳ್ರಪ್ಪ ಅಂತ ನಾವೇ ಅವ್ರಿಗೊಂದು ಮನೆ ಬಾಗಿಲಿಗೆ ಹೋಗಿ ಸರ್ವಿಸ್ ಕೊಡ್ತೇವೆ ರೈಟ್ ಸೊ ಆ ಥರ ಆ ಒಂದು ಉದ್ದೇಶಕ್ಕೂ ಕೂಡ ನನಗೆ ಇದೇನೇನಿದೆ ನಮ್ಮ ಸಿಸ್ಟಮಲ್ಲಿ ಅನ್ನೋದು ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರ್ದೋ ಜಮೀನು ಯಾರೋ ಮಾರಾಟ ಮಾಡೋ ನಕಲಿ ತಪ್ಪಿಸ್ಬೋದು ನಾನು ಬಹಳ ಇಂಪಾರ್ಟೆಂಟ್ ಆಗಿ ಫ್ರಾಡನ್ನು ತಪ್ಪಿಸ್ಬೋದು ಅವ್ಯವಹಾರ ಭ್ರಷ್ಟಾಚಾರವನ್ನು ತಪ್ಪಿಸ್ಬಹುದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಆ ಇದು ಒಂದು ಸ್ಟೇಜ್ಗೆ ನಾನು ಆಧಾರ್ ಒಂದು 70-80% ಆದಮೇಲೆ ಆಮೇಲೆ ನಾವು ಕಂದಾಯ ಅದಾಲತ್ತನ್ನು ಮಾಡ್ತೇವೆ ರೈಟ್ ನೀವು ಹೇಳ್ಬೋದು ಆಯಿತು ಟೈಮ್ ತೊಗೊಳುತ್ತೆ ಅಂತ ಹೌದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಮಾಡಿದ್ರೇ ಏನಾದರೂ ನಾವು ಬರೀ ಒಂದು 6 ತಿಂಗಳದ ಯೋಚನೆ ಮಾಡಲಿಕ್ಕೆ ಆಗಲ್ಲ 2-3 ವರ್ಷಕ್ಕೆ ಪ್ಲಾನ್ ಇಟ್ಕೊಂಡು ಇದನ್ನ ಮಾಡ್ತಾ ಇರೋದು ಬಟ್ ಅಟ್ ಲೀಸ್ಟ್ ಈಗ ನನಗೆ ಆಧಾರ್ ಸೀಡಿಂಗ್ ಆದರೆ ಎಷ್ಟೋ ಫ್ರಾಡನ್ನು ನಾನು ತಪ್ಪಿಸ್ಬೋದು ಆಮೇಲೆ ಆಧಾರ್ ಸೀಡಿಂಗ್ ಆಗಿಬಿಟ್ರೆ ನೀವು ಆಗಲೇ ಕೇಳಿದ್ರಲ್ಲ ಈ 28% ಆಟೋಮಿಟೇಷನ್ ಯಾಕೆ ಮಾಡ್ತಾ ಇಲ್ಲ ಅಂತ ಆಧಾರ್ ಸೀಡಿಂಗ್ ಆದರೆ ನಾಳೆ ನನಗೆ ಅವ್ರದ್ದು ಆಟೋಮಿಟೇಷನ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಇವರೇ ವ್ಯಕ್ತಿ ಫ್ರಾಡ್ ಆಗಿಲ್ಲ ಅಂದರೆ ನಾನು ಈಸಿಯಾಗಿ ಆಟೋಮ್ಯಾಟಿಕ್ ಆಗಿ ಮಾಡಬಹುದು ಸೊ ನನಗೆ ಅದೆಲ್ಲ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಬೇಕಲ್ಲ ಸಿಸ್ಟಮಲ್ಲಿ ಆಧಾರ್ ಈಸ್ ಒನ್ ಸಚ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ನಾವು ಮುಂದೆ ದಿನ ಇನ್ನಷ್ಟು ಸರಳೀಕರಣ ಮಾಡಲಿಕ್ಕೆ ಆಧಾರ್ ಲಿಂಕಿಂಗ್ ಆದರೆ ಆಡಳಿತ ಸೇವೆಗಳನ್ನು ಜನಗಳಿಗೆ ಅವರ ಮನೆ ಒಳಗಡೆನೆ ನಾನು ತಲುಪಿಸ್ಬೌದು ಅವರ ಫಿಂಗರ್ ಟಿಪ್ಸಲ್ಲೇ ತಲುಪಿಸ್ಬೌದು ಅದು ತಲುಪಿಸ್ಬೇಕು ಅಂದರೆ ನನಗೆ ಕನಿಷ್ಠ ಆಧಾರ್ ಸೀಡಿಂಗ್ ಆಗಬೇಕು ಸೊ ನಾಳೆ ದಿನ ಇನ್ನಷ್ಟು ಜನ ನಮ್ಮ ಕಚೇರಿಗಳಿಗೆ ಅಲಿಯೋದು ತಪ್ಪಿಸ್ಬೇಕು ಇನ್ನಷ್ಟು ಸರ್ವಿಸಸ್ನ ಅವರ ಮನೆ ಬಾಗಿಲಿಗೆ ಕೊಡಬೇಕು ಅಂದರೆ ಅದೆಲ್ಲದಕ್ಕೂ ಕೂಡ ಆಧಾರ್ ಸೀಡಿಂಗ್ ಮಾಡೋದು ನನಗೆ ಆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ ಆ ಕಾರಣದಿಂದನೂ ಇಂಪ್ರೂವ್ಮೆಂಟ್ ಆಫ್ ಗೌರ್ಮೆಂಟ್ ಸರ್ವಿಸಸ್ ಅದಕ್ಕೂ ಕೂಡ ಆಧಾರ್ ಸೀಡಿಂಗ್ ಮಾಡ್ತಾ ಇದೆ ಈಗ ಅವನ್ನೆಲ್ಲ ಫ್ಲಾಗ್ ಮಾಡ್ಕೊಂಡು ಬರ್ತಾನೆ ನೆಕ್ಸ್ಟ್ ಕಂದಾಯ ಅದಾಲತ್ ಮಾಡಿ ಅವ್ರಿಗೆ ಪೌತಿ ಖಾತೆ ಮಾಡ್ಕೊಡ್ತಾರೆ ಅವ್ರಿಗೆ ಒಪ್ಪಿಗೆ ಹೌದು 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 ಆಮೇಲೆ ಇವಾಗ ಒಬ್ಬರ ಹೆಸರು 10 ಮನೆಗಳಲ್ಲಿ ಇರ್ಬೋದು ಸೊ ಹಾಗಾಗಿ ನೋಡಿ ಫ್ರಾಡ್ದು ಒಂದು ಪಾವತಿ ಖಾತೆ ನಾನು ನಿಮ್ಗೆ ನೋಡಿ ಎಷ್ಟು ಪಾವತಿ ಆಗದೆ ನಿಂತಿದ್ದಾವೆ ಅಂತ ಒಂದು ಉದಾಹರಣೆ ಹೇಳಿದೆ ಅಷ್ಟೇ ಅದೇ ಮೇಜರ್ ಕನ್ಸರ್ನ್ ಅಲ್ಲ ನಾವಿದು ಮಾಡ್ತಾ ಇರೋದು ಒಂದು ಫ್ರಾಡ್ ಆಗೋದನ್ನು ತಪ್ಪಿಸ್ಲಿಕ್ಕೆ 1 ಪ್ರಯಾರಿಟಿ 2 ಪ್ರಯಾರಿಟಿ ಆದಷ್ಟು ರೆವಿನ್ಯೂ ಇಲಾಖೆಯ ಸೇವೆಗಳನ್ನು ಜನಗಳ ಮನೆ ಬಾಗಿಲಿಗೆ ತಲುಪಿಸ್ಬೇಕು ಅವ್ರ ಮನೆ ಒಳಗಡೆ ಕೂತ್ಕೊಂಡೇ ಅವ್ರ ಕೆಲಸ ಆಗಬೇಕು ಆ ಕಾರಣಕ್ಕಾಗಿ ನಾವು ಆಧಾರ್ ಸೀಡಿಂಗನ್ನು ಮಾಡ್ತಾ ಇದ್ದೇವೆ ಸಿಂಪಲ್ ಅವ್ರ ಮನೆಗೆ ಹೋಗ್ತೀವಿ ನಾವು ನಮ್ಮದು ಆ್ಯಪಲ್ಲಿ ನಮ್ಮವ್ರ ಅಧಿಕಾರಿ ಹೋಗ್ತಾರೆ ಅವ್ರದ್ದು ಆಧಾರ್ ನಂಬರ್ ತಗೊಳ್ತಾರೆ ಆಧಾರ್ ನಂಬರ್ ಬಂದಾಗ ಆ ನಂಬರಲ್ಲಿ ನಾವು ಸಿಸ್ಟಮ್ಗೆ ಇದು ಮಾಡಿದ್ರೆ ಅವರ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ತೊಗೊಂಡು ಎಂಟ್ರ್ ಮಾಡಿದ್ರೆ ಅವಾಗ ಲಿಂಕ್ ಆಗುತ್ತೆ ಹಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾವು ಮನೆಗೂ ಹೋಗ್ತೇವೆ ಇಲ್ಲ ಅಂದರೆ ನಾನು ತಮ್ಮ ಮುಖಾಂತರ ಜನಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇದು ಆಧಾರನ್ನು ಆರ್ ಟಿ ಸಿ ಜೊತೆ ಲಿಂಕ್ ಮಾಡೋದ್ರಿಂದ ಸಾಕಷ್ಟು ಫ್ರಾಡ್ ನಿಲ್ಲುತ್ತೆ ಮತ್ತು ಸಾಕಷ್ಟು ಕಂದಾಯ ಇಲಾಖೆಯ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸ್ಬೋದು ಆಗಿರೋದ್ರಿಂದ ಜನ ಅವರೇ ನಮ್ಮ ಸ್ಥಳೀಯ ವಿ ಎಗಳ ಕಚೇರಿಗಳಿಗೆ ಅಥವಾ ವಿ ಎ ನಾಡ ಕಚೇರಿಗೆ ಬಂದು ಅವರೇ ಆಧಾರನ್ನು ಲಿಂಕ್ ಮಾಡುವಂಥ ಸಹಕಾರ ಜನನೂ ಸಹ ಕೊಡಬೇಕು ಅಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ ಇದರಿಂದ ನಾವು ಇನ್ನಷ್ಟು ವೇಗವಾಗಿ ಮಾಡಬಹುದು ಸೊ ಇದು ಜನನೂ ಸಹಕಾರ ಕೊಟ್ಟರೆ ಭಾಳ ಅನುಕೂಲ ಜನಕ್ಕೂ ಆಗುತ್ತೆ
ಇಲ್ಲ ನಾನು ಟೈಮ್ ಬೌಂಡಲ್ಲಿ ನಾನು ಹೇಳಿದ್ದೇನೆ, ಈಗ ಎಲೆಕ್ಷನ್ ಬೇರೆ ಮಧ್ಯದಲ್ಲಿ ಬಂದಿದೆ, ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೇನೆ, ಎಲೆಕ್ಷನ್ ಮಧ್ಯದಲ್ಲೂ ಮಾಡಿಯಪ್ಪ ಅಂತ ಹೇಳಿದ್ದೇನೆ, ನೋಡೋಣ ಪ್ರೋಗ್ರೆಸ್ ಹೇಗಾಗುತ್ತೆ ಅನ್ನೋದನ್ನ. ಆಗಲ್ಲ ಆಗಲ್ಲ, ಅದನ್ನೆಲ್ಲ ಬಹಳ ಚೆಕ್ ಮಾಡಿ ನೋಡಿದ್ವಿ, ಫ್ರೂಟ್ಸ್ ಡೇಟಾ ಬೇಸ್ ಇಂದ ಮಾಡಕ್ ಆಗುತ್ತಾ ಅಂತ ಆಗಲ್ಲ. ಎನಿವೇ ಅದು ಟೆಕ್ನಿಕಲ್ ಕ್ವೆಶ್ಚನ್ ನೀವು ಕೇಳೋದು, ಬೇಕಾದ್ರೆ ನಾನು ಉತ್ತರ ಆಗಲ್ಲ, ಹಂಗೆ ಮಾಡಕ್ ಆಗಲ್ಲ. ಅದಕ್ಕೆ ಇವಾಗ ನಮ್ಗೆ ಅಥೆಂಟಿಕ್ ಆಗಿ ಆಗ್ಬೇಕು ಅಂದ್ರೆ ನಮ್ಮ ವಿಲೇಜ್ ಅಕೌಂಟೆಂಟೇ ಹೋಗಿ ಮಾಡಬೇಕು. ಅದಕ್ಕೆ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ, ನಾವು ವಿಲೇಜ್ ಅಕೌಂಟೆಂಟ್ಗಳು ಗ್ರಾಮ ಸೇವಕರನ್ನು ಇಟ್ಕೊಂಡು ಅವರ ಸಹಕಾರದಿಂದ ಇದನ್ನ ಮಾಡ್ತಾ ಇದ್ದೇವೆ. ಹೌದು ಹೌದು, ಎಲ್ಲಾರ್ದು ಈಗ ನಮ್ಮ ಹತ್ರ ಇರೋದು ಆಕ್ಚುಲಿ 1,87,00,000 ಪಹಣಿಗಳು ಅಷ್ಟೇ ಇರೋದು. ಆದ್ರೆ ಪಹಣಿದಾರರು ಬಂದಾಗ 1,87,00,000 ಪಹಣಿಗಳಿದ್ದಾವೆ. ಪಹಣಿದಾರರು ಅಂತ ಬಂದ್ರೆ 3,86,00,000 ಜನ ಇದ್ದಾರೆ. ಅಲ್ಲಿಗೆ ಅರ್ಥ ಏನು, ಸರಾಸರಿ ಒಂದು ಪಹಣಿಗೆ 2.5-3 ಜನ ಪಹಣಿದಾರರು ಇದ್ದಾರೆ. ಸೊ ಅವೆಲ್ಲ ಮಲ್ಟಿಪಲ್ ಓನರ್ಸೇ ಆಗಿರ್ತಾರೆ. ಸೊ ತಂದೆದು ಹೆಸರಿರುತ್ತೆ, ಇಬ್ಬರು ಮಕ್ಕಳದು ಹೆಸರಿರುತ್ತೆ, ಅಥವಾ ಒಂದು ಸರ್ವೆ ನಂಬರಲ್ಲಿ ನಂದು ಜಮೀನಿದೆ, ಇವ್ರದ್ದು ಜಮೀನಿರುತ್ತೆ, ಇವ್ರದ್ದು ಜಮೀನಿರುತ್ತೆ. ಸೊ ಮಲ್ಟಿಪಲ್ ಓನರ್ಸ್ ಅಂತಾರೆ. ಸೊ ಅದು ಇದೆ. ಸೊ ಅವ್ರವ್ರದ್ದು ಅವ್ರವ್ರದ್ದೇ ಎಂಟ್ರ್ ಮಾಡ್ತೀವಿ ನಾವು, ಹಾಗೆ ಇರುತ್ತೆ. ಅದನ್ನು ನಾಳೆ ದಿನ ಇವೆಲ್ಲ ನಮಗೆ ನಿಖರವಾಗಿ ಮಾಹಿತಿ ಸಿಕ್ಕಿದ್ರೆ ಅವರೆಲ್ಲರಿಗೂ ಸಪ್ರೇಟ್ ಪಾಣಿ ಮಾಡಿಕೊಡ್ಬೇಕು, ಸ್ಕೆಚ್ಚು ಸರ್ವೆ ಮಾಡಿ ಅಂತಲೂ ಕೂಡ ನಮ್ಮದು ಗುರಿ ಇದೆ. ಬಟ್ ಇವತ್ತು ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ನಮ್ಮದು ಲಾಂಗ್ ಟರ್ಮ್ ಪ್ಲ್ಯಾನ್ ಏನಂದರೆ ಎಷ್ಟು ಪಾಣಿದಾರರಿದ್ದಾರೆ ಅಷ್ಟು ಪಾಣಿಗಳು ಬರಬೇಕು, ಸಪ್ರೇಟ್ ಒಬ್ಬೊಬ್ಬರದೇ ಒಂದೊಂದು ಪಾಣಿ ಬರಬೇಕು ಅನ್ನೋದು ಇದೆ. ಸೊ ಅದು ಇರಲಿ, ಇವತ್ತು ಮಾತಾಡೋದು ಬೇಡ, ಇನ್ನೊಂದು ದಿನ ಅದ್ರ ಬಗ್ಗೆ ಮಾತಾಡೋದು. ನಾನು ಮೊನ್ನೆ ಒಂದೆರಡು ಜಿಲ್ಲೆಗೆ ಹೋದಾಗ ಕೇಳಿದೆ, ಇಲ್ಲ ಸರ್ ಎಲ್ಲರೂ ಕೊಡ್ತಾ ಇದ್ದಾರೆ ಅಂತಾನೆ ನನಗೆ ರೆಸ್ಪಾನ್ಸ್ ಬಂದಿದೆ. ನಾನು ಕೇಳಿದ ಪೈಕಿ ಇಲ್ಲ ಸರ್ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ. ಮೊನ್ನೆ ರೀಸೆಂಟಾಗಿ ನಾನು ಮಂಗಳೂರಲ್ಲಿ ಕೇಳಿದೆ, ಆಮೇಲೆ ಅದಕ್ಕೆ ಮೊದಲು ಧಾರವಾಡ ಸಾರಿ ಗದಗ್ನಲ್ಲಿ ಕೇಳಿದ್ದೆ. ಗದಗ್ನಲ್ಲೂ ಕೂಡ ಕೆಲವು ವಿ ಎಗಳಿಗೆ ನಾನು ಕರೆಸಿ ಕೇಳಿದೆ, ಕೋಆಪ್ರೇಟ್ ಜನ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಅಲ್ಲ ನಿಜ ಹೌದು, ನಿಜ ಅಂತವರು 2-3% ಇರಬಹುದು. ಎಲ್ಲರನ್ನು ನಾವು ಆ ಕ್ಯಾಟಗರಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಇರಬಹುದು, ಇದೆ ನಮ್ದು, ವಿ ಆರ್ ಅವೇರ್. ಅದು ಅಷ್ಟೇ ಅಲ್ಲ, ಇನ್ನೂ ಹೆಚ್ಚು ಆಸ್ತಿ ಇರ್ತಕ್ಕಂಥವ್ರು ಇದ್ದಾರೆ. ಸೊ ಹಾಗಾಗಿ ಈ ಎನಿವೇ ಇರಲಿ ಪರವಾಗಿಲ್ಲ, ನಮಗೆ 90% ಆದರೂ ಕೂಡ ನಮಗೆ ಸಂತೋಷನೇ. ಅವ್ರ ಮನೆಗೆ ಹೋದಾಗ ನಮ್ಗೆ ಗೊತ್ತಾಗಿದ್ದು ಅವ್ರು ಇಲ್ಲ. ಈಗ ಆಧಾರ್ ಲಿಂಕೇಜ್ ಸ್ಟೇಜ್ ಅಲ್ಲಿ ಗೊತ್ತಾಗಿದ್ದು ನಮ್ಗು, ಅದು ನಾವು ಮನೆಗೆ ಹೋಗಿ ಪತ್ತೆ ಕೇಳಿದಾಗ ಗೊತ್ತಾಗಿರೋದು. ಇಷ್ಟು ಇದು ಬಹುಶಃ ನಾನು ಸ್ಟೇಟ್ ವೈಡ್ ಮಾಡಿದಾಗ ಪರ್ಸೆಂಟೇಜ್ ತುಂಬಾ ಕಮ್ಮಿ ಆಗುತ್ತೆ. ಇದು ಈಗಿರೋ ಪರ್ಸೆಂಟೇಜ್ ಬಹಳ ಹೈ ಇದೆ, ಇಷ್ಟು ಸ್ಟೇಟ್ ವೈಡ್ ಇರ್ಲಿಕ್ಕಿಲ್ಲ. ಸೊ ಎನಿವೇ ಇದೆಲ್ಲ ನಾವು ಒಂದು ಡ್ರೈವ್ ಎಂಡ್ ಮಾಡಿದಾಗ ಒಂದು ಸ್ಟೇಜ್ 80% ಆದಾಗ ನಮಗೆ ಪಕ್ಕ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು ನನ್ನ ಆಸ್ತಿ ಅಂತ ಒಂದು ಯೋಜನೆಯಲ್ಲಿ ಆಧಾರನ್ನು ಲಿಂಕ್ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ನನ್ನ ಆಸ್ತಿ, ನನ್ನ ಆಸ್ತಿ ಅಂದರೆ ನನ್ನ ಭೂಮಿ, ನನ್ನ ಗುರುತು. ಅಂಥೇಳಿ ಆಧಾರನ್ನು ಲಿಂಕ್ ಮಾಡುವಂಥ ಯೋಜನೆಯನ್ನು ನಾವು ಕರ್ನಾಟಕದಲ್ಲಿ ಆರಂಭ ಮಾಡಿದ್ದೇವೆ ಈಗಾಗಲೇ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ತ್ವರಿತವಾಗಿ ಇದನ್ನು ನನ್ನ ಆಸ್ತಿ ಅಂತ ಯೋಜನೆ, ಉದ್ದೇಶ ಏನು ಅಂದರೆ ನನ್ನ ಭೂಮಿ ನನ್ನ ಗುರುತು ಉದ್ದೇಶ. ಸೊ ನನ್ನ ನೀವು ಇದು ನಮ್ಮ ಇದರಿಂದ ಆರಂಭ ಆಗಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ
ಇವನ್ ಮನೆಗಳಿಗೂ ಕೂಡ ಮನೆ ಅಂದರೆ ಸೈಟ್ಗಳಿಗೂ ಕೂಡ ಇದನ್ನು ಮಾಡಬೇಕಾಗ್ಬೋದು. ಅದು ಬೇರೆ ಇಲಾಖೆಗಳಿಗೆ ಬರುತ್ತೆ, ಅದರ ಬಗ್ಗೆ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ನಾವಂತೂ ಆರಂಭ ಮಾಡಿದ್ದೀವಿ, ಯಾಕಂದರೆ ಕೃಷಿ ಜಮೀನು ನಮ್ಮ ಇಲಾಖೆಗೆ ಬರುತ್ತೆ, ಅದು ನಿವೇಶನವಾಗಿ ಪರಿವರ್ತನೆ ಆದಮೇಲೆ ಬೇರೆ ಇಲಾಖೆಗೆ ಹೋಗುತ್ತೆ. ಬಹುಶಃ ನಾವು ಆರಂಭ ಮಾಡಿದ್ಮೇಲೆ ಅವರು ಕೂಡ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ನೋಡೋಣ, ನಾನು ಮಾಡಲ್ಲ, ಅದು ಅವ್ರಿಗೆ ಬರುತ್ತೆ. ಮಾಡಿದ್ದಾರೆ ಆಂಧ್ರ ಪ್ರದೇಶದವರು, ಸ್ವಲ್ಪ ಸೀರಿಯಸ್ ಆಗಿ ಮಾಡಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಮಧ್ಯಪ್ರದೇಶ ಶುರು ಮಾಡಿದ್ದಾರೆ, ಇನ್ನು ಅವರು ಕೂಡ ಬಹುಶಃ ನಮ್ಮ ಸ್ಟೇಜಲ್ಲೇ ಒಂದು ಎರಡು ಮೂರು ರಾಜ್ಯಗಳು ನಮ್ಮ ಸ್ಟೇಜಲ್ಲೇ ಇದ್ದಾವೆ. ಸೊ ಇದು ಒಟ್ಟಾರೆ ನಾವು ನೋಡಿ ರೆವಿನ್ಯೂ ಸಿಸ್ಟಮನ್ನು ಆಧುನೀಕರಣ ಮಾಡಬೇಕು, ಮಾಡರ್ನೈಸೇಷನ್ ಮಾಡಬೇಕು ಅಂದರೆ ಆಧಾರ ಇದ್ದರೆ ನಾವು ಸುಮಾರು ಮಾಡರ್ನೈಸೇಷನ್ ಮಾಡ್ಬೋದು, ಸುಮಾರು ಸರ್ವಿಸಸ್ನ ನಾವು ಆಟೋಮ್ಯಾಟಿಕ್ ಮೋಡ್ಗೆ ತೊಗೊಂಡು ಬರ್ಬೋದು. ಆಧಾರ್ ಫೌಂಡೇಶನ್ ಇಲ್ಲದೆ ಹೋದರೆ ಪ್ರತಿ ಬಾರಿನೂ ನಾನು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಆವಾಗ ಜನ ಕಚೇರಿಗೆ ಬರಲೇಬೇಕಾಗುತ್ತೆ. ಸೊ ಆ ಆಧಾರ್ ಒಂದು ನನಗೆ ಗ್ಯಾರಂಟಿ ಇದ್ದರೆ ಸುಮಾರು ಕಡೆ ನಾನು ಸರಳೀಕರಣ ಮಾಡ್ಬೋದು. ಕರೆಕ್ಟ್, ನೀವು ಹೌದು ಹೌದು, ಇಲ್ಲ ಒಳ್ಳೆ ಸಜೆಷನ್. ಈಗ ನಾನು ಇಲ್ಲ ಅವ್ರು ಕೇಳಿದ್ದು ಪ್ರಸ್ತುತ ಇದೆ. ಈಗ ಒಂದು ವಾರ ಹಿಂದೆ ಕ್ಯಾಬಿನೆಟ್ಗೆ ತಗೊಂಡೋಗಿ ಇನ್ನ ಮೇಲೆ ನಾವು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಆಸ್ತಿ ನೋಂದಣಿ ಆಗುವಂಥ ಸಂದರ್ಭದಲ್ಲಿ ಅವರಿಂದ ಆಧಾರನ್ನು ಪಡೆದುಕೊಳ್ತಕ್ಕಂಥ ಸೇವೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ಇದನ್ನು ನಾನು ಸೇವೆ ಅಂತ ಹೇಳ್ತಾ ಇದ್ದೀನಿ, ಯಾಕೆ ಅಂದರೆ ನಾನು ಕಂಪಲ್ಸರಿ ಮಾಡೋಕ್ಕಾಗಲ್ಲ, ಆದರೂ ಕೂಡ ನಾನು ಆಧಾರನ್ನು ಈಗ ನೋಂದಣಿ ಪ್ರಕ್ರಿಯೆಯಲ್ಲೇ ನಾನು ಲಿಂಕ್ ಮಾಡ್ತಾ ಇದ್ದೇನೆ. ಈಗ ಕ್ಯಾಬಿನೆಟ್ ಅಪ್ರೂವಲ್ ತೊಗೊಂಡಿದ್ದೇವೆ, ರೂಲ್ಸನ್ನು ಬದಲಾವಣೆ ಮಾಡಿಕೊಂಡಿದ್ದೇವೆ. ಇನ್ನು ಮೇಲೆ ರಿಜಿಸ್ಟ್ರೇಷನ್ ಸ್ಟೇಜಲ್ಲೂ ಕೂಡ ಆಧಾರ್ ಲಿಂಕಿಂಗನ್ನು ನಾವು ಮಾಡ್ತಾ ಇದ್ದೇವೆ. ಯಾಕೆ ಅಂದರೆ ರಿಜಿಸ್ಟ್ರೇಷನ್ನಲ್ಲೇ ತುಂಬ ಫ್ರಾಡ್ ಆಗ್ತಾ ಇದೆ. ಸುಮಾರು ಜಿಲ್ಲೆಗಳಲ್ಲಿ ಅವರು ಯಾರ್ದೋ ಹೆಸರು ತಗೊಂಡು ಬರ್ತಾರೆ, ಅದರಲ್ಲಿ ಹೆಸರಲ್ಲಿ ಕೃಷ್ಣೇಗೌಡ ಅಂತ ಇರುತ್ತೆ, ಬಟ್ ಯಾವುದೋ ಕೃಷ್ಣೇಗೌಡ ಅನ್ನೋದು ಕಾರ್ಡ್ ತೊಗೊಂಡು ಬಂದು ತೋರಿಸ್ಬಿಟ್ಟು ನಾನೇ ಕೃಷ್ಣೇಗೌಡ ಅಂಥೇಳಿ ರಿಜಿಸ್ಟರ್ ಮಾಡೋದು ನಡೀತಾ ಇದೆ. ಹಾಗಾಗಿ ಇನ್ಮೇಲೆ ರಿಜಿಸ್ಟ್ರೇಷನ್ ಟೈಮಲ್ಲೂ ನಾವು ಆಧಾರ್ ಕೇಳ್ತೇವೆ, ಅವರು ಕೊಡಲಿಲ್ಲ ಅಂದರೆ ನಮಗೆ ಅಲ್ಲಿಗೆ ಆಗುವಾಗ ತಕ್ಷಣ ಅನುಮಾನ ಬರುತ್ತೆ, ಯಾಕಪ್ಪ ಇವರು ಆಧಾರ್ ಕೊಡ್ತಾ ಇಲ್ಲ ಅಂತೇಳಿ ಅಂತ. ಸೊ ಹಾಗಾಗಿ ಇನ್ನು ಮೇಲೆ ಆಗ್ತಕ್ಕಂಥ ರಿಜಿಸ್ಟ್ರೇಷನ್ಸಿಗೆ ಆಧಾರ್ ಅನ್ನೋನು ಸಹ ಜೋಡಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲೂ ಕೂಡ ಅಟ್ಲೀಸ್ಟ್ ಮೇಜರ್ ಆಗಿ ಫ್ರಾಡನ್ನು ಪ್ರಿವೆಂಟ್ ಮಾಡಬಹುದು ಅನ್ನೋ ನಿರೀಕ್ಷೆ ನಾವು ಇಟ್ಕೊಂಡಿದ್ದೇವೆ. ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಇಟ್ ಇಸ್ ನಾಟ್ ನಾನು ಮ್ಯಾಂಡೇಟರಿ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ. ಸುಪ್ರೀಂ ಕೋರ್ಟ್ ರೂಲ್ ಪ್ರಕಾರ ಆಪ್ಷನಲ್, ಬಟ್ ಈಗ ಅವ್ರು ಕೊಡಲಿಲ್ಲ ಅಂದರೆ ನಾನು ತಕ್ಷಣ ನನಗೆ ಅನುಮಾನ ಬರುತ್ತೆ, ಯಾಕೆ ಕೊಡ್ತಾ ಇಲ್ಲ ಇವರು ಅಂತ. ಸೊ ಹಂಗೂ ನಾನು ಅಟ್ಲೀಸ್ಟ್ ಫ್ರಾಡ್ನಾದರೂ ಪ್ರಿವೆಂಟ್, ನಾನು ಆವಾಗ ಸ್ವಲ್ಪ ಕೇರ್ಫುಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ತೇನೆ. ಸೊ ಆಟೋಮ್ಯಾಟಿಕಲಿ ಅಲ್ಲಿಗೆ ಅವರು ಇಲ್ಲ ರೀ ನಂದು ಪ್ರೈವೇಸಿ ಪಾಲಿಸಿ ಪ್ರಕಾರ ನಾನು ಕೊಡೋದಿಲ್ಲ ಅಂದರೆ ಉಳಿದಿದ್ದು ವೆರಿಫೈ ಮಾಡಿಬಿಟ್ಟು ಅದನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ತೇವೆ, ಡಿನೈ ಮಾಡಲ್ಲ. ಬಟ್ ಕೊಡಲಿಲ್ಲ ಅಂದಾಗ ನಾನು ಸ್ವಲ್ಪ ವೆರಿಫಿಕೇಷನ್ ಎಚ್ಚರಿಕೆಯಿಂದ ನಾನು ಮಾಡ್ತೇನೆ. ಇದರಲ್ಲಿ ಬೆನಿಫಿಟ್ ಇಲ್ಲವಲ್ಲ, ಅದರಲ್ಲಿ ಆಧಾರ್ ಕಂಪಲ್ಸರಿ ಇದೆ. ಇದರಲ್ಲಿ ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ ಬಿಟ್ಟರೆ ನಾನೇನು ಬೆನಿಫಿಟ್ ಕೊಡ್ತಾ ಇಲ್ಲ. ಸೊ ಹಾಗೆ ಆ ಥರ ಇದೆ. ಸೊ ಇವತ್ತು ಏನು ನೀವು ನಾನು ಆಗಲೇ ಹೇಳಿದೆ, ಆರ್ ಟಿ ಸಿಗೆ ಆಧಾರ್ ಲಿಂಕ್ ಮಾಡ್ತಾ ಇದ್ದೀನಿ ಅಂತ. ಅದರ ಜೊತೆ ಜೊತೆಗೆ ನೋಂದಣಿಯಲ್ಲೂ ಕೂಡ ನಾವು ಆಧಾರನ್ನು ಜೋಡಣೆ ಮಾಡುವಂಥದ್ದನ್ನು ಆರಂಭ ಮಾಡಿದ್ದೇವೆ ಈಗಾಗಲೇ. ಇನ್ಮೇಲೆ ಖಾತೆ ಮಾಡೋವಾಗಲೂ ಕೂಡ ಅಂದರೆ ಮ್ಯೂಟೇಷನ್ ಅಂತ ಹೇಳಿದ್ನಲ್ಲ, ಆವಾಗಲೂ ಕೂಡ ನಾವು ಆಧಾರನ್ನು ಕ್ಯಾಪ್ಚರ್ ಮಾಡ್ತೇವೆ. ಎಷ್ಟೋ ಜನ ನಮ್ಮ ತಾಲೂಕು ಆಫೀಸ್ಗೆ ಬರ್ತಾರೆ, ನಾಡು ಕಚೇರಿಗೆ ಬರ್ತಾರೆ, ಮ್ಯೂಟೇಷನ್ಗೆ ಅರ್ಜಿ ಕೊಡ್ತಾರೆ, ಪಾವತಿ ಖಾತೆಗೆ ಅರ್ಜಿ ಕೊಡ್ತಾರೆ. ಆವಾಗಲೂ ಕೂಡ ನಾವು ಯಾವುದೇ ಮ್ಯೂಟೇಷನ್ ಆಗಬೇಕಾದ್ರೆ ಆ ಟೈಮಲ್ಲೂ ಕೂಡ ಆಧಾರನ್ನು ನಾವು ಜೋಡಣೆ ಮಾಡ್ಕೊಳ್ಳೋದು ಮಾಡ್ತೇವೆ. ಇನ್ನು ಲಾಸ್ಟ್ ವಿಷಯ, ಎಲ್ಲ ಇನ್ಮೇಲೆ ಯಾವುದೇ ಮ್ಯೂಟೇಷನ್ ಆಗಬೇಕಾದಾಗ ಆಧಾರನ್ನು ನಾವು ಜೋಡಣೆ ಮಾಡ್ಕೋತೇವೆ. ಲಾಸ್ಟ್ ವಿಷಯ, ಇನ್ನೊಂದು ಜನಪರವಾಗಿ ನಾವು ತೆಗೆದುಕೊಂಡಿರುವಂಥ ತೀರ್ಮಾನ, ಈ ನೋಂದಣಿ ಕಚೇರಿಗಳಲ್ಲಿ ಈಗ ಮಹಾನಗರಗಳಲ್ಲಿ ಅಂದರೆ ಎಸ್ಪೆಷಲಿ ಕಾರ್ಪೊರೇಷನ್ ಏರಿಯಾಗಳಲ್ಲಿ ಸುಮಾರು ಜನ ಈಗ ಕೆಲಸಕ್ಕೆ ಹೋಗೋರು ಇರ್ತಾರೆ. ಸೊ ಈಗ ವಾರದ
ಕೆಲಸದ ದಿನನೇ ಅವರು ಬಂದು ನೋಂದಣಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದಿನ ಕೆಲಸಕ್ಕೆ ರಜೆ ಹಾಕಬೇಕಾಗತ್ತೆ. ಸೊ ಅಂಥವರಿಗೆ ಅನುಕೂಲ ಆಗಬೇಕು, ಯಾಕಂದರೆ ಜನಕ್ಕೆ ಕೆಲವರಿಗೆ ಒಂದಿನ ಎರಡು ದಿನ ಕೆಲಸ ಕಳ್ಕೊಳ್ಳೋಕ್ಕೂ ಆಗೋದಿಲ್ಲ, ಆಫೀಸು ಒತ್ತಡ ಇರುತ್ತೆ, ಅವರಿಗೆ ನಾನಾ ರೀತಿಯ ತೊಂದರೆಗಳಿರ್ತವೆ. ಹಾಗಾಗಿ ಇನ್ನು ಕೆಲವರು ಬೇರೆ ನಗರಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ, ಅವರು ಅಲ್ಲಿಂದ ಬಂದು ಹೋಗಬೇಕು ಅಂತೇಳಿದ್ರೆ ಕೆಲಸದ ದಿನ ಬಂದು ಹೋಗೋದಕ್ಕೆ ಅವ್ರಿಗೂ ತೊಂದರೆ ಇರುತ್ತೆ. ಸೊ ಈ ಎಲ್ಲ ಕಾರಣಗಳನ್ನು ಅರ್ಥ ಮಾಡಿಕೊಂಡು ಇನ್ನೊಂದು ಹೆಜ್ಜೆ ನಾವು ಜನಪರವಾಗಿ ಇಡಬೇಕು ಅಂತೇಳಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನು ರಜಾ ದಿನ ಭಾನುವಾರನೂ ಕೂಡ ಓಪನ್ ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸರ್ಕಾರ ಅದಕ್ಕೆ ಆದೇಶವನ್ನು ಕೂಡ ನಾವು ಇವತ್ತು ನಾಳೆ ಹೊರಡಿಸ್ತಾ ಇದ್ದೇವೆ. ಸೊ ಅದರಲ್ಲಿ ರೊಟೇಷನ್ ಬೇಸಿಸಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು 6, 7, 8 ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿರ್ತವೆ. ಸೊ ರೊಟೇಷನ್ ಬೇಸಿಸಲ್ಲಿ ಒಂದೊಂದು ಸಬ್ ರಿಜಿಸ್ಟ್ರಾರ್ ಆಫೀಸನ್ನು ರಜಾ ದಿನ ನಾವು ಓಪನ್ ಇಡ್ತೇವೆ. ಭಾನುವಾರ ದಿನಾನು ಕೂಡ ಸೆಕೆಂಡ್ ಸ್ಯಾಟರ್ಡೆಗೂ ಅಂತ ಸೇರಿಸ್ಕೊಂಡೇ ನಾವು ಆದೇಶ ಮಾಡ್ತಾ ಇದ್ದೇವೆ. ಬಟ್ ಇಂಪ್ಲಿಮೆಂಟೇಷನ್ ನೋಡ್ಕೊಂಡು ಮಾಡ್ತೇವೆ ಸ್ವಲ್ಪ, ಯಾಕಂದರೆ ಅವ್ರಿಗೆ ನಾನು ಬೇರೆ ದಿನ ರಜಾ ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ ಮಂಗಳವಾರ ರಿಜಿಸ್ಟ್ರೇಷನ್ ಕಡಿಮೆ ಇರುತ್ತೆ. ಸೊ ಮಂಗಳವಾರ ಕಂಪನ್ಸೇಟ್ರಿ ಹಾಲಿಡೇ ಮಾಡಿ ಹಾಲಿಡೇ ದಿನ ವರ್ಕಿಂಗ್ ಮಾಡ್ತೇವೆ. ಎಲ್ಲ ಕಚೇರಿ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮ ಸಿಬ್ಬಂದಿಗೂ ಕೂಡ ಭಾನುವಾರ ಫ್ಯಾಮಿಲಿ ಜೊತೆ ಟೈಮು ಭಾಳ ಪ್ರೆಷಿಯಸ್ ಇರುತ್ತೆ, ಅದನ್ನು ನಾನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಆದರೆ ಒಂದು ರೋಸ್ಟರ್ ಸಿಸ್ಟಮ್ ಮಾಡಿ ರೊಟೇಷನ್ ಬೇಸಿಸ್ ಮೇಲೆ ಎಸ್ಪೆಷಲಿ ಮುಂದೆ ಎಲ್ಲ ಜಿಲ್ಲೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಬಟ್ ಈಗ ಬ್ಯಾಂಗ್ಳೂರಲ್ಲಿ ಈ ತಿಂಗಳು ಪೈಲಟಲ್ಲಿ ಆರಂಭ ಮಾಡಿದ್ದೇವೆ ಈಗಾಗಲೇ. ಇದನ್ನು ಎಲ್ಲೆಲ್ಲಿ ಮಹಾನಗರ ಪಾಲಿಕೆಗಳಿದೆ ಅಂಥ ಕಡೆಗೆ ಏಪ್ರಿಲ್ ತಿಂಗಳಲ್ಲಿ ವಿಸ್ತರಣೆ ಮಾಡ್ತೇವೆ. ಅದರ ಯೂಸೇಜ್ ನೋಡಿಕೊಂಡು ಉಳಿದಿದ್ದ ಕಡೆಗೂ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತೇವೆ. ಸೊ ಮೂಲ ಉದ್ದೇಶ ಏನಂದರೆ ಜನಗಳಿಗೆ ರಜಾ ದಿನವೂ ಕೂಡ ಅವರು ಬಂದು ರಿಜಿಸ್ಟ್ರೇಷನ್ನು ಕಚೇರಿ ತೆರೆದಿಟ್ಟರೆ ಆವತ್ತು ಅವರಿಗೆ ಸೌಲಭ್ಯ ಸಿಗುತ್ತೆ ಅನ್ನೋವಂಥ ದೃಷ್ಟಿಯಿಂದ ಆ ಒಂದು ತೀರ್ಮಾನವನ್ನು ಮಾಡಿ ಅನುಷ್ಠಾನಕ್ಕೂ ಸಹ ತರ್ತಾ ಇದ್ದೇವೆ. ಅಡ್ವಾನ್ಸ್ ಆಗಿ ನಾವು ಲಿಸ್ಟು ರೊಟೇಷನನ್ನು ಅಡ್ವಾನ್ಸ್ ಆಗಿ ಹಾಕ್ತೇವೆ, ಯಾಕಂದರೆ ಎಲ್ಲನೂ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಇರುತ್ತೆ. ಸೊ ಅಪಾಯಿಂಟ್ಮೆಂಟ್ ತಗೊಳ್ಳೇಬೇಕು, ಅಪಾಯಿಂಟ್ಮೆಂಟ್ ತೊಗೊಳ್ಳದೆ ಅವ್ರು ಬರೋಕ್ಕೂ ಆಗಲ್ಲ. ಸೊ ಹಾಗಾಗಿ ನಾವು ಅವರಿಗೆ ಮೊದಲೇ ಮಾಹಿತಿಯನ್ನು ಕೊಡಲೇಬೇಕಾಗತ್ತೆ. ಮೊದಲೇ ಮಾಹಿತಿ ಕೊಡಲಿಲ್ಲ ಅಂದರೆ ಇದು ಮಾಡಿನೂ ಕೂಡ ಪ್ರಯೋಜನ ಆಗೋದೇ ಇಲ್ಲ. ಸೊ ಇದನ್ನು ಜನಕ್ಕೂ ಈಗ ನಾವು ಈ ತಿಂಗಳು ಮಾಡಿದ್ದೇವೆ ಆಲ್ರೆಡಿ ಬೆಂಗಳೂರಿನಲ್ಲಿ, ಬಟ್ ನಾವು ನಿರೀಕ್ಷೆ ಮಾಡಿದಷ್ಟು ಜನಕ್ಕೆ ಅದು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ನಾವು ಮಾಹಿತಿನೇ ಕೊಟ್ಟಿಲ್ಲ, ಪ್ರಚಾರ ಆಗಿಲ್ಲ. ಸೊ ಹಾಗಾಗಿ ಇದು ಒಂದು ಜನಪರವ ತೀರ್ಮಾನ ಅಂತ ನಾನು ಭಾವಿಸಿದ್ದೇನೆ. ಸೊ ಯಾಕಂದರೆ ಎಷ್ಟೋ ಜನಕ್ಕೆ ಕಾರ್ಪೊರೇಟ್ ಕೆಲಸ ಮಾಡೋರಿಗೆ, ಕಂಪನಿ ಕೆಲಸ ಮಾಡೋರಿಗೆ, ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಭಾನುವಾರದ ದಿನ ಕೊಟ್ಟರೆ ಅವರು ಯಾವುದೇ ನಷ್ಟ ಇಲ್ಲದೆ ಅವರ ನೋಂದಣಿ ಕೆಲಸಗಳನ್ನು ಕಚೇರಿಗೆ ಬಂದು ಮಾಡಿಸ್ಕೋಬೋದು. ಸೊ ಈ ಮೂರು, ಒಂದು ಆಟೋಮ್ಯೂಟೇಷನ್ನು, ಎರಡನೇದು ಆರ್ ಟಿ ಸಿಗೆ ಆಧಾರ್ ಲಿಂಕಿಂಗು, ಮತ್ತು ನೋಂದಣಿ ಟೈಮಲ್ಲಿ ಆಧಾರನ್ನು ಪಡೆದುಕೊಳ್ತಕ್ಕಂಥದ್ದು, ಹಾಗೂ ಮೂರನೇದು ಭಾನುವಾರ ರಜಾ ದಿನಗಳಲ್ಲೂ ಕೂಡ ನಮ್ಮ ಸಬ್ ರಿಜಿಸ್ಟ್ರಾರ್ ಕಚೇರಿಗಳನ್ನು, ಆಯ್ದ ಕಚೇರಿಗಳನ್ನು ಜನಗಳ ಸೇವೆಗೆ ಒದಗಿಸ್ಕೊಡ್ತಕ್ಕಂಥದ್ದು. ಇವು ಜನಗಳಿಗೆ ಸರ್ಕಾರ ಅವರ ಪರವಾಗಿ ಕೆಲಸ ಮಾಡಬೇಕು, ಅವರ ಆದಷ್ಟು ಜನ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ತರಬೇಕು, ಜನಪರ ಆಡಳಿತ ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನಗಳನ್ನು ಮಾಡಿದ್ದೇವೆ. ಹೌದು ಹೌದು. ಫಸ್ಟು ನಾವು ಗೌರ್ಮೆಂಟ್ ಆರ್ಡರ್ ಎಲ್ಲ ಜಿಲ್ಲೆ ಅಂತಲೇ ಮಾಡಿದ್ದೇವೆ. ಇಂಪ್ಲಿಮೆಂಟ್ ಮಾಡುವಾಗ ಪ್ರಯಾರಿಟಿ ಕಾರ್ಪೊರೇಷನ್ ಏರಿಯಾಗೆ ಕೊಡ್ತೇವೆ, ಕಾರ್ಪೊರೇಷನ್ ಏರಿಯಾಗೆ ಅಂದರೆ ಕಾರ್ಪೊರೇಷನ್ ಇರೋ ಜಿಲ್ಲೆಗಳಿಗೆ ಕೊಡ್ತೇವೆ, ಕಾರ್ಪೊರೇಷನ್ ಇರೋ ಜಿಲ್ಲೆಗಳಿಗೆ. ಕರೆಕ್ಟಾ? ಬ್ಯಾಂಗ್ಳೂರಲ್ಲಿ, ಬ್ಯಾಂಗ್ಳೂರು ನಮಗೆ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ಒಂದು ಜಿಲ್ಲೆ ಅಲ್ಲ, ಬ್ಯಾಂಗ್ಳೂರು ಆ್ಯಕ್ಚುಲಿ 5 ಜಿಲ್ಲೆ ಇದೆ, ರಿಜಿಸ್ಟ್ರೇಷನ್ ಪರ್ಪಸ್ಗೆ 5 ಜಿಲ್ಲೆ ಇದೆ. ಸೊ ಬ್ಯಾಂಗ್ಳೂರಿನ ವ್ಯಾಪ್ತಿಯಲ್ಲಿ ಎನಿ ಗಿವನ್ ಯಾವುದೇ ಭಾನುವಾರದ ದಿನ 5 ಕಡೆ ಕಚೇರಿ ಓಪನ್ ಇರೋದು. ಅದು ಏನಾಗಿದೆ, ನಾನು ವಿಚಾರಿಸಿದೆ, ಅವರು ಹಿಂದೆ ಮಾಡಿಕೊಂಡಿರೋ ಗೈಡ್ಲೈನ್ಸ್ ಪ್ರಕಾರವಾಗಿ ಎಲ್ಲಿ ಲ್ಯಾಂಡ್ ಅಕ್ವಸಿಷನ್ಗೆ ನೋಟಿಫೈ ಆಗಿದೆ ಅಂಥ ಕಡೆ ಯಥಾಸ್ಥಿತಿಯನ್ನು ಕಾಪಾಡಬೇಕು ಗೈಡೆನ್ಸ್ ವ್ಯಾಲ್ಯೂ ರಿವಿಷನಲ್ಲಿ.
ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಅನ್ನ ಜಿಲ್ಲಾಧಿಕಾರಿಗಳು ನಿಗದಿ ಮಾಡಬೇಕು ಅಂತ ಇದೆ. ಸೊ ಅದನ್ನ ಅವರು ಬಿ ಡಿ ಎನ್ ಅವರು ಬಂದು ಇಲ್ಲಿ ನಮ್ಮದು ವ್ಯಾಲ್ಯೂಯೇಷನ್ ಕಮಿಟಿ ಅಂತ ಇದೆ, ಸೆಂಟ್ರಲ್ ವ್ಯಾಲ್ಯೂಯೇಷನ್ ಕಮಿಟಿ ಸಿ ವಿ ಸಿ ಅಂತ ಕರೀತಾರೆ ಅವರು. ಬಿ ಡಿ ಎನ್ ಅವರು ಬಂದು ಅಲ್ಲಿ ಪ್ರಬಲವಾಗಿ ಇದು ನೀವು ಮಾಡಿರೋದು ತಪ್ಪು, ಹಿಂದೆ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಒತ್ತಾಯ ಮಾಡಿ ಅವರ ಮನವಿಯ ಮೇರೆಗೆ ಹಿಂದೆ ಇರತಕ್ಕಂಥ ಸರ್ಕಾರದ ರೂಲ್ಸ್ ಆಧಾರದ ಮೇಲೆ ಅದನ್ನು ಏನು ಮೊದಲಿತ್ತು ಆ ಯಥಾಸ್ಥಿತಿಯನ್ನು ರಿಸ್ಟೋರ್ ಮಾಡಿದ್ದಾರೆ, ಕಡಿಮೆ ಮಾಡಿಲ್ಲ, ಹಿಂದಿನ ಸ್ಥಿತಿಯನ್ನು ರಿಸ್ಟೋರ್ ಮಾಡಿದ್ದಾರೆ. ಅದು ಅಲ್ಲ ಅದರದ್ದು ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂನ್ನು ಡಿ ಸಿ ಫಿಕ್ಸ್ ಮಾಡಬೇಕು ಅಂತ ಒಂದು ಹಿಂದೆನೆ ಗೌರ್ಮೆಂಟ್ ಸರ್ಕ್ಯುಲರ್ ಆಗಿದೆ ಭಾಳ ವರ್ಷ ಹಿಂದೆ, ಒಂದು 15 ವರ್ಷ ಹಿಂದೆ. ಎಲ್ಲೆಲ್ಲಿ ಇಲ್ಲೇ ಒಂದೇ ಅಲ್ಲ, ಪಿ ಆರ್ ಆರ್ ಒಂದೇ ಅಲ್ಲ, ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಚಾಲ್ತಿಯಲ್ಲಿ ಇದೆ ಅಂಥ ಕಡೆ ಅವರು ಡಿ ಸಿ ಫಿಕ್ಸ್ ಮಾಡ್ತಾರೆ ರೇಟು, ಗೈಡೆನ್ಸ್ ವ್ಯಾಲ್ಯೂ ಅಂತ ಇದೆ. ಅದನ್ನು ಇವರು ಮಾಡಿರೋ ನೀವು ಮಾಡಿರೋದು ತಪ್ಪು ಆಗುತ್ತೆ, ಇಲ್ಲಿ ನಿಮಗೆ ಮಾಡೋದಕ್ಕೆ ಪವರ್ಸ್ ಇಲ್ಲ, ಅದು ಏನಿದ್ರು ಅವರು ಡಿ ಸಿ ಫಿಕ್ಸ್ ಮಾಡಬೇಕು ಅನ್ನೋದು ಬಿ ಡಿ ಅವ್ರ ವಾದ. ಸೊ ಇಲ್ಲೂ ಕೂಡ ಸಣ್ಣ ತಪ್ಪು ಆಗಿದೆ ಅಂತೇಳಿ ಅದನ್ನು ಅವ್ರು ಮನಗಂಡು ಆ ರೂಲ್ಸ್ ಏನಿತ್ತು ಅದ್ರ ಪ್ರಕಾರವಾಗಿ ಅವತ್ತಿಗೆ ಸ್ಟ್ಯಾಟಸ್ ಕ್ವೋ ರಿಸ್ಟೋರ್ ಮಾಡಿದ್ದಾರೆ ಆವತ್ತಿನ ಯಥಾಸ್ಥಿತಿಗೆ. ಮುಂದೆ ಅದು ಡಿ ಸಿ ಅವರು ಮಾಡುವಾಗ ಅಲ್ಲಿನ ಗೈಡೆನ್ಸ್ ವ್ಯಾಲ್ಯೂ ಮತ್ತು ಅಕ್ವಿಸಿಷನ್ ರೇಟು ಎಲ್ಲ ಡಿ ಸಿ ಅವರು ಫಿಕ್ಸ್ ಮಾಡಿ. ಸೊ ನಾಳೆ ನಮ್ಮ ಇಲಾಖೆದು ಇನ್ನೊಂದು ಕಾರ್ಯಕ್ರಮ ಇದೆ ಬ್ಯಾಂಕ್ವೆಟ್ ಹಾಲಲ್ಲಿ ಬೆಳಿಗ್ಗೆ 10:00 ಸರ್ವೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಕಾರ್ಯಕ್ರಮ ಇದೆ, ಅದನ್ನು ಇವತ್ತೇ ಹೇಳಿದ್ರೆ ಮತ್ತೆ ಇಶ್ಯೂ ಮಿಕ್ಸಪ್ ಆಗುತ್ತೆ. ನಾಳೆ ದಯವಿಟ್ಟು ಎಲ್ಲರೂ ಬರಬೇಕು ಬ್ಯಾಂಕ್ವೆಟ್ ಹಾಲಲ್ಲಿ ಬೆಳಿಗ್ಗೆ. ಹಾಂ ದಯವಿಟ್ಟು ಸಬ್ಜೆಕ್ಟ್ ಅದನ್ನು ಇಲ್ಲಿ ಹೇಳೋಕೆ ಹೋಗಲ್ಲ, ಈಗ ಹೇಳಿರೋದೇ ನಿಮಗೆ ಸಾಕಾಗಿದೆ, ಸುಸ್ತಾಗಿದೆ. ಮಾಡ್ತಾ ಇದ್ದೀವಿ, ಇದೆ. ಅಗ್ರಿಡ್ 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 ಥ್ಯಾಂಕ್ ಯು ಎಲ್ಲರಿಗೂ. ಸ್ನೇಹಿತರೆ ನಮಸ್ಕಾರ, ನಾವು ಮಾಡ್ಕೊಂಡು ಬಂದಿದ್ದಕ್ಕೆ ಧನ್ಯವಾದ. ಕಳೆದ 4-5 ತಿಂಗಳಿಂದ ನಾವು ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆ ತಯಾರಿಗಳನ್ನು ಮಾಡಿಕೊಂಡು ಸುಧಾರಣೆ ತರಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಕೆಲವು ಸುಧಾರಣೆಗಳನ್ನು ತಂದಿದ್ದೇವೆ ಹಾಗೂ ನಿರಂತರವಾಗಿ ಸುಧಾರಣಾ ಕ್ರಮಗಳನ್ನು ಅನುಷ್ಠಾನ ಮಾಡ್ತಾನೆ ಬಂದಿದ್ದೇವೆ. ಮುಂದುವರೆದು ಅದೇ ದಾಟಿಯಲ್ಲಿ ಇನ್ನಷ್ಟು ಸುಧಾರಣಾ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ. ಅವುಗಳಲ್ಲಿ ಒಂದು 2-3 ಸುಧಾರಣಾ ಕ್ರಮಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇವತ್ತು ಇಲ್ಲಿ ಸೇರಿರುವಂಥದ್ದು. ನಮ್ಮ ಅದನ್ನ ಹಂಚ್ಕೊಳಕ್ಕೆ ರೆವಿನ್ಯೂಸ್ ಕಂದಾಯ ಇಲಾಖೆ ಅಥವಾ ಬೇರೆ ಏನು ಇಂಟರ್ಪ್ರಿಟೇಷನ್ ಇರ್ಬೋದು ಅದಕ್ಕೆ? ಕಂದಾಯ ಇಲಾಖೆ ಅಧಿಕಾರಿಗಳು ಬೇರೆ ಇದ್ದಾರೆ. ಸೊ ಹಾಗಾಗಿ ಸೊ ನಿಮಗೆ ಗೊತ್ತಿರೋ ಹಾಗೆ ನಾವು ಜವಾಬ್ದಾರಿ ತಗೊಂಡಾಗಿಂದನು ಕೂಡ ಇದು ಕಂದಾಯ ಇಲಾಖೆಯಲ್ಲಿ ಜನಪರ ಆಡಳಿತ ಜನಪರ ಸುಧಾರಣೆಯನ್ನು ನಿರಂತರವಾಗಿ ತರ್ತಾ ಇದ್ದೇವೆ. ಅವು ಸಣ್ಣ ಹೆಜ್ಜೆಗಳಿರ್ಬೋದು, ಸ್ವಲ್ಪ ದೊಡ್ಡ ಹೆಜ್ಜೆಗಳಿರ್ಬೋದು, ಪ್ರತಿ ತಿಂಗಳು ಪ್ರತಿ 15 ದಿನಕ್ಕೊಮ್ಮೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಹಾಗೂ ನಮ್ಮ ಅಪ್ರೋಚ್ ಏನಿದೆ, ಬರೀ ಘೋಷಣೆಗಳು ಮಾಡುವಂಥದ್ದು ಅಲ್ಲ, ಯಾಕಂದರೆ ಜನಸ್ನೇಹಿ ಆಡಳಿತ ಅಂತ ಎಲ್ಲರೂ ನಾವು ಹೇಳ್ತೇವೆ, ಎಲ್ಲರೂ ಹೇಳ್ತಾರೆ, ಅದು ಬೇರೆ, ಕಾಗದದ ಮೇಲೆ ಘೋಷಣೆಯಾಗಿ ಉಳಿದ್ರೆ ಆಗೋದಿಲ್ಲ, ಅದು ಆಡಳಿತದ ಸೂತ್ರ ಆಗಬೇಕು ಮತ್ತು ಅನುಷ್ಠಾನ ಆಗಬೇಕು ಅಂತಕ್ಕಂಥದ್ದು. ಆ ಒಂದು ಅಪ್ರೋಚನ್ನು ನಾವು ತಗೊಂಡಿದ್ದೇವೆ. ಒಟ್ಟಾರೆ ಕಂದಾಯ ಇಲಾಖೆಯಲ್ಲಿ ಆಡಳಿತ ಸರಳವಾಗಿರಬೇಕು, ಸುಲಭವಾಗಿರಬೇಕು, ಸುರಕ್ಷಿತವಾಗಿರಬೇಕು, ಪಾರದರ್ಶಕ ಮತ್ತು ಪ್ರಾಮಾಣಿಕವಾಗಿರಬೇಕು, ಅದು ನಮ್ಮ ಧ್ಯೇಯ ಆಡಳಿತದ್ದು. ಮತ್ತು ಆದಷ್ಟು ನಾವು ಗುರಿ ಏನಿಟ್ಕೊಂಡಿದ್ದೇವೆ ಅಂದರೆ ಜನಕ್ಕೆ ಅವರ ಬೆರಳು ಹತ್ರನೇ ಆಡಳಿತ ಸಿಗಬೇಕು. ಜನ ಅನಗತ್ಯವಾಗಿ
ಸರ್ಕಾರದ ಕಚೇರಿಗಳಿಗೆ ಬಂದು ಸುತ್ತಾಡುವಂತಹದ್ದು ತಪ್ಪಬೇಕು. ಸರ್ಕಾರಿ ಕಚೇರಿಗಳಿಗೆ ತಿಂಗಳಾನುಗಟ್ಟಲೆ ಸರಳ ಕೆಲಸಗಳಿಗೆ ಬರ್ತಕ್ಕಂಥದ್ದು ಆಗಬಾರದು. ತಿಂಗಳಾನುಗಟ್ಟಲೆ ಕಚೇರಿಗಳಿಗೆ ಅಲಿಯುವಂಥದ್ದು ಆಗಬಾರದು. ಸೊ ಏನು ನಾವು ಇಂಗ್ಲೀಷಲ್ಲಿ ಫಿಂಗರ್ ಟಿಪ್ಸ್ ಹತ್ರ ಅಂತ ಹೇಳ್ತೇವೆ, ಆ ಥರ ಬೆರಳಿಗೆ ಅವರ ಮನೆ ಬಾಗಿಲಲ್ಲಿ ಮನೆ ಒಳಗಡೆ ಕೂತ್ಕೊಂಡೇ ಸರ್ಕಾರಿ ಸೇವೆಗಳನ್ನು ಅವರು ಪಡೆದುಕೊಳ್ಬೇಕು, ಈ ದಿಕ್ಕಿನಲ್ಲಿ ನಾವು ಹೆಜ್ಜೆಗಳನ್ನು ಇಡ್ತಾ ಬರ್ತಾ ಇದ್ದೇವೆ. ಸೊ ಅದರಲ್ಲಿ ಉದಾಹರಣೆಗೆ ಇವತ್ತು ಇದೆಲ್ಲ ನೀವು ನರೇಷನ್ ಚೆನ್ನಾಗಿದೆ ಏನು ಅಂತ ನೀವು ಹೇಳ್ಬೋದು. ಹಿಂದಿಂದೆಲ್ಲ ಹೇಳಿದ್ದು ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಇಲ್ಲಿವರೆಗೂ ಮಾಡಿದ್ದನ್ನು ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನಿಮಗೆ ಪದೇ ಪದೇ ಇದನ್ನೇ ಹೇಳ್ತಾರೆ ಅನ್ನೋ ಭಾವನೆ ನಿಮಗೂ ಬರುತ್ತೆ. ಇವತ್ತು ನಾವು ಈ ಮ್ಯೂಟೇಷನ್ ಏನಿದೆ, ಖಾತಾ ಬದಲಾವಣೆ, ಇವುಗಳನ್ನು ಸುಮಾರು ಖಾತೆಗಳನ್ನು, ಎಲ್ಲವನ್ನೂ ಅಲ್ಲ, ಸುಮಾರು ಖಾತೆಗಳನ್ನು ಅಥವಾ ಪಾಣಿಯಲ್ಲಿ ಎಂಟ್ರಿಗಳನ್ನು ಸ್ವಯಂ ಆಗಿ ಆಗುವಂತೆ, ಆಟೋಮ್ಯಾಟಿಕ್ ಆಗಿ ಆಗುವಂಥ ಬದಲಾವಣೆಯನ್ನು ನಾವು ತಗೊಂಡು ಬಂದಿದ್ದೇವೆ. ಸರಳವಾಗಿ ಅರ್ಥ ಆಗಬೇಕು ಅಂದರೆ ಆಟೋ ಮ್ಯೂಟೇಷನ್ ಅಂತ ಹೇಳ್ಬೋದು. ನಮ್ಮಲ್ಲಿ ಕಳೆದ 6 ತಿಂಗಳದ್ದು ನಿಮಗೆ ಡೇಟಾ ಕೊಡ್ತೇನೆ, 6 ತಿಂಗಳಲ್ಲಿ ಪಾಣಿಗಳಲ್ಲಿ ಎಷ್ಟು ಎಂಟ್ರಿಗಳು ಆಗಿದ್ದಾವೆ ಅನ್ನುವಂಥದ್ದು. 6 ತಿಂಗಳಲ್ಲಿ 14,21,116 ಪಾಣಿಯಲ್ಲಿ ಖಾತೆ ಬದಲಾವಣೆ ಆಗ್ಬೋದು ಅಥವಾ ಪಾಣಿಯಲ್ಲಿ ವಿವಿಧ ರೀತಿಯ ಎಂಟ್ರಿಗಳು, ಇವೆಲ್ಲದಕ್ಕೂ ಸೇರಿ ನಾವು ಮ್ಯೂಟೇಷನ್ ಅಂತ ಕರಿತೇವೆ. 14,21,116 ಮ್ಯೂಟೇಷನ್ ಎಂಟ್ರೀಸ್ ಕಳೆದ 6 ತಿಂಗಳಲ್ಲಿ ಆಗಿದೆ ಆರ್ ಟಿ ಸಿಗಳಲ್ಲಿ, ಕರೆಕ್ಟಾ? ಇದರಲ್ಲಿ ಯಾವ್ಯಾವುದಕ್ಕಾಗತ್ತೆ ಅಂದರೆ, ಬ್ಯಾಂಕಲ್ಲಿ ಸಾಲ ತೊಗೊಂಡ್ರು ಕೂಡ ಒಂದು ಎಂಟ್ರಿ ಆಗುತ್ತೆ, ನೀವು ಜಮೀನನ್ನು ಪ್ಲೆಡ್ಜ್ ಮಾಡಿದರೆ ಎಂಟ್ರಿ ಆಗುತ್ತೆ, ಸೇಲ್ ಟ್ರಾನ್ಸಾಕ್ಷನ್ನು ಆಗುತ್ತೆ, ವಿಭಾಗ ಮಾಡಿದಾಗ ಅದು ಕೂಡ ಪಾಣಿಯಲ್ಲಿ ಬದಲಾವಣೆ ಆಗುತ್ತೆ, ಆಮೇಲೆ ಲ್ಯಾಂಡ್ ಅಕ್ವಿಸಿಷನ್ ಆದರೆ ಪಾಣಿಯಲ್ಲಿ ಎಂಟ್ರಿ ಆಗುತ್ತೆ, ಎ ಸಿ ಕೋರ್ಟಲ್ಲಿ ಆದೇಶ ಆದರೆ ಅದು ಕೂಡ ಪಾಣಿಯಲ್ಲಿ ಎಂಟ್ರಿ ಆಗುತ್ತೆ, ಸಿವಿಲ್ ಕೋರ್ಟಲ್ಲಿ ಆದೇಶ ಆದರೆ ಅದು ಕೂಡ ಪಾಣಿಯಲ್ಲಿ ಎಂಟ್ರಿ ಆಗುತ್ತೆ. ಸೊ ಈ ತರಹ ಸೇಲು, ಸೇಲ್ ಅಗ್ರಿಮೆಂಟಿಂದ ಹಿಡ್ಕೊಂಡು ಇವೆಲ್ಲವುಗಳು ಕೂಡ ಕನ್ವರ್ಷನ್ ಆಗಿದ್ದಾಗಲಿ ಅಥವಾ ವಿಭಾಗ ಆಗಿದ್ದಾಗಲಿ, ಪಾವತಿ ಆಗಿದ್ದಾಗಲಿ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಸು, ಇವೆಲ್ಲವೂ ಕೂಡ ಪಾಣಿಯಲ್ಲಿ ಎಂಟ್ರ್ ಆಗ್ತವೆ. ಇವೆಲ್ಲ ಸೇರಿದರೆ ಕಳೆದ 6 ತಿಂಗಳಲ್ಲಿ 14,21,116 ಆಗಿದೆ. ಇದರ ಪೈಕಿ ಇವತ್ತು ನಾವು ತೆಗೆದುಕೊಳ್ತಾ ಇರತಕ್ಕಂಥ ತೀರ್ಮಾನ ಶೇಕಡ 72% ಅಂದರೆ 10,23,541, ಉದಾಹರಣೆಗೆ ಈ ಹಳೇದ್ರ ಮೇಲೆ ನಾನು ಅಪ್ಲೈ ಮಾಡಿ ಹೇಳ್ತಾ ಇದ್ದೇನೆ, ಈ ಹಳೇದು ಹಿಂದೆ ಆಗಿರುವಂಥ ಅಷ್ಟೂ ಟ್ರಾನ್ಸಾಕ್ಷನ್ಸು ಆರ್ ಟಿ ಸಿಯಲ್ಲಿ ಆಟೋಮ್ಯಾಟಿಕ್ ಆಗಿ ಇನ್ನು ಮುಂದೆ ಎಂಟ್ರಿ ಆಗುತ್ತೆ. ಇವತ್ತಿಂದ ನಾವು ನಾಳೆಯಿಂದ ಇದನ್ನು ಜಾರಿ ಮಾಡ್ತಾ ಇದ್ದೇವೆ. ಸೊ ಈ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದೇವೆ. ಸೊ ಇವೆಲ್ಲ ಮ್ಯೂಟೇಷನ್ಸ್. ಸ್ನೇಹಿತರೆ ನಮಸ್ಕಾರ, ನಾವು ತಾವೆಲ್ಲ ಸಮಯ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಧನ್ಯವಾದ. ಕಳೆದ 4-5 ತಿಂಗಳಿಂದ ನಾವು ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆ ತಯಾರಿಗಳನ್ನು ಮಾಡಿಕೊಂಡು ಸುಧಾರಣೆ ತರಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಕೆಲವು ಸುಧಾರಣೆಗಳನ್ನು ತಂದಿದ್ದೇವೆ ಹಾಗೂ ನಿರಂತರವಾಗಿ ಸುಧಾರಣಾ ಕ್ರಮಗಳನ್ನು ಅನುಷ್ಠಾನ ಮಾಡ್ತಾನೆ ಬಂದಿದ್ದೇವೆ. ಮುಂದುವರೆದು ಅದೇ ದಾಟಿಯಲ್ಲಿ ಇನ್ನಷ್ಟು ಸುಧಾರಣಾ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ. ಅವುಗಳಲ್ಲಿ ಒಂದು 2-3 ಸುಧಾರಣಾ ಕ್ರಮಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇವತ್ತು ಇಲ್ಲಿ ಸೇರಿರುವಂಥದ್ದು. ನಮ್ಮ ಅದನ್ನ ಹಂಚ್ಕೊಳ್ಳಕ್ಕೆ ರೆವಿನ್ಯೂ ಸರ್, ಕಂದಾಯ ಇಲಾಖೆ ಅಥವಾ ಬೇರೆ ಏನು ಇಂಟರ್ಪ್ರಿಟೇಷನ್ ಇರ್ಬೋದು ಅದಕ್ಕೆ? ಕಂದಾಯ ಇಲಾಖೆ ಅಧಿಕಾರಿಗಳು ಬೇರೆ ಇದ್ದಾರೆ. ಸೊ ಹಾಗಾಗಿ ಸೊ ನಿಮಗೆ ಗೊತ್ತಿರೋ ಹಾಗೆ ನಾವು ಜವಾಬ್ದಾರಿ ತಗೊಂಡಾಗಿಂದನೂ ಕೂಡ
ಇದು ಕಂದಾಯ ಇಲಾಖೆಯಲ್ಲಿ ಜನಪರ ಆಡಳಿತ ಜನಪರ ಸುಧಾರಣೆಯನ್ನು ನಿರಂತರವಾಗಿ ತರ್ತಾ ಇದ್ದೇವೆ. ಅವು ಸಣ್ಣ ಹೆಜ್ಜೆಗಳಿರ್ಬೋದು, ಸ್ವಲ್ಪ ದೊಡ್ಡ ಹೆಜ್ಜೆಗಳಿರ್ಬೋದು, ಪ್ರತಿ ತಿಂಗಳು ಪ್ರತಿ 15 ದಿನಕ್ಕೊಮ್ಮೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಹಾಗೂ ನಮ್ಮ ಅಪ್ರೋಚ್ ಏನಿದೆ, ಬರೀ ಘೋಷಣೆಗಳು ಮಾಡುವಂಥದ್ದು ಅಲ್ಲ. ಯಾಕಂದರೆ ಜನಸ್ನೇಹಿ ಆಡಳಿತ ಅಂತ ಎಲ್ಲರೂ ನಾವು ಹೇಳ್ತೇವೆ, ಎಲ್ಲರೂ ಹೇಳ್ತಾರೆ, ಅದು ಬೇರೆ ಕಾಗದದಲ್ಲಿ ಕರಿತೇವೆ. ಪಾಣಿಗಳಲ್ಲಿ ಹಕ್ಕು ಬದಲಾವಣೆ ಅಥವಾ ಬಾಣಿಯಲ್ಲಿ ಹೆಸರು ಬದಲಾವಣೆ, ಇಂಡೀಕರಣ, ಇವೆಲ್ಲವೂ ಕೂಡ ನಾನು ನಿಮಗೆ ಕೊಟ್ಟಿರೋ ಅಂಕಿ ಸಂಖ್ಯೆ ಕಳೆದ 6 ತಿಂಗಳದ್ದು ನಿಮ್ಗೆ ಉದಾಹರಣೆಯಾಗಿ ಕೊಟ್ಟಿದ್ದೀನಷ್ಟೇ, ಅವ್ಯಾವೂ ಇವತ್ತು ಪ್ರಸ್ತುತ ಅಲ್ಲ. ಆದರೆ ಆನ್ ಎನ್ ಆವರೇಜ್ 72% ಒಟ್ಟು ಏನು ಪಾಣಿಗಳಲ್ಲಿ ಹಕ್ಕು ಕ್ರಿಯೇಟ್ ಆಗೋದು, ಹಕ್ಕು ತೆಗೆಯೋದು, ಪಾಣಿಗಳಲ್ಲಿ ಹೆಸರು ಬದಲಾವಣೆ ಆಗೋದು, ಇಂಡೀಕರಣ ಆಗೋದು ಆಗ್ತಾ ಇದೆ. ಇನ್ನು ಮುಂದೆ 72% ಆಟೋಮ್ಯಾಟಿಕ್ ಆಗಿ ಆಗುತ್ತೆ. ಇಷ್ಟಿನ ಅದಕ್ಕೆ RI ಅವರು ರೆವಿನ್ಯೂ ಇನ್ಸ್ಪೆಕ್ಟ್ರು ತಂಬು ಕೊಡಬೇಕಾಗಿತ್ತು, ಈಗ ಅದನ್ನು ತೆಗೆದುಬಿಟ್ಟು ಇನ್ನು ಮೇಲೆ ಆಟೋಮ್ಯಾಟಿಕ್ ಆಗಿ ಆಗುವಂಥದ್ದು ಮಾಡ್ತಾ ಇದ್ದೇವೆ. ಸೊ ಇವು ಉದಾಹರಣೆಗೆ, ಈಗ ನಮಗೆ ಯಾರೋ ಒಬ್ಬರು ಏನು ಬ್ಯಾಂಕಲ್ಲಿ ಒಂದು ಸಾಲ ತಗೊಂಡಿದ್ದಾರೆ, ಅದನ್ನು ಅವರ ಡಾಕ್ಯುಮೆಂಟಲ್ಲಿ ಎಂಟ್ರ್ ಮಾಡೋದಕ್ಕೆ ಅವರು RI ರೆವಿನ್ಯೂ ಇನ್ಸ್ಪೆಕ್ಟ್ರು ಅದಕ್ಕೆ ತಂಬು ಕೊಡಬೇಕಾಗಿತ್ತು. ಬ್ಯಾಂಕಲ್ಲಿ ಸಾಲ ತೀರಿದೆ, RTCಯಲ್ಲಿ ಅದನ್ನು ತೆಗೆದಾಕಬೇಕು, ಅದಕ್ಕೆ ಕೂಡ ರೆವಿನ್ಯೂ ಇನ್ಸ್ಪೆಕ್ಟ್ರು ಒಂದು ತಂಬು ಕೊಡಬೇಕಾಗಿತ್ತು. ಯಾವುದೋ AC ಕೋರ್ಟಲ್ಲಿ ಆದೇಶ ಆಗಿದೆ, ಅದರ ಪ್ರಕಾರ ರೆವಿನ್ಯೂ ಇನ್ಸ್ಪೆಕ್ಟರು ಅಪ್ರೂವಲ್ ರಾಜ್ಯಾದ್ಯಂತ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ 28% ಪ್ರಕರಣಗಳಲ್ಲಿ ನಾವು ಅದನ್ನು ಹಾಗೆ ಉಳಿಸ್ಕೊತಾ ಇದ್ದೇವೆ. ಅಲ್ಲಿ ನಾವು ನೋಟಿಸ್ ಕೊಡ್ತೇವೆ, ಒಂದು ವಾರ ಅಥವಾ 15 ದಿನ ಕಾಯ್ತೇವೆ, ತಕರಾರು ಬಂದರೆ ಅದನ್ನು ಪೆಂಡಿಂಗ್ ಇಡ್ತೇವೆ, ತಕರಾರು ಬರಲಿಲ್ಲ ಅಂದರೆ ಅದನ್ನು ಅವತ್ತೆ ಮಾಡಿಬಿಡ್ತೇವೆ. ಆದರೆ ಇನ್ನು 72% ಪ್ರಕರಣ ಏನಿದೆ ಅಂಥವುಗಳಲ್ಲಿ ಯಾವುದಕ್ಕೂ ಕಾಯೋ ಅವಶ್ಯಕತೆ ಇಲ್ಲ ಅಂತ ತೀರ್ಮಾನ ಮಾಡಿ 72% ಮ್ಯೂಟೇಷನ್ಸ್ ಇನ್ ಮೇಲೆ ಆಟೋಮ್ಯಾಟಿಕ್ ಆಗಿ ಆಗುವಂಥ ಬದಲಾವಣೆಯನ್ನು ಈಗಾಗಲೇ ಸರ್ಕಾರಿ ಆದೇಶ ಹೊರಡಿಸಿದ್ದೇವೆ. ನಿನ್ನೆ ನಾಳೆಯಿಂದ ಅದನ್ನು ಇಂಪ್ಲಿಮೆಂಟೇಷನ್ಗೂ ಕೂಡ ತಗೊಂಡು ಬರ್ತೇವೆ. ಅವು ಈಗ ಏನಾಗುತ್ತೆ, ಕೆಲವು ಉದಾಹರಣೆಗೆ ಸೇಲ್ ಡೀಡ್ ಮೇಲೆ ಟ್ರಾನ್ಸಾಕ್ಷನ್ ಆಗುತ್ತೆ, ಸೇಲ್ ಡೀಡು, ಅದನ್ನು ನಾವು ಈಗಿರೋ ಯಥಾಸ್ಥಿತಿಯನ್ನು ಮುಂದುವರಿಸ್ತಾ ಇದ್ದೇವೆ. ನೀವು ಕೇಳ್ಬೋದು ಯಾಕೆ ಅಂತ, ಯಾಕೆಂದರೆ ಅದರಲ್ಲಿ ತಕರಾರುಗಳಿರ್ತವೆ, ಯಾರ್ದೋ ಜಮೀನು ಯಾರೋ ಮಾರಿರ್ತಾರೆ ಅಂತ ಇಟ್ಕೊಳ್ಳೋಣ, ಅದು 1% ಇರ್ಬೋದು, 1% ಅಂಥದ್ದಾಗೋದು, ಆದರೂ ಕೂಡ ನಾವು ಒಂದು 15 ದಿನ ಕಾಯಬೇಕು ಅದನ್ನು, ಪಾಣಿ ಬದಲಾವಣೆ ಮಾಡೋದಕ್ಕಿಂತ 15 ದಿನ ಕಾಯಬೇಕು. 15 ದಿನದ ಒಳಗಡೆ ಏನಾದರೂ ತಕರಾರು ಬಂದರೆ ಆಮೇಲೆ ಅದನ್ನು ವ್ಯಾಜ್ಯವಾಗಿ ನಾವು ಪರಿವರ್ತನೆ ಮಾಡ್ತೇವೆ. ಆ 15 ದಿನ ನೋಟಿಸ್ ಪೀರಿಯಡ್ ಇದೆ, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಲೇಬೇಕು. ಅದನ್ನು ನಾನೇನಾದರೂ ತೆಗೆದು ಬಿಟ್ಟರೆ ಆವಾಗ ಇವತ್ತು 1% ಇರೋದು ನಾಳೆ 5% ಆಗುತ್ತೆ. ಅದಕ್ಕಾಗಿ ಅಂಥವುಗಳನ್ನು ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೇವೆ. ಅದ್ರ ಬಗ್ಗೆನೂ ನಾನು ಮಾತಾಡ್ತೇನೆ ಅಲ್ಲಿ, ಹಾಗಂತೇಳಿ ಪರ್ಮನೆಂಟಾಗಿ ಏನು ಸುಮ್ಮನೆ ಬಿಡ್ತಾ ಇಲ್ಲ. ಆಮೇಲೆ ಕೆಲವರು ಗಿಫ್ಟ್ ಡೀಡ್ ಮಾಡ್ತಾರೆ, ಅಂಥವುಗಳಿಗೂ ಕೂಡ ಒಂದು 15 ದಿನ ನಾವು ವೈಟಿಂಗ್ ಪೀರಿಯಡು. ಆಮೇಲೆ ಪಾರ್ಟ್ನರ್ಶಿಪ್ ಡೀಡ್ಗಳಿರ್ತವೆ. ಈ ಥರ ಒಂದು 5-6 ಮ್ಯೂಟೇಷನ್ಗಳನ್ನು ನಾವು ಆಟೋಮ್ಯಾಟಿಕ್ ಮಾಡ್ತಾ ಇಲ್ಲ. ಎಲ್ಲಿ ಸಮಸ್ಯೆ ಬರಬಹುದು ಅಂಥವುಗಳನ್ನು ಆಟೋಮ್ಯಾಟಿಕ್ ಮಾಡ್ತಾ ಇಲ್ಲ. ಒಂದು ಸೇಲ್ ಡೀಡು, ಇನ್ನೊಂದು ಗಿಫ್ಟ್ ಡೀಡು, ಇನ್ನೊಂದು ಪಾರ್ಟಿಷನ್ ಡೀಡು, ಇನ್ನೊಂದು ಇನ್ಹೆರಿಟೆನ್ಸು, ಇನ್ನೊಂದು ಸಿವಿಲ್ ಕೋರ್ಟಲ್ಲಿ ಆಗಿರ್ತಕ್ಕಂಥ ಆರ್ಡರ್ಸು, ಆಮೇಲೆ ವಿಲ್ಲು, ಆಮೇಲೆ ಮೈನರ್ ಗಾರ್ಡಿಯನ್ನು, ಅದು ಏನು ಇಂಪಾರ್ಟೆಂಟ್ ಏನಲ್ಲ. ಇಂಥವುಗಳನ್ನು ಸದ್ಯಕ್ಕೆ ನಾವು ಆಟೋಮ್ಯೂಟೇಷನ್ ಮಾಡ್ತಾ ಇಲ್ಲ. ಹೌದು, 15 ದಿನ ತಕರಾರು ಬಂದರೆ ತಕರಾರಾಗಿ ಪರಿವರ್ತನೆ ಆಗುತ್ತೆ ಅದು, ಇಲ್ಲ ಅಂದರೆ ಅದೂ ಕೂಡ ಹೇಳ್ತೇನೆ, ಅದ್ರ ಬಗ್ಗೆನೂ ನೆಕ್ಸ್ಟ್ ಹೇಳ್ತೇನೆ. ಇದರಲ್ಲಿ
ಕೆಲವು 7 ದಿನಕ್ಕೆ ಮಾಡ್ತೀವಿ, ಕೆಲವು 15 ದಿನಕ್ಕೆ ಮಾಡ್ತೀವಿ, ಅದು ಬಿಡಿ, ಅದರ ಬಗ್ಗೆ ಡೀಟೇಲ್ಸ್ ಬೇಡ. ಬಟ್ ಅವುಗಳನ್ನು ನಾವು ಪ್ರೊಸೀಜರ್ ಬದಲಾವಣೆ ಮಾಡ್ತಾ ಇಲ್ಲ. ಆದರೆ ಅವು ಎಲ್ಲ ಸೇರಿದರೆ ಒಟ್ಟು ಮ್ಯೂಟೇಷನ್ಸಲ್ಲಿ 28% ಮಾತ್ರ ಅವಾಗ್ತವೆ. ಕಳೆದ 6 ತಿಂಗಳ ಡೇಟಾ ನಾನು ತಗೊಂಡ್ರೆ ಇವು ನಮಗೆ 28% ಬರೋದು. ಇವಾಗ ನಾವೇನು ಆಟೋ ಮ್ಯೂಟೇಷನ್ ಮಾಡ್ತಾ ಇದ್ದೀವಿ, ಅದು 72% ಪ್ರಕರಣ ಬರುತ್ತೆ. ರೈಟ್? ಸೊ ತಂಬು ಇಲ್ಲ, ಯಾರ್ದು ಹ್ಯೂಮನ್ ಇಂಟರ್ವೆನ್ಷನ್ನೇ ಇರೋದಿಲ್ಲ. ಅದು ಅಲ್ಲಿಂದ ನಮಗೆ ಡೇಟಾ, ಬ್ಯಾಂಕಿಂದ ಡೇಟಾ ಬರುತ್ತೆ, ಇವ್ರದ್ದು ಸಾಲ ಇದೆ ಅಂತ ಎಂಟ್ರಿ ಮಾಡ್ತೀವಿ. ಸಾಲ ತೀರಿದೆ ಅಂತ ಅವರಿಂದ ಡೇಟಾ ಬಂದರೆ ಸಾಲ ಅದು ತೆಗಿತೀವಿ. ಸೊ ಆ ತರಹ ಅವು ಸುಮಾರು, ಈಗ ಲ್ಯಾಂಡ್ ಅಕ್ವಸಿಷನ್ನು ಎಂಟ್ರ್ ಮಾಡಿಸೋದಕ್ಕೆ ಅದಕ್ಕೆಲ್ಲ ಏನು ಬೇಕಾಗಿಲ್ಲ. ಅಲ್ಲಿ ಎಸ್ ಎಲ್ ಎ ಆರ್ಡರ್ ಮಾಡಿದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅವ್ರದ್ದು ಎಂಟ್ರಿ ಮಾಡ್ತೀವಿ. ಸೊ ಕೋರ್ಟು, ನಮ್ಮ ರೆವಿನ್ಯೂ ಎ ಸಿ ಕೋರ್ಟ್ ಅವರು ಒಂದು ಆರ್ಡ್ರ್ ಮಾಡಿ, ಅವರು ಅಲ್ಲಿ ತಮ್ ಕೊಟ್ಟು ಆರ್ಡ್ರನ್ನು ಅಪ್ಲೋಡ್ ಮಾಡಿದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅದು ಇಫೆಕ್ಟ್ ಇಂಪ್ಲಿಮೆಂಟ್ ಆಗಬೇಕು, ಆರ್ ಟಿ ಸಿಯಲ್ಲಿ ರಿಫ್ಲೆಕ್ಟ್ ಆಗಬೇಕು. ಆಮೇಲೆ ಸಿವಿಲ್ ಕೋರ್ಟಲ್ಲಿ ಸ್ಟೇ ಕೊಟ್ಟರೆ, ಸ್ಟೇ ವೇಕೇಟ್ ಆದರೆ ಅದು ಸಿಸ್ಟಮಲ್ಲಿ ಎಂಟ್ರ್ ಆದ ತಕ್ಷಣ ಇಲ್ಲಿ ಆರ್ ಟಿ ಸಿಗೂ ಎಂಟ್ರ್ ಬಂದುಬಿಡಬೇಕು. ಸೊ ಆಮೇಲೆ ಪೋಡಿ ಆಗಿರೋ ಪ್ರಕರಣ, ಆಮೇಲೆ ಈಗ ಯಾರ್ದೋ ನಾವು ಫಾರ್ಮ್ 57ಅಲ್ಲಿ ಲ್ಯಾಂಡನ್ನು ಗ್ರ್ಯಾಂಟ್ ಮಾಡ್ತೀವಿ, ಅದನ್ನು ಅಪ್ಲೋಡ್ ಮಾಡೋದು ತಹಶೀಲ್ದಾರೇ ಮಾಡ್ತಾರೆ. ತಹಶೀಲ್ದಾರ್ ಅಪ್ಲೋಡ್ ಮಾಡಿದ್ಮೇಲೆ ಅವ್ರ ಹೆಸರಿಗೆ ಆಟೋಮೆಟಿಕ್ ಖಾತಾ ಬರಬೇಕು. ಹಾಗೆ ಈ ಥರ ಪ್ರಕರಣಗಳನ್ನು ಯಾವುದೇ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಆಟೋಮ್ಯಾಟಿಕ್ ಆಗಿ ಮಾಡುವಂತಹ ಒಂದು ಸರಳೀಕರಣವನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ. ಇದು ಜನಕ್ಕೂ ಕೂಡ, ನಮ್ಮ ಕಚೇರಿಗೆ ಬರೋದು ಅವರು ಸಣ್ಣ ಸಣ್ಣ, ಇವು ಸಣ್ಣ ಕೆಲಸಗಳು ಆ್ಯಕ್ಚುಲಿ, ಆದರೂ ಕೂಡ ಅವ್ರು ಬರೋದು, ನಮ್ಮ ಕಾಯೋದು, ನಿಮ್ಮ ಕಚೇರಿಗೆ ಹೋದ್ವಿ ನಮ್ಮ ಕೆಲಸ ಆಗಲಿಲ್ಲ, ಮಧ್ಯವರ್ತಿಗಳು ಬಂದರು, ಇದಕ್ಕೇನೇನೋ ನಮ್ಮಿಂದ ನಿರೀಕ್ಷೆ ಮಾಡಿದರು, ಇವೆಲ್ಲ ದೂರುಗಳಿಗೆ ಒಂದು ಭಾಗಶಃ ವಿರಾಮನೂ ಹಾಕಿದಾಗ ಆಗುತ್ತೆ. ಒಂದು ಕಡೆ ಜನಕ್ಕೆ ಇವೆಲ್ಲ ನಮ್ಮ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲದಂಗೆ ಅವರ ಕೆಲಸ ಆಗುತ್ತೆ, ಅವರು ಮನೆಯಲ್ಲೇ ಇದ್ಕೊಂಡು ಅವ್ರ ಕೆಲಸ ಆಗುತ್ತೆ. ಇನ್ನೊಂದು ಕಡೆ ನಮ್ಮ ಅಧಿಕಾರಿಗಳ ಮೇಲೂ ಕೂಡ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ. ಹೌದು, ಸೊ ಹಾಗಾಗಿ ನೀವು ಯಾವ ಥರ ಬೇಕಾದ್ರೂ ಒಟ್ಟಲ್ಲಿ ಕೆಲಸದ ಒತ್ತಡನು ಕೂಡ ಕಡಿಮೆ ಆಗುತ್ತೆ. ಸೊ ಆ ರೀತಿಯಾಗಿ ನಾವಿದನ್ನು 6 ತಿಂಗಳಿಂದ ಸ್ಟಡಿ ಮಾಡಿದ್ವಿ. ಇದರ ಸಾಧಕ ಬಾಧಕ ಸುಮಾರು ಜಿಲ್ಲೆಗಳಲ್ಲಿ ನಾನು ಹೋಗಿ ಅಧಿಕಾರಿಗಳನ್ನು, ಆರ್ಐಗಳನ್ನೇ ಕೇಳಿದೆ, ಇದನ್ನು ಮಾಡೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ, ಸಾರ್ವಜನಿಕ ಹಿತಕ್ಕೆ ತೊಂದರೆ ಆಗುತ್ತಾ, ಬೇರೆಯವ್ರದ್ದು ಬೇರೆ ಪಬ್ಲಿಕ್ಗೆ ಎಲ್ಲರೂ ಇಲ್ಲ ಸರ್ ಇದು ಮಾಡ್ಬೋದು ಅಂತ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಈ ಆಟೋ ಮ್ಯೂಟೇಷನ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಕೈ ಹಾಕಿದ್ದೇವೆ. ಹಾಗಾಗಿ ಯಾಕಂದರೆ ಇಲ್ಲಾಂದರೆ ನೀವೇ ಹೇಳ್ತೀರಾ, ಕಚೇರಿಗಳು, ಸರ್ಕಾರಿ ಕಚೇರಿಗಳಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಹೆಂಗಿದೆ ಅಂದರೆ ತಬರನ ಕತೆ ಇದ್ದಂಗಿದೆ ಅಂತ. ಅವರು ಸರ್ಕಾರಿ ಕಚೇರಿಗಳಿಗೆ ಅಲಿಯೋದೇ ಒಂದು ಉದ್ಯೋಗ ಆಗಿಬಿಟ್ಟು, ಹೆಂಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿದ್ರು ಹಂಗೆ ಪರಿಸ್ಥಿತಿಯನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಇದನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಹೌದು, ತಿದ್ದುಪಡಿ ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ನಾವು ಎ ಸಿ ಕೋರ್ಟ್ ಮುಖಾಂತರನೇ ಆಗಬೇಕಾಗತ್ತೆ. ಕೊಟ್ಟಿದ್ವಿ, ಈಗ ನಾವು ಅದನ್ನು ಕೆಲವು ಕಡೆ ಆಂದೋಲನ ಮಾದರಿಯಲ್ಲಿ ಮತ್ತೆ ಮಾಡ್ತಾ ಇದ್ದೀವಿ. ಅಲ್ಲಿ ಬರ್ತಾ ಇರೋದು ನೋಡಿದಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸಸ್ಸೇ ಇರ್ತವೆ. ಸೊ ಯಾಕಂದರೆ ಹಿಂದೆ ನಮ್ಮ ಸರ್ಕಾರನೇ ಇದ್ದಾಗ, ನಾನು ಜಿಲ್ಲಾ ಮಂತ್ರಿ ಇದ್ದೆ ಆಗ, ಬ್ಯಾಂಗ್ಳೂರು ಗ್ರಾಮಾಂತರದಲ್ಲಿ ಇಡೀ ಸ್ಟೇಟಲ್ಲಿ ಕಂದಾಯ ಅದಾಲತ್ಗಳನ್ನು ಮಾಡಿ ಸಣ್ಣ ಪುಟ್ಟ ತಿದ್ದುಪಡಿಗಳೇನಿದ್ವು ಅವುಗಳೆಲ್ಲ ಆಗೋಗಿದೆ. ಈಗ ಇರುವಂಥ ತಿದ್ದುಪಡಿಗಳು ಎಕ್ಸೆಪ್ಟ್ ಪಾವತಿ ಖಾತೆ ಬಿಟ್ಟರೆ ಇನ್ನೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ವರೂಪದ್ದೇ ಇದ್ದಾವೆ. ಸೊ ಕೇಸಸ್ಸು ನಡೆಯಬೇಕಾದಂಥ ಸ್ವರೂಪದ್ದೇ ಇದೆ. ಆವಾಗ ಏನಾಗಿತ್ತು, ಈ ಭೂಮಿ ಕ್ರಿಯೇಟ್ ಆದಾಗ, ಎಲೆಕ್ಟ್ರಾನಿಕ್ ಆರ್ ಟಿ ಸಿ ಕ್ರಿಯೇಟ್ ಆದಾಗ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಅವು ಇವು ಎಲ್ಲ ಇದ್ದುವು ಅಂತ, ಆವಾಗ ಇದನ್ನೆಲ್ಲ ತಹಶೀಲ್ದಾರ್ ಲೆವೆಲಲ್ಲೇ ಒನ್ ಟೈಮ್ ಸಾಲ್ವ್ ಮಾಡೋಣ ಅಂತೇಳಿ ಅಂತಹ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸು ಅಂಥವುಗಳನ್ನು
ತಿದ್ದುಪಡಿ ಮಾಡೋದಕ್ಕೋಸ್ಕರ ಆಗ ತಹಶೀಲ್ದಾರ್ಗೆ ಡೆಲಿಗೇಟ್ ಮಾಡಿ ಕೊಟ್ಟಿತ್ತು. ಅದಾದ್ಮೇಲೆ ಈಗ ಉಳಿದಿರೋವೆಲ್ಲವೂ ಕೂಡ ಸ್ವಲ್ಪ ಗಂಭೀರ ಸ್ವರೂಪದ ತಿದ್ದುಪಡಿ ಪ್ರಕರಣಗಳೇ ಉಳಿದಿರೋದು. ಸೊ ಅಲ್ಲಿ ಕೋರ್ಟ್ ಪ್ರೊಸೀಜರ್ ಆಗಲೇಬೇಕಾಗತ್ತೆ. ಸೊ ಹಾಗಾಗಿ ಇದರಿಂದ ಇನಿವೆ ಈಗ ಸೊ ಜನ ಅನಾವಶ್ಯಕವಾಗಿ ನಮ್ಮ ಕಚೇರಿಗಳಿಗೆ ಬರುವಂತಹದ್ದು ತಪ್ಪಿಸ್ಬೇಕು, ಜನರಿಗೆ ತೊಂದರೆ ತಪ್ಪಿಸ್ಬೇಕು, ನಮ್ಮ ಅಧಿಕಾರಿಗಳ ಮೇಲೂ ಒತ್ತಡ ಕಡಿಮೆ ಮಾಡಬೇಕು ಅಂತ ಇದನ್ನ ನಾವು ಮಾಡಿದ್ದೇವೆ. ಇನ್ನ ಉಳಿದಿರುವಂತಹದ್ದು ಐದಾರು ಏನು ಪ್ರಕರಣಗಳಿದ್ದಾವೆ, ಅವುಗಳಲ್ಲೂ ಕೂಡ ಈಗ ನೆಕ್ಸ್ಟ್ ಅದನ್ನು ನಾವು ಅನಲೈಸ್ ಮಾಡ್ತಾ ಇದ್ದೇವೆ. ಅನಲೈಸ್ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಯಾವ್ಯಾವುಗಳನ್ನ ಅವುಗಳನ್ನ ನಾವು ಯಾವ ಕಂಡೀಷನ್ಸು ಮೀಟ್ ಆದಾಗ ಅವುಗಳನ್ನು ಕೂಡ ಆಟೋಮ್ಯೂಟೇಷನ್ ಮಾಡಬಹುದು ಅಂತ ಆಲ್ರೆಡಿ ಚಿಂತನೆ ಮಾಡಿದ್ದೇವೆ. ಸೊ ಕೆಲವೆಲ್ಲ ಈಗ ಇನ್ನು ಉಳಿದಿರೋ 28% ಪ್ರಕರಣದಲ್ಲಿ ಎಲ್ಲಿ ಎಲ್ಲ ಡಾಕ್ಯುಮೆಂಟು ನಮಗೆ ಮ್ಯಾಚ್ ಆಗುತ್ತೆ ಅಂಥವುಗಳನ್ನು ಕೂಡ ಮುಂದೆ ಆಟೋಮ್ಯೂಟೇಷನ್ ಮಾಡಬೇಕು ಅನ್ನೋ ಚಿಂತನೆ ಇದೆ. ಅದನ್ನು ಮುಂದೆ ಮಾಡ್ತೇವೆ, ಇವಾಗ ಇಲ್ಲ. ಅಲ್ಲಿ ಏನಿದೆ ಫೈನಲ್ ಅಂತಲ್ಲ, ಇನ್ನು ಉಳಿದಿರುವಂಥದ್ದು ಪ್ರಕರಣಗಳನ್ನು ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಿ ಮುಂದೆ ಅದನ್ನು ಕೂಡ ಆಟೋಮ್ಯಾಟಿಕ್ ಆಗಿ ಮಾಡ್ತೇವೆ. ನಮ್ಮ ದೃಷ್ಟಿಯಲ್ಲಿ ಎಲ್ಲೂ ಕೂಡ 0.001% ಅಷ್ಟು ಏನಾದರೂ ತೊಂದರೆ ಇರ್ಬೋದು. ಬಿಟ್ಟರೆ ನೀವು 0.1%ಗೆ ಓಸ್ಕರ 99.9% ತೊಂದರೆ ಆಗಬಾರ್ದು ಅಂತೇಳಿ ನಾವು ಈ ಡಿಸಿಷನ್ ತಗೊಂಡಿದ್ದೇವೆ. ಅದನ್ನ ಎಸಿ ಕೋರ್ಟ್ಗೆ ಹಾಕಿ ಮತ್ತೆ ನಾವು ಆಮೇಲೆ ಈಗ ಈಗ ನೆಕ್ಸ್ಟ್ ಇನ್ನೊಂದು ಹೇಳ್ತಾ ಇದ್ದಾನೆ ಇದಕ್ಕೆ ಪೂರಕವಾಗಿ, ಹೆಂಗೆ ನೀವು ಇದೆಲ್ಲ ಸಿಸ್ಟಮ್ ಅಲ್ಲಿ ಚೆಕ್ ಮಾಡ್ತೀರಿ ಅಂತ. ಈಗ ನಾವು ಎರಡನೇ ವಿಷಯ ಇವತ್ತು ತಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಹೊರಟಿರೋದು, ಈ ಹಿಂದೆ ನಾನು ಸುಮ್ಮನೆ ಕೆಲವು ಬಾರಿ ಮೆನ್ಷನ್ ಮಾಡಿದ್ದೆ, ಈಗ ಆರ್ ಟಿ ಸಿಗೆ ಆಧಾರ್ ಅನ್ನ ಜೋಡಣೆ ಮಾಡುವಂತ ಕೆಲಸ ನಾವು ಆರಂಭ ಮಾಡಿದ್ದೇವೆ ಕರ್ನಾಟಕದಲ್ಲಿ. ಯಾಕೆ ಅಂತ ತಾವು ಕೇಳ್ಬೋದು. ಏನಾಗಿದೆ, ಆಧಾರು ಮತ್ತು ಆರ್ ಟಿ ಸಿ ಅನ್ನ ಜೋಡಣೆ ಮಾಡಿಬಿಟ್ರೆ ನಾಳೆ ಯಾರು ಕೂಡ ಯಾರ್ದೋ ಜಮೀನು ಇನ್ನೊಬ್ರು ಯಾರೋ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಆ ಕಾರಣ ಈಗ ಸುಮಾರು ಕಡೆ ಫ್ರಾಡ್ ಆಗ್ತಾ ಇದೆ, ಯಾರ್ದೋ ಜಮೀನು ಯಾರೋ ಮಾರಾಟ ಮಾಡುವಂತಹದ್ದು ದೂರುಗಳು ಬರ್ತಾ ಇದ್ದಾವೆ. ಸೊ ಆಧಾರ್ ಲಿಂಕ್ ಆದರೆ ನಾಳೆ ಅದು ಮಾಡಲಿಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಆಧಾರ್ ಲಿಂಕ್ ಮಾಡಿದರೆ ನಾಳೆ ಅವುಗಳನ್ನು ಕೂಡ ನಾವು ಆಟೋಮ್ಯೂಟೇಷನ್ಗೆ ತೊಗೊಂಡು ಬರ್ಬೋದು. ಸೊ ನೀವು ನಮ್ಮ ಕಚೇರಿಗೆ ಎಲ್ಲದಕ್ಕೂ ಬರೋದು ಬೇಕಾಗಿಲ್ಲ. ಆಧಾರ್ ಲಿಂಕ್ ಆದಮೇಲೆ ಸಾಕಷ್ಟು ಅವರ ಜಮೀನು ಟ್ರಾನ್ಸಾಕ್ಷನ್ನು ಮ್ಯೂಟೇಷನ್ನು ಇವೆಲ್ಲವನ್ನು ಕೂಡ ಆಟೋಮ್ಯಾಟಿಕ್ ಮೋಡಲ್ಲಿ ನಾವು ಮಾಡ್ಬೋದು. ಮತ್ತು ಆರ್ ಟಿ ಸಿಗೆ ಆಧಾರ್ ಲಿಂಕ್ ಆದರೆ ಸರ್ಕಾರ ಕೊಡ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ನಾವು ಡಿ ಬಿ ಟಿ ಮುಖಾಂತರ ನೇರವಾಗಿ ಜನರಿಗೆ ತಲುಪಿಸ್ಬೋದು. ಸೊ ಆಡಳಿತ ಸುಧಾರಣೆ ಆಗುತ್ತೆ, ಸೋರಿಕೆ ತಪ್ಪುತ್ತೆ. ಮತ್ತು ಪಾರದರ್ಶಕತೆ ಕೂಡ ಸಿಸ್ಟಮಲ್ಲಿ ನಮಗೆ ಬರುತ್ತೆ. ಇದು ಈಗ ಜಸ್ಟ್ ಶುರು ಮಾಡಿದ್ದೇವೆ. ಆಲ್ರೆಡಿ ಸುಮಾರು ಈಗ ಅಂದರೆ ಈಗ ಇವತ್ತು ಅಧಿಕೃತವಾಗಿ ನಾವು ಇವತ್ತೇ ಘೋಷಣೆ ಮಾಡ್ತಾ ಇರೋದು, ಈಗ ಪೈಲಟ್ ಬೇಸಿಸಲ್ಲಿ ಶುರು ಮಾಡಿದ್ದೇವೆ. ಇನ್ಮೇಲೆ ಅದನ್ನು ಕ್ಯಾಂಪೇನ್ ಮೋಡಲ್ಲಿ ಮಾಡ್ತೇವೆ. ಸೊ ಅಧಿಕೃತ ಘೋಷಣೆ ಇವತ್ತೇ. ಆಮೇಲೆ ಏನಾಗುತ್ತೆ, ಈಗ ನಾನು ಇಲ್ಲಿವರೆಗೂ ಕೂಡ 19 ಲಕ್ಷ ರೈತರನ್ನು ನಮ್ಮ ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆಧಾರ್ ಸೀಡಿಂಗ್ ಮಾಡೋಕ್ಕೆ. ಆಶ್ಚರ್ಯ ಏನು ಅಂದರೆ, ಅದರ ಪೈಕಿ 19 ಲಕ್ಷದಲ್ಲಿ 6 ಲಕ್ಷ ರೈತರು ನಿಧನರಾಗಿದ್ದಾರೆ, ಆದರೆ ಅವರ ಹೆಸರು ಇನ್ನೂ ಮುಂದುವರಿತಾ ಇದೆ ಪಾಣಿಯಲ್ಲಿ. 19 ಲಕ್ಷ ರೈತರನ್ನು ನಾವು ಇಲ್ಲಿವರೆಗೆ ಆಧಾರು ಎಂಟ್ರ್ ಮಾಡಲಿಕ್ಕೆ ಇಲ್ಲಿವರೆಗೂ ಸಂಪರ್ಕ ಮಾಡಿದ್ದೇವೆ ಕಳೆದ ಒಂದು 15-20 ದಿನದಲ್ಲಿ. ಹೌದು, ಪೈಲಟ್ ಫೇಸಲ್ಲಿ 19 ಲಕ್ಷ ರೈತರನ್ನು ನಮ್ಮ ವಿ ಎಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಕ್ರಾಸ್ ಕರ್ನಾಟಕ. ಎಲ್ಲರೂ ಅವರವ್ರ ಪೈಲಟಲ್ಲಿ ಶುರು ಮಾಡಿ ನೀವು ಅಂತ ನಾವು ಹೇಳಿದ್ವಿ. ಸೊ ಒಂದು ಕಳೆದ 15-2-3 ವಾರದಲ್ಲಿ 19 ಲಕ್ಷ ರೈತರನ್ನು ಸಂಪರ್ಕ ಮಾಡಿದಾಗ ನನಗೂ ಕೂಡ ಆಶ್ಚರ್ಯ, ಯಾರ್ದು ಪಾಣಿಯಲ್ಲಿ ಹೆಸರಿದೆ ಅಂಥವ್ರು 19 ಲಕ್ಷದಲ್ಲಿ 6 ಲಕ್ಷ ನಿಧನರಾಗಿದ್ದಾರೆ ಅಂತ ವಿ ಎಗಳು ರಿಪೋರ್ಟ್ ಮಾಡಿದ್ದಾರೆ. ಇವ್ರದ್ದು ಈಗ ಅವರು ನಿಧನರಾಗಿದ್ದರೂ ಕೂಡ ಅವ್ರ ಹೆಸರು ಪಾಣಿಯಲ್ಲಿ ಓಡ್ತಾ ಇದೆ.
ಅಲ್ಲಿಗೆ ಇವ್ರದ್ದು ಪೌತಿ ಖಾತೆ ಆಗಿಲ್ಲ ಅಥವಾ ಮಕ್ಕಳಿಗೆ ಹೆಸರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಇಷ್ಟು ದಿನ ನಮಗೆ ಇದು ನಿಖರ ಮಾಹಿತಿನೂ ಇಲ್ಲ ಬಹುಶಃ ಅವ್ರದ್ದು ನಿಧನರಾಗಿದ್ದಾರೆ ಅನ್ನೋದು ಎಲ್ಲಾದರೂ ಒಂದು ಕಡೆ ಇರಬೇಕಾಗಿತ್ತು ಆಮೇಲೆ ಇಷ್ಟು ಜನ ಯಾಕೆ ಮಕ್ಕಳು ಅಥವಾ ಹೆಂಡತಿ ಅವರ ಹೆಸರಿಗೆ ಖಾತೆ ವರ್ಗಾವಣೆ ಆಗದೆ ನಿಧನರಾದವರ ಹೆಸರಿನಲ್ಲೇ ಪಾಣಿ ಯಾಕೆ ಮುಂದುವರಿತಾ ಇದೆ ಅಂತ ನಮಗೆ ನಾವು ಪ್ರಶ್ನೆ ಹಾಕೊಂಡಿಲ್ಲ ಇದು ಇಲ್ಲಿಗಲ್ ಏನಲ್ಲ ಯಾಕಂದ್ರೆ ಪಾವತಿ ಆಗದೆ ಇರುವಂತ ಖಾತೆ ಇಲ್ಲಿಗಲ್ ಅಲ್ಲ ಬಟ್ ಆದರೂ ಸ್ವಾಭಾವಿಕವಾಗಿ ಹೇಳಿದ್ರೆ ಏನು ಕರಿತೇವೆ ಪಾಣಿಗಳಲ್ಲಿ ಹಕ್ಕು ಬದಲಾವಣೆ ಅಥವಾ ಪಾಣಿಯಲ್ಲಿ ಹೆಸರು ಬದಲಾವಣೆ ಇಂಡೀಕರಣ ಇವೆಲ್ಲವೂ ಕೂಡ ನಾನು ನಿಮಗೆ ಕೊಟ್ಟಿರೋ ಅಂಕಿ ಸಂಖ್ಯೆ ಕಳೆದ ಆರು ತಿಂಗಳದು ನಿಮ್ಗೆ ಉದಾಹರಣೆ ಕೊಟ್ಟಿದ್ದೀನಷ್ಟೇ ಅವ್ಯಾವೂ ಇವತ್ತು ಪ್ರಸ್ತುತ ಅಲ್ಲ ಆದರೆ ಆನ್ ಎನ್ ಆವರೇಜ್ 72% ಒಟ್ಟು ಏನು ಪಾಣಿಗಳಲ್ಲಿ ಹಕ್ಕು ಕ್ರಿಯೇಟ್ ಆಗೋದು ಹಕ್ಕು ತೆಗೆಯೋದು ಪಾಣಿಗಳಲ್ಲಿ ಹೆಸರು ಬದಲಾವಣೆ ಆಗೋದು ಇಂಡೀಕರಣ ಆಗೋದು ಆಗ್ತಾ ಇದೆ ಇನ್ನು ಮುಂದೆ 72% ಆಟೋಮ್ಯಾಟಿಕ್ ಆಗಿ ಆಗುತ್ತೆ ಇಷ್ಟು ದಿನ ಅದಕ್ಕೆ ಆರ್ ಐ ಅವರು ರೆವಿನ್ಯೂ ಇನ್ಸ್ಪೆಕ್ಟ್ರು ತಂಬು ಕೊಡಬೇಕಾಗಿತ್ತು ಈಗ ಅದನ್ನು ತೆಗೆದುಬಿಟ್ಟು ಇನ್ನು ಮೇಲೆ ಆಟೋಮ್ಯಾಟಿಕ್ ಆಗಿ ಆಗುವಂಥದ್ದು ಮಾಡ್ತಾ ಇದ್ದೇವೆ ಸೊ ಇವು ಉದಾಹರಣೆಗೆ ಈಗ ನಮಗೆ ಯಾರೋ ಒಬ್ಬರು ಏನು ಬ್ಯಾಂಕಲ್ಲಿ ಒಂದು ಸಾಲ ತಗೊಂಡಿದ್ದಾರೆ ಅದನ್ನು ಅವರ ಡಾಕ್ಯುಮೆಂಟಲ್ಲಿ ಎಂಟ್ರ್ ಮಾಡೋದಕ್ಕೆ ಅವರು ಆರ್ ಐ ರೆವಿನ್ಯೂ ಇನ್ಸ್ಪೆಕ್ಟ್ರು ಅದಕ್ಕೆ ತಂಬು ಕೊಡಬೇಕಾಗಿತ್ತು ಬ್ಯಾಂಕಲ್ಲಿ ಸಾಲ ತೀರಿದೆ ಆರ್ ಟಿ ಸಿಯಲ್ಲಿ ಅದನ್ನು ತೆಗೆದಾಕಬೇಕು ಅದಕ್ಕೆ ಕೂಡ ರೆವಿನ್ಯೂ ಇನ್ಸ್ಪೆಕ್ಟ್ರು ಒಂದು ತಂಬು ಕೊಡಬೇಕಾಗಿತ್ತು ಯಾವುದೋ ಎ ಸಿ ಕೋರ್ಟಲ್ಲಿ ಆದೇಶ ಆಗಿದೆ ಅದರ ಪ್ರಕಾರ ರೆವಿನ್ಯೂ ಇನ್ಸ್ಪೆಕ್ಟರು ಅಪ್ರೂವಲ್ ರಾಜ್ಯಾದ್ಯಂತ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ 28% ಪ್ರಕರಣಗಳಲ್ಲಿ ನಾವು ಅದನ್ನು ಹಾಗೆ ಉಳಿಸ್ಕೋತಾ ಇದ್ದೇವೆ ಅಲ್ಲಿ ನಾವು ನೋಟಿಸ್ ಕೊಡ್ತೇವೆ ಒಂದು ವಾರ ಅಥವಾ 15 ದಿನ ಕಾಯ್ತೇವೆ ತಕರಾರು ಬಂದರೆ ಅದನ್ನು ಪೆಂಡಿಂಗ್ ಇಡ್ತೇವೆ ತಕರಾರು ಬರಲಿಲ್ಲ ಅಂದರೆ ಅದನ್ನು ಅವತ್ತೆ ಮಾಡಿಬಿಡ್ತೇವೆ ಆದರೆ ಇನ್ನು 72% ಪ್ರಕರಣ ಏನಿದೆ ಅಂಥವುಗಳಲ್ಲಿ ಯಾವುದಕ್ಕೂ ಕಾಯೋ ಅವಶ್ಯಕತೆ ಇಲ್ಲ ಅಂತ ತೀರ್ಮಾನ ಮಾಡಿ 72% ಮ್ಯೂಟೇಷನ್ಸ್ ಇನ್ಮೇಲೆ ಆಟೋಮ್ಯಾಟಿಕ್ ಆಗಿ ಆಗುವಂಥ ಬದಲಾವಣೆಯನ್ನು ಈಗಾಗಲೇ ಸರ್ಕಾರಿ ಆದೇಶ ಹೊರಡಿಸಿದ್ದೇವೆ ನಿನ್ನೆ ನಾಳೆಯಿಂದ ಅದನ್ನು ಇಂಪ್ಲಿಮೆಂಟೇಷನ್ಗೂ ಕೂಡ ತಗೊಂಡು ಬರ್ತೇವೆ ಅವು ಈಗ ಏನಾಗುತ್ತೆ ಕೆಲವು ಉದಾಹರಣೆಗೆ ಸೇಲ್ ಡೀಡ್ ಮೇಲೆ ಟ್ರಾನ್ಸಾಕ್ಷನ್ ಆಗುತ್ತೆ ಸೇಲ್ ಡೀಡು ಅದನ್ನು ನಾವು ಈಗಿರೋ ಯಥಾಸ್ಥಿತಿಯನ್ನು ಮುಂದುವರಿಸ್ತಾ ಇದ್ದೇವೆ ನೀವು ಕೇಳ್ಬೋದು ಯಾಕೆ ಅಂತ ಯಾಕೆಂದರೆ ಅದರಲ್ಲಿ ತಕರಾರುಗಳಿರ್ತವೆ ಯಾರ್ದೋ ಜಮೀನು ಯಾರೋ ಮಾರಿರ್ತಾರೆ ಅಂತ ಇಟ್ಕೊಳ್ಳೋಣ ಅದು 1% ಇರ್ಬೋದು 1% ಅಂಥದ್ದಾಗೋದು ಆದರೂ ಕೂಡ ನಾವು ಒಂದು 15 ದಿನ ಕಾಯಬೇಕು ಅದನ್ನು ಪಾಣಿ ಬದಲಾವಣೆ ಮಾಡೋದಕ್ಕಿಂತ 15 ದಿನ ಕಾಯಬೇಕು 15 ದಿನದೊಳಗಡೆ ಏನಾದರೂ ತಕರಾರು ಬಂದರೆ ಆಮೇಲೆ ಅದನ್ನು ವ್ಯಾಜ್ಯವಾಗಿ ನಾವು ಪರಿವರ್ತನೆ ಮಾಡ್ತೇವೆ ಆ 15 ದಿನ ನೋಟಿಸ್ ಪೀರಿಯಡ್ ಇದೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಲೇಬೇಕು ಅದನ್ನು ನಾನೇನಾದರೂ ತೆಗೆದು ಬಿಟ್ಟರೆ ಆವಾಗ ಇವತ್ತು 1% ಇರೋದು ನಾಳೆ 5% ಆಗುತ್ತೆ ಅದಕ್ಕಾಗಿ ಅಂಥವುಗಳನ್ನು ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೇವೆ ಅದ್ರ ಬಗ್ಗೆನೂ ನಾನು ಮಾತಾಡ್ತೇನೆ ಅಲ್ಲಿ ಹಾಗಂತೇಳಿ ಪರ್ಮನೆಂಟಾಗಿ ಏನು ಸುಮ್ಮನೆ ಬಿಡ್ತಾ ಇಲ್ಲ ಆಮೇಲೆ ಕೆಲವರು ಗಿಫ್ಟ್ ಡೀಡ್ ಮಾಡ್ತಾರೆ ಅಂಥವುಗಳಿಗೂ ಕೂಡ ಒಂದು 15 ದಿನ ನಾವು ವೆಯ್ಟಿಂಗ್ ಪೀರಿಯಡು ಆಮೇಲೆ ಪಾರ್ಟ್ನರ್ಶಿಪ್ ಡೀಡ್ಗಳಿರ್ತವೆ ಈ ಥರ ಒಂದು 5-6 ಮ್ಯೂಟೇಷನ್ಗಳನ್ನು ನಾವು ಆಟೋಮ್ಯಾಟಿಕ್ ಮಾಡ್ತಾ ಇಲ್ಲ ಎಲ್ಲಿ ಸಮಸ್ಯೆ ಬರಬಹುದು ಅಂಥವುಗಳನ್ನು ಆಟೋಮ್ಯಾಟಿಕ್ ಮಾಡ್ತಾ ಇಲ್ಲ ಒಂದು ಸೇಲ್ ಡೀಡು ಇನ್ನೊಂದು ಗಿಫ್ಟ್ ಡೀಡು ಇನ್ನೊಂದು ಪಾರ್ಟಿಷನ್ ಡೀಡು ಇನ್ನೊಂದು ಇನ್ಹೆರಿಟೆನ್ಸು ಇನ್ನೊಂದು ಸಿವಿಲ್ ಕೋರ್ಟಲ್ಲಿ ಆಗಿರ್ತಕ್ಕಂಥ ಆರ್ಡರ್ಸು ಆಮೇಲೆ ವಿಲ್ಲು ಆಮೇಲೆ ಮೈನರ್ ಗಾರ್ಡಿಯನ್ನು ಅದು ಏನು ಇಂಪಾರ್ಟೆಂಟ್ ಏನಲ್ಲ ಇಂಥವುಗಳನ್ನು ಸದ್ಯಕ್ಕೆ ನಾವು ಆಟೋಮ್ಯೂಟೇಷನ್ ಮಾಡ್ತಾ ಇಲ್ಲ ಹೌದು 15 ದಿನ ತಕರಾರು ಬಂದರೆ ತಕರಾರಾಗಿ ಪರಿವರ್ತನೆ ಆಗುತ್ತೆ ಅದು ಇಲ್ಲ ಅಂದರೆ ಅದೂ ಕೂಡ ಹೇಳ್ತೇನೆ ಅದ್ರ ಬಗ್ಗೆನೂ ನೆಕ್ಸ್ಟ್ ಹೇಳ್ತೇನೆ
ಇದರಲ್ಲಿ ಕೆಲವು ಏಳು ದಿನಕ್ಕೆ ಮಾಡ್ತೀವಿ, ಕೆಲವು 15 ದಿನಕ್ಕೆ ಮಾಡ್ತೀವಿ, ಅದು ಬಿಡಿ, ಅದರ ಬಗ್ಗೆ ಡೀಟೇಲ್ಸ್ ಬೇಡ. ಬಟ್ ಅವುಗಳನ್ನು ನಾವು ಪ್ರೊಸೀಜರ್ ಬದಲಾವಣೆ ಮಾಡ್ತಾ ಇಲ್ಲ. ಆದರೆ ಅವು ಎಲ್ಲ ಸೇರಿದರೆ ಒಟ್ಟು ಮ್ಯೂಟೇಷನ್ಸಲ್ಲಿ 28% ಮಾತ್ರ ಅವು ಆಗ್ತವೆ. ಕಳೆದ 6 ತಿಂಗಳ ಡೇಟಾ ನಾನು ತಗೊಂಡ್ರೆ ಇವು ನಮಗೆ 28% ಬರೋದು. ಇವಾಗ ನಾವೇನು ಆಟೋ ಮ್ಯೂಟೇಷನ್ ಮಾಡ್ತಾ ಇದ್ದೀವಿ, ಅದು 72% ಪ್ರಕರಣ ಬರುತ್ತೆ. ರೈಟ್, ಸೊ ತಂಬು ಇಲ್ಲ, ಯಾರ್ದು ಹ್ಯೂಮನ್ ಇಂಟರ್ವೆನ್ಷನ್ ಇರೋದಿಲ್ಲ. ಅದು ಅಲ್ಲಿಂದ ನಮಗೆ ಡೇಟಾ, ಬ್ಯಾಂಕ್ ಇಂದ ಡೇಟಾ ಬರುತ್ತೆ, ಇವ್ರದ್ದು ಸಾಲ ಇದೆ ಅಂತ ಎಂಟ್ರಿ ಮಾಡ್ತೀವಿ. ಸಾಲ ತೀರಿದೆ ಅಂತ ಅವರಿಂದ ಡೇಟಾ ಬಂದ್ರೆ ಸಾಲ ಅದು ತೆಗಿತೀವಿ. ಸೊ ಆ ತರಹ ಅವು ಸುಮಾರು, ಈಗ ಲ್ಯಾಂಡ್ ಅಕ್ವಸಿಷನ್ನು ಎಂಟ್ರ್ ಮಾಡಿಸೋದಕ್ಕೆ ಅದಕ್ಕೆಲ್ಲ ಏನು ಬೇಕಾಗಿಲ್ಲ. ಅಲ್ಲಿ ಎಸ್ ಎಲ್ ಎ ಆರ್ಡರ್ ಮಾಡಿದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅವ್ರದ್ದು ಎಂಟ್ರಿ ಮಾಡ್ತೀವಿ. ಸೊ ಕೋರ್ಟ್, ನಮ್ಮ ರೆವಿನ್ಯೂ ಎ ಸಿ ಕೋರ್ಟು, ಎ ಸಿ ಕೋರ್ಟ್ ಅವರು ಒಂದು ಆರ್ಡ್ರ್ ಮಾಡಿ, ಅವರು ಅಲ್ಲಿ ತಮ್ಮ ಕೊಟ್ಟು ಆರ್ಡ್ರನ್ನು ಅಪ್ಲೋಡ್ ಮಾಡಿದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅದು ಇಫೆಕ್ಟ್ ಇಂಪ್ಲಿಮೆಂಟ್ ಆಗಬೇಕು, ಆರ್ ಟಿ ಸಿಯಲ್ಲಿ ರಿಫ್ಲೆಕ್ಟ್ ಆಗಬೇಕು. ಆಮೇಲೆ ಸಿವಿಲ್ ಕೋರ್ಟಲ್ಲಿ ಸ್ಟೇ ಕೊಟ್ಟರೆ, ಸ್ಟೇ ವೇಕೇಟ್ ಆದರೆ ಅದು ಸಿಸ್ಟಮ್ ಅಲ್ಲಿ ಎಂಟರ್ ಆದ ತಕ್ಷಣ ಇಲ್ಲಿ ಆರ್ ಟಿ ಸಿಗೂ ಎಂಟ್ರ್ ಬಂದ್ಬಿಡ್ಬೇಕು. ಸೊ ಆಮೇಲೆ ಪೋಡಿ ಆಗಿರೋ ಪ್ರಕರಣ, ಆಮೇಲೆ ಈಗ ಯಾರ್ದು ನಾವು ಫಾರ್ಮ್ 57 ಅಲ್ಲಿ ಲ್ಯಾಂಡ್ ಅನ್ನ ಗ್ರ್ಯಾಂಟ್ ಮಾಡ್ತೀವಿ, ಅದನ್ನ ಅಪ್ಲೋಡ್ ಮಾಡೋದು ತಹಶೀಲ್ದಾರೇ ಮಾಡ್ತಾರೆ. ತಹಶೀಲ್ದಾರ್ ಅಪ್ಲೋಡ್ ಮಾಡಿದ್ಮೇಲೆ ಅವ್ರ ಹೆಸರಿಗೆ ಆಟೋಮೆಟಿಕ್ ಖಾತಾ ಬರಬೇಕು. ಹಾಗೆ ಈ ತರ ಪ್ರಕರಣಗಳನ್ನ ಯಾವುದೇ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಆಟೋಮ್ಯಾಟಿಕ್ ಆಗಿ ಮಾಡುವಂತಹ ಒಂದು ಸರಳೀಕರಣವನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ. ಇದು ಜನಕ್ಕೂ ಕೂಡ, ನಮ್ಮ ಕಚೇರಿಗೆ ಬರೋದು ಅವರು ಸಣ್ಣ ಸಣ್ಣ, ಇವು ಸಣ್ಣ ಕೆಲಸಗಳು ಆ್ಯಕ್ಚುಲಿ, ಆದರೂ ಕೂಡ ಅವ್ರು ಬರೋದು, ನಮ್ಮ ಕಾಯೋದು, ನಿಮ್ಮ ಕಚೇರಿಗೆ ಹೋದ್ವಿ ನಮ್ಮ ಕೆಲಸ ಆಗಲಿಲ್ಲ, ಮಧ್ಯವರ್ತಿಗಳು ಬಂದರು, ಇದಕ್ಕೇನೇನೋ ನಮ್ಮಿಂದ ನಿರೀಕ್ಷೆ ಮಾಡಿದರು, ಇವೆಲ್ಲ ದೂರುಗಳಿಗೆ ಒಂದು ಭಾಗಶಃ ವಿರಾಮನೂ ಹಾಕಿದಾಗತ್ತೆ. ಒಂದು ಕಡೆ ಜನಕ್ಕೆ ಇವೆಲ್ಲ ನಮ್ಮ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲದಂಗೆ ಅವರ ಕೆಲಸ ಆಗುತ್ತೆ, ಅವ್ರ ಮನೆಯಲ್ಲೇ ಇದ್ಕೊಂಡು ಅವ್ರ ಕೆಲಸ ಆಗುತ್ತೆ. ಇನ್ನೊಂದು ಕಡೆ ನಮ್ಮ ಅಧಿಕಾರಿಗಳ ಮೇಲೂ ಕೂಡ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ. ಹೌದು, ಸೊ ಹಾಗಾಗಿ ನೀವು ಯಾವ ಥರ ಬೇಕಾದ್ರೂ ಒಟ್ಟಲ್ಲಿ ಕೆಲಸದ ಒತ್ತಡನು ಕೂಡ ಕಡಿಮೆ ಆಗುತ್ತೆ. ಸೊ ಆ ರೀತಿಯಾಗಿ ನಾವು ಇದನ್ನು 6 ತಿಂಗಳಿಂದ ಸ್ಟಡಿ ಮಾಡಿದ್ವಿ. ಇದರ ಸಾಧಕ ಬಾಧಕ ಸುಮಾರು ಜಿಲ್ಲೆಗಳಲ್ಲಿ ನಾನು ಹೋಗಿ ಅಧಿಕಾರಿಗಳನ್ನು, ಆರ್ ಐಗಳನ್ನೇ ಕೇಳಿದೆ, ಇದನ್ನು ಮಾಡೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ, ಸಾರ್ವಜನಿಕ ಹಿತಕ್ಕೆ ತೊಂದರೆ ಆಗುತ್ತಾ, ಬೇರೆಯವ್ರದ್ದು ಬೇರೆ ಪಬ್ಲಿಕ್ಗೆ ಎಲ್ಲರೂ ಇಲ್ಲ ಸರ್ ಇದು ಮಾಡ್ಬೋದು ಅಂತ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಈ ಆಟೋಮ್ಯೂಟೇಷನ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಕೈ ಹಾಕಿದ್ದೇವೆ. ಹಾಗಾಗಿ ಯಾಕಂದರೆ ಇಲ್ಲಾಂದರೆ ನೀವೇ ಹೇಳ್ತೀರಾ, ಕಚೇರಿಗಳು, ಸರ್ಕಾರಿ ಕಚೇರಿಗಳಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಹೆಂಗಿದೆ ಅಂದರೆ ತಬರನ ಕತೆ ಇದ್ದಂಗಿದೆ ಅಂತ. ಅವರು ಸರ್ಕಾರಿ ಕಚೇರಿಗಳಿಗೆ ಅಲಿಯೋದೇ ಒಂದು ಉದ್ಯೋಗ ಆಗಿಬಿಟ್ಟು, ಹೆಂಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿದ್ರು ಹಂಗೆ ಪರಿಸ್ಥಿತಿಯನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಇದನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಹೌದು, ತಿದ್ದುಪಡಿ ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ನಾವು ಎ ಸಿ ಕೋರ್ಟ್ ಮುಖಾಂತರನೇ ಆಗಬೇಕಾಗತ್ತೆ. ಕೊಟ್ಟಿದ್ವಿ, ಈಗ ನಾವು ಅದನ್ನು ಕೆಲವು ಕಡೆ ಆಂದೋಲನ ಮಾದರಿಯಲ್ಲಿ ಮತ್ತೆ ಮಾಡ್ತಾ ಇದ್ದೀವಿ. ಅಲ್ಲಿ ಬರ್ತಾ ಇರೋದು ನೋಡಿದಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸಸ್ಸೇ ಇರ್ತವೆ. ಸೊ ಯಾಕಂದರೆ ಹಿಂದೆ ನಮ್ಮ ಸರ್ಕಾರನೇ ಇದ್ದಾಗ, ನಾನು ಜಿಲ್ಲಾ ಮಂತ್ರಿ ಇದ್ದೆ ಆಗ, ಬ್ಯಾಂಗ್ಳೂರು ಗ್ರಾಮಾಂತರದಲ್ಲಿ ಇಡೀ ಸ್ಟೇಟಲ್ಲಿ ಕಂದಾಯ ಅದಾಲತ್ಗಳನ್ನು ಮಾಡಿ ಸಣ್ಣ ಪುಟ್ಟ ತಿದ್ದುಪಡಿಗಳೇನಿದ್ವು ಅವುಗಳೆಲ್ಲ ಆಗೋಗಿದೆ. ಈಗ ಇರುವಂಥ ತಿದ್ದುಪಡಿಗಳು ಎಕ್ಸೆಪ್ಟ್ ಪಾವತಿ ಖಾತೆ ಬಿಟ್ಟರೆ ಇನ್ನೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ವರೂಪದ್ದೇ ಇದ್ದಾವೆ. ಸೊ ಕೇಸಸ್ಸು ನಡೆಯಬೇಕಾದಂಥ ಸ್ವರೂಪದ್ದೇ ಇದೆ. ಆವಾಗ ಏನಾಗಿತ್ತು, ಈ ಭೂಮಿ ಕ್ರಿಯೇಟ್ ಆದಾಗ, ಎಲೆಕ್ಟ್ರಾನಿಕ್ ಆರ್ ಟಿ ಸಿ ಕ್ರಿಯೇಟ್ ಆದಾಗ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಅವು ಇವು ಎಲ್ಲ ಇದ್ದುವು ಅಂತ, ಆವಾಗ ಇದನ್ನೆಲ್ಲ ತಹಶೀಲ್ದಾರ್ ಲೆವೆಲಲ್ಲೇ ಒನ್ ಟೈಮ್ ಸಾಲ್ವ್ ಮಾಡೋಣ ಅಂತೇಳಿ, ಅಂತಹ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸು,
ಅಂಥವುಗಳನ್ನು ತಿದ್ದುಪಡಿ ಮಾಡೋದಕ್ಕೋಸ್ಕರ ಆಗ ತಹಶೀಲ್ದಾರ್ಗೆ ಡೆಲಿಗೇಟ್ ಮಾಡಿ ಕೊಟ್ಟಿತ್ತು. ಅದಾದಮೇಲೆ ಈಗ ಉಳಿದಿರೋವೆಲ್ಲವೂ ಕೂಡ ಸ್ವಲ್ಪ ಗಂಭೀರ ಸ್ವರೂಪದ ತಿದ್ದುಪಡಿ ಪ್ರಕರಣಗಳೇ ಉಳಿದಿರೋದು. ಸೊ ಅಲ್ಲಿ ಕೋರ್ಟ್ ಪ್ರೊಸೀಜರ್ ಆಗಲೇಬೇಕಾಗತ್ತೆ. ಸೊ ಹಾಗಾಗಿ ಇದರಿಂದ ಇನ್ನಿವೆ ಈಗ ಸೊ ಜನ ಅನಾವಶ್ಯಕವಾಗಿ ನಮ್ಮ ಕಚೇರಿಗಳಿಗೆ ಬರುವಂತಹದ್ದು ತಪ್ಪಿಸ್ಬೇಕು, ಜನರಿಗೆ ತೊಂದರೆ ತಪ್ಪಿಸ್ಬೇಕು, ನಮ್ಮ ಅಧಿಕಾರಿಗಳ ಮೇಲೂ ಒತ್ತಡ ಕಡಿಮೆ ಮಾಡಬೇಕು ಅಂತ ಇದನ್ನ ನಾವು ಮಾಡಿದ್ದೇವೆ. ಇನ್ನು ಉಳಿದಿರುವಂತಹದ್ದು ಐದಾರು ಏನು ಪ್ರಕರಣಗಳಿದ್ದಾವೆ, ಅವುಗಳಲ್ಲೂ ಕೂಡ ಈಗ ನೆಕ್ಸ್ಟ್ ಅದನ್ನು ನಾವು ಅನಲೈಸ್ ಮಾಡ್ತಾ ಇದ್ದೇವೆ. ಅನಲೈಸ್ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಯಾವ್ಯಾವುಗಳನ್ನು ಅವುಗಳನ್ನು ನಾವು ಯಾವ ಕಂಡೀಷನ್ಸು ಮೀಟ್ ಆದಾಗ ಅವುಗಳನ್ನು ಕೂಡ ಆಟೋಮ್ಯೂಟೇಷನ್ ಮಾಡಬಹುದು ಅಂತ ಆಲ್ರೆಡಿ ಚಿಂತನೆ ಮಾಡಿದ್ದೇವೆ. ಸೊ ಕೆಲವೆಲ್ಲ ಈಗ ಇನ್ನು ಉಳಿದಿರೋ 28% ಪ್ರಕರಣದಲ್ಲಿ ಎಲ್ಲಿ ಎಲ್ಲ ಡಾಕ್ಯುಮೆಂಟು ನಮಗೆ ಮ್ಯಾಚ್ ಆಗುತ್ತೆ ಅಂಥವುಗಳನ್ನು ಕೂಡ ಮುಂದೆ ಆಟೋಮ್ಯೂಟೇಷನ್ ಮಾಡಬೇಕು ಅನ್ನೋ ಚಿಂತನೆ ಇದೆ. ಅದನ್ನು ಮುಂದೆ ಮಾಡ್ತೇವೆ, ಇವಾಗ ಇಲ್ಲ. ಅಲ್ಲಿ ಏನಿದೆ ಫೈನಲ್ ಅಂತಲ್ಲ, ಇನ್ನು ಉಳಿದಿರುವಂಥದ್ದು ಪ್ರಕರಣಗಳನ್ನು ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಿ ಮುಂದೆ ಅದನ್ನು ಕೂಡ ಆಟೋಮ್ಯಾಟಿಕ್ ಆಗಿ ಮಾಡ್ತೇವೆ. ನಮ್ಮ ದೃಷ್ಟಿಯಲ್ಲಿ ಎಲ್ಲೂ ಕೂಡ 0.001% ಅಷ್ಟು ಏನಾದರೂ ತೊಂದರೆ ಇರ್ಬೋದು. ಬಿಟ್ಟರೆ ನೀವು 0.1%ಗೆ ಗೋಸ್ಕರ 99.9% ತೊಂದರೆ ಆಗಬಾರ್ದು ಅಂತೇಳಿ ನಾವು ಈ ಡಿಸಿಷನ್ ತಗೊಂಡಿದ್ದೇವೆ. ಅದನ್ನ ಎಸಿ ಕೋರ್ಟ್ಗೆ ಹಾಕಿ ಮತ್ತೆ ನಾವು ಆಮೇಲೆ ಈಗ ಈಗ ನೆಕ್ಸ್ಟ್ ಇನ್ನೊಂದು ಹೇಳ್ತಾ ಇದ್ದಾನೆ ಇದಕ್ಕೆ ಪೂರಕವಾಗಿ, ಹೆಂಗೆ ನೀವು ಇದೆಲ್ಲ ಸಿಸ್ಟಮ್ ಅಲ್ಲಿ ಚೆಕ್ ಮಾಡ್ತೀರಿ ಅಂತ. ಈಗ ನಾವು ಎರಡನೇ ವಿಷಯ ಇವತ್ತು ತಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಹೊರಟಿರೋದು, ಈ ಹಿಂದೆ ನಾನು ಸುಮ್ಮನೆ ಕೆಲವು ಬಾರಿ ಮೆನ್ಷನ್ ಮಾಡಿದ್ದೆ, ಈಗ ಆರ್ ಟಿ ಸಿಗೆ ಆಧಾರನ್ನ ಜೋಡಣೆ ಮಾಡುವಂಥ ಕೆಲಸ ನಾವು ಆರಂಭ ಮಾಡಿದ್ದೇವೆ ಕರ್ನಾಟಕದಲ್ಲಿ. ಯಾಕೆ ಅಂತ ತಾವು ಕೇಳ್ಬೋದು. ಏನಾಗಿದೆ, ಆಧಾರು ಮತ್ತು ಆರ್ ಟಿ ಸಿಯನ್ನು ಜೋಡಣೆ ಮಾಡಿಬಿಟ್ರೆ ನಾಳೆ ಯಾರೂ ಕೂಡ ಯಾರ್ದೋ ಜಮೀನು ಇನ್ನೊಬ್ರು ಯಾರೋ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಆ ಕಾರಣ ಈಗ ಸುಮಾರು ಕಡೆ ಫ್ರಾಡ್ ಆಗ್ತಾ ಇದೆ, ಯಾರ್ದೋ ಜಮೀನು ಯಾರೋ ಮಾರಾಟ ಮಾಡುವಂಥದ್ದು ದೂರುಗಳು ಬರ್ತಾ ಇದ್ದಾವೆ. ಸೊ ಆಧಾರ್ ಲಿಂಕ್ ಆದರೆ ನಾಳೆ ಅದು ಮಾಡಲಿಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಆಧಾರ್ ಲಿಂಕ್ ಮಾಡಿದರೆ ನಾಳೆ ಅವುಗಳನ್ನು ಕೂಡ ನಾವು ಆಟೋಮ್ಯೂಟೇಷನ್ಗೆ ತೊಗೊಂಡು ಬರ್ಬೋದು. ಸೊ ನೀವು ನಮ್ಮ ಕಚೇರಿಗೆ ಎಲ್ಲದಕ್ಕೂ ಬರೋದು ಬೇಕಾಗಿಲ್ಲ. ಆಧಾರ್ ಲಿಂಕ್ ಆದಮೇಲೆ ಸಾಕಷ್ಟು ಅವರ ಜಮೀನು ಟ್ರಾನ್ಸಾಕ್ಷನ್ನು ಮ್ಯೂಟೇಷನ್ನು ಇವೆಲ್ಲವನ್ನು ಕೂಡ ಆಟೋಮ್ಯಾಟಿಕ್ ಮೋಡಲ್ಲಿ ನಾವು ಮಾಡ್ಬೋದು. ಮತ್ತು ಆರ್ ಟಿ ಸಿಗೆ ಆಧಾರ್ ಲಿಂಕ್ ಆದರೆ ಸರ್ಕಾರ ಕೊಡ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ನಾವು ಡಿ ಬಿ ಟಿ ಮುಖಾಂತರ ನೇರವಾಗಿ ಜನರಿಗೆ ತಲುಪಿಸ್ಬೋದು. ಸೊ ಆಡಳಿತ ಸುಧಾರಣೆ ಆಗುತ್ತೆ, ಸೋರಿಕೆ ತಪ್ಪುತ್ತೆ. ಮತ್ತು ಪಾರದರ್ಶಕತೆ ಕೂಡ ಸಿಸ್ಟಮಲ್ಲಿ ನಮಗೆ ಬರುತ್ತೆ. ಇದು ಈಗ ಜಸ್ಟ್ ಶುರು ಮಾಡಿದ್ದೇವೆ. ಆಲ್ರೆಡಿ ಸುಮಾರು ಈಗ ಅಂದರೆ ಈಗ ಇವತ್ತು ಅಧಿಕೃತವಾಗಿ ನಾವು ಇವತ್ತೇ ಘೋಷಣೆ ಮಾಡ್ತಾ ಇರೋದು, ಈಗ ಪೈಲಟ್ ಬೇಸಿಸಲ್ಲಿ ಶುರು ಮಾಡಿದ್ದೇವೆ, ಇನ್ಮೇಲೆ ಅದನ್ನು ಕ್ಯಾಂಪೇನ್ ಮೋಡಲ್ಲಿ ಮಾಡ್ತೇವೆ. ಸೊ ಅಧಿಕೃತ ಘೋಷಣೆ ಇವತ್ತೇ. ಆಮೇಲೆ ಏನಾಗುತ್ತೆ, ಈಗ ನಾನು ಇಲ್ಲಿವರೆಗೂ ಕೂಡ 19 ಲಕ್ಷ ರೈತರನ್ನು ನಮ್ಮ ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆಧಾರ್ ಸೀಡಿಂಗ್ ಮಾಡೋಕ್ಕೆ. ಆಶ್ಚರ್ಯ ಏನು ಅಂದರೆ, ಅದರ ಪೈಕಿ 19 ಲಕ್ಷದಲ್ಲಿ 6 ಲಕ್ಷ ರೈತರು ನಿಧನರಾಗಿದ್ದಾರೆ, ಆದರೆ ಅವರ ಹೆಸರು ಇನ್ನೂ ಮುಂದುವರಿತಾ ಇದೆ ಪಾಣಿಯಲ್ಲಿ. 19 ಲಕ್ಷ ರೈತರನ್ನ ನಾವು ಇಲ್ಲಿವರೆಗೆ ಆಧಾರು ಎಂಟ್ರ್ ಮಾಡಲಿಕ್ಕೆ ಇಲ್ಲಿವರೆಗೂ ಸಂಪರ್ಕ ಮಾಡಿದ್ದೇವೆ ಕಳೆದ ಒಂದು 15-20 ದಿನದಲ್ಲಿ. ಹೌದು, ಪೈಲಟ್ ಫೇಸಲ್ಲಿ 19 ಲಕ್ಷ ರೈತರನ್ನ ನಮ್ಮ ವಿ ಎಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಕ್ರಾಸ್ ಕರ್ನಾಟಕ. ಎಲ್ಲರೂ ಅವ್ರವ್ರ ಪೈಲಟಲ್ಲಿ ಶುರು ಮಾಡಿ ನೀವು ಅಂತ ನಾವು ಹೇಳಿದ್ವಿ. ಸೊ ಒಂದು ಕಳೆದ 15-2-3 ವಾರದಲ್ಲಿ 19 ಲಕ್ಷ ರೈತರನ್ನು ಸಂಪರ್ಕ ಮಾಡಿದಾಗ ನನಗೂ ಕೂಡ ಆಶ್ಚರ್ಯ, ಯಾರ್ದು ಪಾಣಿಯಲ್ಲಿ ಹೆಸರಿದೆ ಅಂಥವ್ರು 19 ಲಕ್ಷದಲ್ಲಿ 6 ಲಕ್ಷ ನಿಧನರಾಗಿದ್ದಾರೆ ಅಂತ ವಿ ಎಗಳು ರಿಪೋರ್ಟ್ ಮಾಡಿದ್ದಾರೆ. ಇವ್ರದ್ದು
ಈಗ ಅವರು ನಿಧನರಾಗಿದ್ರು ಕೂಡ ಅವ್ರ ಹೆಸರು ಪಾಣಿಯಲ್ಲಿ ಓಡ್ತಾ ಇದೆ. ಅಲ್ಲಿಗೆ ಇವ್ರದ್ದು ಪೌತಿ ಖಾತೆ ಆಗಿಲ್ಲ ಅಥವಾ ಮಕ್ಕಳಿಗೆ ಹೆಸರಿಗೆ ಟ್ರಾನ್ಸ್ಫರ್ ಆಗಿಲ್ಲ, ಇಷ್ಟು ದಿನ ನಮಗೆ ಇದು ನಿಖರ ಮಾಹಿತಿನೂ ಇಲ್ಲ. ಬಹುಶಃ ಅವ್ರದ್ದು ನಿಧನರಾಗಿದ್ದಾರೆ ಅನ್ನೋದು ಎಲ್ಲಾದರೂ ಒಂದು ಕಡೆ ಇರಬೇಕಾಗಿತ್ತು. ಆಮೇಲೆ ಇಷ್ಟು ಜನ ಯಾಕೆ ಮಕ್ಕಳು ಅಥವಾ ಹೆಂಡತಿ ಅವ್ರ ಹೆಸರಿಗೆ ಖಾತೆ ವರ್ಗಾವಣೆ ಆಗದೆ ನಿಧನರಾದವರ ಹೆಸರಿನಲ್ಲೇ ಪಾಣಿ ಯಾಕೆ ಮುಂದುವರಿತಾ ಇದೆ ಅಂತ ನಮಗೆ ನಾವು ಪ್ರಶ್ನೆ ಹಾಕ್ಕೊಂಡಿಲ್ಲ. ಇದು ಇಲ್ಲಿಗಲ್ ಏನಲ್ಲ, ಯಾಕಂದ್ರೆ ಪಾವತಿ ಆಗದೆ ಇರುವಂತ ಖಾತೆ ಇಲ್ಲಿಗಲ್ ಅಲ್ಲ. ಬಟ್ ಆದರೂ ಸ್ವಾಭಾವಿಕವಾಗಿ ಹೇಳಿದ್ರೆ ಕರಿತೇವೆ ಪಾಣಿಗಳಲ್ಲಿ ಹಕ್ಕು ಬದಲಾವಣೆ ಅಥವಾ ಪಾಣಿಯಲ್ಲಿ ಹೆಸರು ಬದಲಾವಣೆ, ಇಂಡೀಕರಣ ಇವೆಲ್ಲವೂ ಕೂಡ ನಾನು ನಿಮಗೆ ಕೊಟ್ಟಿರೋ ಅಂಕಿ ಸಂಖ್ಯೆ ಕಳೆದ 6 ತಿಂಗಳದ್ದು ನಿಮ್ಗೆ ಉದಾಹರಣೆಯಾಗಿ ಕೊಟ್ಟಿದ್ದೀನಷ್ಟೇ, ಅವ್ಯಾವು ಇವತ್ತು ಪ್ರಸ್ತುತ ಅಲ್ಲ. ಆದರೆ ಆನ್ ಎನ್ ಆವರೇಜ್ 72% ಒಟ್ಟು ಏನು ಪಾಣಿಗಳಲ್ಲಿ ಹಕ್ಕು ಕ್ರಿಯೇಟ್ ಆಗೋದು, ಹಕ್ಕು ತೆಗಿಯೋದು, ಪಾಣಿಗಳಲ್ಲಿ ಹೆಸರು ಬದಲಾವಣೆ ಆಗೋದು, ಇಂಡೀಕರಣ ಆಗೋದು ಆಗ್ತಾ ಇದೆ. ಇನ್ನು ಮುಂದೆ 72% ಆಟೋಮ್ಯಾಟಿಕ್ ಆಗಿ ಆಗುತ್ತೆ. ಇಷ್ಟು ದಿನ ಅದಕ್ಕೆ RI ಅವರು ರೆವಿನ್ಯೂ ಇನ್ಸ್ಪೆಕ್ಟ್ರು ತಂಬು ಕೊಡಬೇಕಾಗಿತ್ತು, ಈಗ ಅದನ್ನು ತೆಗೆದುಬಿಟ್ಟು ಇನ್ನು ಮೇಲೆ ಆಟೋಮ್ಯಾಟಿಕ್ ಆಗಿ ಆಗುವಂಥದ್ದು ಮಾಡ್ತಾ ಇದ್ದೇವೆ. ಸೊ ಇವು ಉದಾಹರಣೆಗೆ ಈಗ ನಮಗೆ ಯಾರೋ ಒಬ್ಬರು ಏನು ಬ್ಯಾಂಕಲ್ಲಿ ಒಂದು ಸಾಲ ತಗೊಂಡಿದ್ದಾರೆ, ಅದನ್ನು ಅವರ ಡಾಕ್ಯುಮೆಂಟಲ್ಲಿ ಎಂಟ್ರು ಮಾಡೋದಕ್ಕೆ ಅವರು RI ರೆವಿನ್ಯೂ ಇನ್ಸ್ಪೆಕ್ಟ್ರು ಅದಕ್ಕೆ ತಂಬು ಕೊಡಬೇಕಾಗಿತ್ತು. ಬ್ಯಾಂಕಲ್ಲಿ ಸಾಲ ತೀರಿದೆ, RTCಯಲ್ಲಿ ಅದನ್ನು ತೆಗೆದಾಕಬೇಕು, ಅದಕ್ಕೆ ಕೂಡ ರೆವಿನ್ಯೂ ಇನ್ಸ್ಪೆಕ್ಟ್ರು ಒಂದು ತಂಬು ಕೊಡಬೇಕಾಗಿತ್ತು. ಯಾವುದೋ AC ಕೋರ್ಟಲ್ಲಿ ಆದೇಶ ಆಗಿದೆ, ಅದರ ಪ್ರಕಾರ ರೆವಿನ್ಯೂ ಇನ್ಸ್ಪೆಕ್ಟರು ಅಪ್ರೂವಲ್ ರಾಜ್ಯಾದ್ಯಂತ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ 28% ಪ್ರಕರಣಗಳಲ್ಲಿ ನಾವು ಅದನ್ನು ಹಾಗೆ ಉಳಿಸ್ಕೋತಾ ಇದ್ದೇವೆ. ಅಲ್ಲಿ ನಾವು ನೋಟಿಸ್ ಕೊಡ್ತೇವೆ, ಒಂದು ವಾರ ಅಥವಾ 15 ದಿನ ಕಾಯ್ತೇವೆ, ತಕರಾರು ಬಂದರೆ ಅದನ್ನು ಪೆಂಡಿಂಗ್ ಇಡ್ತೇವೆ, ತಕರಾರು ಬರಲಿಲ್ಲ ಅಂದರೆ ಅದನ್ನು ಅವತ್ತೇ ಮಾಡಿಬಿಡ್ತೇವೆ. ಆದರೆ ಇನ್ನು 72% ಪ್ರಕರಣ ಏನಿದೆ ಅಂಥವುಗಳಲ್ಲಿ ಯಾವುದಕ್ಕೂ ಕಾಯೋ ಅವಶ್ಯಕತೆ ಇಲ್ಲ ಅಂತ ತೀರ್ಮಾನ ಮಾಡಿ 72% ಮ್ಯೂಟೇಷನ್ಸ್ ಇನ್ ಮೇಲೆ ಆಟೋಮ್ಯಾಟಿಕ್ ಆಗಿ ಆಗುವಂಥ ಬದಲಾವಣೆಯನ್ನು ಈಗಾಗಲೇ ಸರ್ಕಾರಿ ಆದೇಶ, ಒಬ್ಬರು ತೀರೋದ್ಮೇಲೆ ಅದು ನೆಕ್ಸ್ಟ್ ಯಾರಿಗೆ ಹೋಗಬೇಕೋ ಅವ್ರ ಹೆಸರಿಗೆ ಹೋಗಬೇಕು, ಸ್ವಾಭಾವಿಕ ನ್ಯಾಯ ಅದು. ಬಟ್ ಅದು ಆಗದೆ ಹಂಗೆ ಉಳಿದಿದೆ, ಕೆಲವು ಡಿಸ್ಪ್ಯೂಟ್ ಆಗಿ ಉಳಿದಿರುತ್ತೆ. ಅದೇ ಅಲ್ಲ, ಡಿಸ್ಪ್ಯೂಟ್ ಇಲ್ಲದೆ ಇರೋವಂಥ ಈಗ ನಾವು ನೆಕ್ಸ್ಟ್ ಇದು ಆಧಾರ್ ಸೀಡಿಂಗ್ ಕಂಪ್ಲೀಟ್ ಆದಮೇಲೆ ಇವು ಯಾವ ಈ ಥರ ಉಳಿದಿದ್ದಾವೆ ಇದಕ್ಕೆ ಒಂದು ಕಂದಾಯ ಅದಾಲತ್ತನ್ನು ಮಾಡ್ತೇವೆ ನೆಕ್ಸ್ಟ್. ಈಗಲ್ಲ, ಇನ್ನು 4-5 ತಿಂಗಳಾದಮೇಲೆ ಇವ್ರು ಯಾರು ತೀರೋಗಿರೋರ ಹೆಸರಿನಲ್ಲಿ ಪಾಣಿಗಳು ಓಡ್ತಾ ಇದೆ ಅವರನ್ನು ನಾವೇ ಊರಿಗೆ ಹೋಗಿ ಅವ್ರನ್ನ ಕರೆದುಬಿಟ್ಟು ಒಂದು ಅದಾಲತ್ ಟೈಪ್ ಮಾಡಿ ಅಲ್ಲೇ ಯಾರ್ಯಾರು ಅವರು ಸ್ವಯಂ ಇಚ್ಛೆಯಿಂದ ಮುಂದೆ ಬಂದು ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯವ್ರಿಗೆ ಈ ಥರ ನೀವು ಖಾತೆ ಮಾಡಿಕೊಡಿ ಅಂತ ನಮಗೆ ವಾಲಂಟಿಯರ್ ಆಗಿ ಅವರು ಕೊಟ್ಟರೆ ಅವ್ರದ್ದು ಅಲ್ಲೇ ನಾವು ಖಾತೆ ಮಾಡಿಕೊಡ್ತೇವೆ. ಬಟ್ ಈಗ ನನ್ನ ಹತ್ರ ಎಷ್ಟು ಜನದ ಈ ಥರದ್ದು ಉಳಿದಿದೆ ಅಂತ ಡೇಟಾಬೇಸೇ ಇಲ್ಲ. ಈಗ ಇವರ ಹೆಸರಿನಲ್ಲಿ ಯಾರ್ಯಾರು ಬೆನಿಫಿಟ್ ತಗೋತಾ ಇದ್ದಾರೆ ನನಗೆ ಅದು ಮ್ಯಾಪಿಂಗ್ ಇಲ್ಲ. ಇಲ್ಲ ಏನೋ ಈಗ ತಗೊಳ್ಬೋದು, ಇಲ್ಲ ತಗೊಳ್ಬೋದು, ನಾನು ನಿಮಗೆ 1000 ಕೇಸ್ ಕೊಡ್ತೇನೆ. ಬೇರೆಯವರು ಅವ್ರು ಯಾರ್ದೋ ಹೆಸರಿನಲ್ಲಿ ಯಾರೋ ಕೊಟ್ಟು ತಗೊಂಡಿರುವಂತಹದ್ದೆಲ್ಲ ಇದೆ. ಹೌದು, ಬೈ ಫ್ರಾಡ್, ಬೈ ಮೀನ್ಸ್ ಆಫ್ ಫ್ರಾಡ್. ಸೊ ಅದಕ್ಕೆ ಆಧಾರ್ ಸೀಡಿಂಗ್ ಮಾಡೋದ್ರಿಂದ ಈ ಫ್ರಾಡ್ ಅನ್ನು ನಾಳೆ ಪ್ರಿವೆಂಟ್ ಮಾಡಬಹುದು ಅನ್ನೋದು ಉದಾಹರಣೆಗೆ ನಾನು ಹೇಳಿದ್ದು. ಸೊ ಇನ್ನ ಸುಮಾರು ಲ್ಯಾಂಡ್, ಬಟ್ ಆಯ್ತು, ನನ್ನ ಹತ್ರ 9,500 ವಿಲೇಜ್ ಅಕೌಂಟೆಂಟ್ ಇದ್ದಾರೆ. ಈಗ ಆಧಾರ್ ಮಾಡಿದಾಗ ತಾನೇ ನನಗೆ ಉಪಯೋಗಕ್ಕೆ ಬರುವಂತ ಮಾಹಿತಿ ಸಿಗೋದು. ಅವ್ರ ತಲೆಯಲ್ಲಿ ಇರ್ಬೋದು, ಆದ್ರೆ ನಾನು ಅದನ್ನ ಎಲ್ಲಾದ್ರೂ ಸಾಫ್ಟ್ವೇರ್ ಅಲ್ಲಿ ತಗೊಂಡು ಸಿಸ್ಟಮ್ ಅಲ್ಲಿ ಎಂಟರ್ ಮಾಡಿದ್ರೆ ತಾನೇ ಪ್ರಯೋಜನ ಆಗುತ್ತೆ. ಅವ್ರೇನ್ ಈಗ ವಿದಿನ್ ಮಾಡ್ತಾ ಇರೋದು ವಿಲೇಜ್ ಅಕೌಂಟೆಂಟ್ಗಳೇ, ಅವ್ರೇನ್ ಮಾಡೋದಿಲ್ಲ ಅಂತ ಹೇಳಿಲ್ಲ. ಅವರು ಸಂಪೂರ್ಣ ಅವ್ರ ಸಹಕಾರದಿಂದಾನೇ ನಾವು ಈಗ 19 ಲಕ್ಷ ರೈತರನ್ನ ಕಾಂಟ್ಯಾಕ್ಟ್ ಮಾಡಿರೋದು. ಸಿಸ್ಟಮ್ ಇರ್ಲಿಲ್ವಲ್ಲ ಇಷ್ಟು ದಿನ. ಆಧಾರ್ ಯಾಕೆ ಸೀಡ್ ಮಾಡಬೇಕು ಅಂದರೆ, ಒಂದು ಕಡೆ ಈ ಯಾವುದೋ ಜಮೀನು ಯಾರೋ ಅದನ್ನು
ಇಂಪರ್ಸನೇಷನ್ ಅಂತೀವಲ್ಲ, ನಕಲಿ ಮಾಡೋದನ್ನ ತಪ್ಪಿಸ್ಲಿಕ್ಕೂ ಆಧಾರ್ ಮಾಡಿ ಸೀಡಿಂಗ್ ಮಾಡಬೇಕು. ಆಕ್ಟಿವ್ ಇದೆ ಅಂತ ನಾವ್ ಹೇಳಕ್ ಆಗಲ್ಲ, ಯಾಕಂದ್ರೆ ಈಗ ಎಲ್ಲಾರ ಹತ್ರ ನಾವೇನ್ ಕಂದಾಯ ಕಟ್ಟಿಸ್ಕೋತಾನೆ ಇಲ್ಲ, ಆಕ್ಟಿವ್ ಅಂತ ಹೇಳಲಿಕ್ ಆಗೋದಿಲ್ಲ, ಪಾಣಿ ಓಡ್ತಾ ಇದೆ. ಅದು ನಿಜ, ನೀವ್ ಹೇಳಿದ್ದು ಅಷ್ಟು ನಿಜ ಇದೆ. ಈಗ ನಾವು ಈಗ ಆಧಾರನ್ನ ನಾವು ಎಂಟ್ರ್ ಮಾಡಿದ್ರೆ ಅಟ್ ಲೀಸ್ಟ್ ಯಾರು ಇದಾರೆ ಯಾರು ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾರಾದ್ರೂ ನಿಧನರಾದ್ರೆ ಅವ್ರದ್ದು ಕೂಡ ಇಲ್ಲಿ ನಾವು ಸಿಸ್ಟಮ್ ಅಲ್ಲಿ ನಮ್ಮ ಭೂಮಿ ಅಂತ ಏನ್ ಕರಿತೀವಿ ಆರ್ ಟಿ ಸಿ ಡೇಟಾ ಬೇಸ್, ಅಲ್ಲಿ ಅಟ್ ಲೀಸ್ಟ್ ಒಂದು ಎಂಟ್ರಿ ಬರುತ್ತೆ ಇವರು ಇಲ್ಲ ಅಂತ. ಅವ್ರ ಹೆಸರಿನಲ್ಲಿ ಬೇರೆ ಯಾರೋ ಬೆನಿಫಿಟ್ ತಗೊಳ್ಳೋದನ್ನ ನಾವು ಬ್ಲಾಕ್ ಮಾಡ್ಬೋದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರು ನಿಧನರಾಗಿದ್ದಾರೆ ಅವ್ರು ನಾವೇ ಹುಡ್ಕೊಂಡು ಹೋಗ್ತೀವಿ, ನೆಕ್ಸ್ಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ನಾವೇ ಕಾಂಟ್ಯಾಕ್ಟ್ ಮಾಡಿ ಇದನ್ನ ನೀವು ಏನೋ ವಿಭಾಗ ಮಾಡ್ಕೊಂಡು ಮಾಡ್ಕೊಳ್ರಪ್ಪ ಅಂತ ನಾವೇ ಅವ್ರಿಗೊಂದು ಮನೆ ಬಾಗಿಲಿಗೆ ಹೋಗಿ ಸರ್ವಿಸ್ ಕೊಡ್ತೇವೆ, ರೈಟ್? ಸೊ ಆ ತರ ಆ ಒಂದು ಉದ್ದೇಶಕ್ಕೂ ಕೂಡ ನನಗೆ ಇದೇನೇನಿದೆ ನಮ್ಮ ಸಿಸ್ಟಮ್ ಅಲ್ಲಿ ಅನ್ನೋದು ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರ್ದೋ ಜಮೀನು ಯಾರೋ ಮಾರಾಟ ಮಾಡೋ ನಕಲಿ ತಪ್ಪಿಸ್ಬಹುದು, ನಾನು ಬಹಳ ಇಂಪಾರ್ಟೆಂಟ್ ಆಗಿ ಫ್ರಾಡ್ ಅನ್ನ ತಪ್ಪಿಸ್ಬಹುದು, ಅವ್ಯವಹಾರ ಭ್ರಷ್ಟಾಚಾರವನ್ನ ತಪ್ಪಿಸ್ಬಹುದು. ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಆ ಇದು ಒಂದು ಸ್ಟೇಜ್ಗೆ ನಾನು ಆಧಾರ್ ಒಂದು 70-80% ಆದ್ಮೇಲೆ ಆಮೇಲೆ ನಾವು ಕಂದಾಯ ಅದಾಲತ್ತನ್ನ ಮಾಡ್ತೇವೆ, ರೈಟ್? ನೀವು ಹೇಳ್ಬೋದು ಆಯ್ತು ಟೈಮ್ ತಗೊಳ್ಳುತ್ತೆ ಅಂತ, ಹೌದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಮಾಡಿದ್ರೇನೆ ಏನಾದ್ರೂ ನಾವು ಬರೀ ಒಂದು 6 ತಿಂಗಳದ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ, 2-3 ವರ್ಷಕ್ಕೆ ಪ್ಲಾನ್ ಇಟ್ಕೊಂಡು ಇದನ್ನ ಮಾಡ್ತಾ ಇರೋದು. ಬಟ್ ಅಟ್ ಲೀಸ್ಟ್ ಈಗ ನನ್ಗೆ ಆಧಾರ್ ಸೀಡಿಂಗ್ ಆದ್ರೆ ಎಷ್ಟೋ ಫ್ರಾಡ್ ಅನ್ನ ನಾನು ತಪ್ಪಿಸ್ಬಹುದು. ಆಮೇಲೆ ಆಧಾರ್ ಸೀಡಿಂಗ್ ಆಗ್ಬಿಟ್ರೆ ನೀವು ಆಗ್ಲೇ ಕೇಳಿದ್ರಲ್ಲ 28% ಆಟೋಮಿಟೇಷನ್ ಯಾಕೆ ಮಾಡ್ತಾ ಇಲ್ಲ ಅಂತ, ಆಧಾರ್ ಸೀಡಿಂಗ್ ಆದ್ರೆ ನಾಳೆ ನನ್ಗೆ ಅವ್ರದ್ದು ಆಟೋಮಿಟೇಷನ್ ಮಾಡೋದಕ್ಕೆ ನನ್ಗೆ ಹೆಲ್ಪ್ ಆಗುತ್ತೆ. ಇವರೇ ವ್ಯಕ್ತಿ ಫ್ರಾಡ್ ಆಗಿಲ್ಲ ಅಂದ್ರೆ ನಾನು ಈಸಿಯಾಗಿ ಆಟೋಮ್ಯಾಟಿಕ್ ಆಗಿ ಮಾಡಬಹುದು. ಸೊ ನನ್ಗೆ ಅದೆಲ್ಲ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಬೇಕಲ್ಲ ಸಿಸ್ಟಮ್ ಅಲ್ಲಿ. ಆಧಾರ್ ಇಸ್ ಒನ್ ಸಚ್ ಚೆಕ್ ಅಂಡ್ ಬ್ಯಾಲೆನ್ಸ್. ನಾವು ಮುಂದೆ ದಿನ ಇನ್ನಷ್ಟು ಸರಳೀಕರಣ ಮಾಡಲಿಕ್ಕೆ ಆಧಾರ್ ಲಿಂಕಿಂಗ್ ಆದ್ರೆ ಆಡಳಿತ ಸೇವೆಗಳನ್ನ ಜನಗಳಿಗೆ ಅವರ ಮನೆ ಒಳಗಡೆನೆ ನಾನು ತಲುಪಿಸ್ಬಹುದು, ಅವರ ಫಿಂಗರ್ ಟಿಪ್ಸ್ ಅಲ್ಲೇ ತಲುಪಿಸ್ಬಹುದು. ಅದು ತಲುಪಿಸ್ಬೇಕು ಅಂದ್ರೆ ನನಗೆ ಕನಿಷ್ಠ ಆಧಾರ್ ಸೀಡಿಂಗ್ ಆಗಬೇಕು. ಸೊ ನಾಳೆ ದಿನ ಇನ್ನಷ್ಟು ಜನ ನಮ್ಮ ಕಚೇರಿಗಳಿಗೆ ಅಲಿಯೋದು ತಪ್ಪಿಸ್ಬೇಕು, ಇನ್ನಷ್ಟು ಸರ್ವಿಸಸ್ನ ಅವರ ಮನೆ ಬಾಗಿಲಿಗೆ ಕೊಡಬೇಕು ಅಂದ್ರೆ ಅದೆಲ್ಲದಕ್ಕೂ ಕೂಡ ಆಧಾರ್ ಸೀಡಿಂಗ್ ಮಾಡೋದು ನನಗೆ ಆ ಅವಕಾಶವನ್ನ ಕಲ್ಪಿಸ್ಕೊಡುತ್ತೆ. ಆ ಕಾರಣದಿಂದನು ಇಂಪ್ರೂವ್ಮೆಂಟ್ ಆಫ್ ಗೌರ್ಮೆಂಟ್ ಸರ್ವಿಸಸ್ ಅದಕ್ಕೂ ಕೂಡ ಆಧಾರ್ ಸೀಡಿಂಗ್ ಮಾಡ್ತಾ ಇದೆ. ಈಗ ಅವ್ರನ್ನೆಲ್ಲ ಫ್ಲಾಗ್ ಮಾಡ್ಕೊಂಡು ಬರ್ತಾನೆ, ನೆಕ್ಸ್ಟ್ ಕದಾಲ್ ಕಂದಾಯ ಅದಾಲತ್ ಮಾಡಿ ಅವ್ರಿಗೆ ಪೌತಿ ಖಾತೆ ಮಾಡ್ಕೊಡ್ತಾರೆ, ಅವ್ರಿಗೆ ಒಪ್ಪಿಗೆ. ಹೌದು ಹೌದು ಹೌದು. ಸೊ ಹಾಗಾಗಿ ನೋಡಿ, ಫ್ರಾಡ್ದು ಒಂದು ಪಾವತಿ ಖಾತೆ ನಾನು ನಿಮ್ಗೆ ನೋಡಿ ಎಷ್ಟು ಪಾವತಿ ಆಗದೆ ನಿಂತಿದ್ದಾವೆ ಅಂತ ಒಂದು ಉದಾಹರಣೆ ಹೇಳಿದೆ ಅಷ್ಟೇ, ಅದೇ ಮೇಜರ್ ಕನ್ಸರ್ನ್ ಅಲ್ಲ. ನಾವಿದು ಮಾಡ್ತಾ ಇರೋದು ಒಂದು ಫ್ರಾಡ್ ಆಗೋದನ್ನ ತಪ್ಪಿಸ್ಲಿಕ್ಕೆ ನಂಬರ್ ಒನ್ ಪ್ರಯಾರಿಟಿ. ನಂಬರ್ ಟೂ ಪ್ರಯಾರಿಟಿ, ಆದಷ್ಟು ರೆವಿನ್ಯೂ ಇಲಾಖೆಯ ಸೇವೆಗಳನ್ನ ಜನಗಳ ಮನೆ ಬಾಗಿಲಿಗೆ ತಲುಪಿಸ್ಬೇಕು, ಅವ್ರ ಮನೆ ಒಳಗಡೆ ಕೂತ್ಕೊಂಡೇ ಅವ್ರ ಕೆಲಸ ಆಗ್ಬೇಕು. ಆ ಕಾರಣಕ್ಕಾಗಿ ನಾವು ಆಧಾರ್ ಸೀಡಿಂಗ್ ಅನ್ನ ಮಾಡ್ತಾ ಇದ್ದೇವೆ. ಸಿಂಪಲ್, ಅವ್ರ ಮನೆಗೆ ಹೋಗ್ತೀವಿ ನಾವು, ನಮ್ದು ಆಪ್ ಅಲ್ಲಿ ನಮ್ಮವ್ರ ಅಧಿಕಾರಿ ಹೋಗ್ತಾರೆ, ಅವ್ರದ್ದು ಆಧಾರ್ ನಂಬರ್ ತಗೊಳ್ತಾರೆ. ಆಧಾರ್ ನಂಬರ್ ಬಂದಾಗ ಆ ನಂಬರ್ ಅಲ್ಲಿ ನಾವು ಸಿಸ್ಟಮ್ಗೆ ಇದ್ ಮಾಡಿದ್ರೆ ಅವ್ರ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿ ತಗೊಂಡು ಎಂಟ್ರ್ ಮಾಡಿದ್ರೆ ಅವಾಗ ಲಿಂಕ್ ಆಗುತ್ತೆ. ಆ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಾವು ಮನೆಗೂ ಹೋಗ್ತೇವೆ, ಇಲ್ಲ ಅಂದ್ರೆ ನಾನು ತಮ್ಮ ಮುಖಾಂತರ ಜನಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇದು ಆಧಾರ್ ಅನ್ನ ಆರ್ ಟಿ ಸಿ ಜೊತೆ ಲಿಂಕ್ ಮಾಡೋದ್ರಿಂದ ಸಾಕಷ್ಟು ಫ್ರಾಡ್ ನಿಲ್ಲುತ್ತೆ ಮತ್ತು ಸಾಕಷ್ಟು ಕಂದಾಯ ಇಲಾಖೆಯ ಸೇವೆಗಳನ್ನ ಮನೆ ಬಾಗಿಲಿಗೆ ತಲುಪಿಸಬಹುದು. ಆಗಿರೋದ್ರಿಂದ ಜನ ಅವರೇ ನಮ್ಮ ಸ್ಥಳೀಯ ವಿ ಎಗಳ ಕಚೇರಿಗಳಿಗೆ ಅಥವಾ ವಿ ಎ ನಾಡ ಕಚೇರಿಗೆ ಬಂದು ಅವರೇ ಆಧಾರ್ ಅನ್ನ ಲಿಂಕ್ ಮಾಡುವಂತ ಸಹಕಾರ ಜನನೂ ಸಹ ಕೊಡಬೇಕು ಅಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ. ಇದರಿಂದ ನಾವು ಇನ್ನಷ್ಟು ವೇಗವಾಗಿ ಮಾಡಬಹುದು. ಸೊ ಇದು ಜನನೂ ಸಹಕಾರ ಕೊಟ್ರೆ ಬಹಳ ಅನುಕೂಲ ಜನಕ್ಕೂ ಆಗುತ್ತೆ. ಇಲ್ಲ, ನಾನು ಟೈಮ್ ಬೌಂಡಲ್ಲಿ ನಾನು ಹೇಳಿದ್ದೇನೆ, ಈಗ ಎಲೆಕ್ಷನ್ ಬೇರೆ ಮಧ್ಯದಲ್ಲಿ ಬಂದಿದೆ, ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೇನೆ, ಎಲೆಕ್ಷನ್ ಮಧ್ಯದಲ್ಲೂ ಮಾಡಿಯಪ್ಪ ಅಂತ ಹೇಳಿದ್ದೇನೆ.
ನೋಡೋಣ ಪ್ರೋಗ್ರೆಸ್ ಹೇಗಾಗುತ್ತೆ ಅನ್ನೋದನ್ನ. ಆಗಲ್ಲ ಆಗಲ್ಲ, ಅದನ್ನೆಲ್ಲ ಬಹಳ ಚೆಕ್ ಮಾಡಿ ನೋಡಿದ್ವಿ, ಫ್ರೂಟ್ಸ್ ಡೇಟಾ ಬೇಸ್ ಇಂದ ಮಾಡಕ್ ಆಗತ್ತಾ ಅಂತ ಆಗಲ್ಲ. ಎನಿವೇ ಅದು ಟೆಕ್ನಿಕಲ್ ಕ್ವೆಶ್ಚನ್ ನೀವು ಕೇಳೋದು, ಬೇಕಾದ್ರೆ ನಾನು ಉತ್ತರ ಆಗಲ್ಲ, ಹಂಗ್ ಮಾಡಕ್ ಆಗಲ್ಲ. ಅದಕ್ಕೆ ಇವಾಗ ಸ್ವಲ್ಪ ನಾವು ವಿಲೇಜ್ ಅಕೌಂಟೆಂಟ್ಗಳು ಗ್ರಾಮ ಸೇವಕರನ್ನು ಇಟ್ಕೊಂಡು ಅವರ ಸಹಕಾರದಿಂದ ಇದನ್ನ ಮಾಡ್ತಾ ಇದ್ದೇವೆ. ಹೌದು ಹೌದು, ಎಲ್ಲಾರ್ದು ಈಗ ನಮ್ಮ ಹತ್ರ ಇರೋದು ಆಕ್ಚುಲಿ 1,87,00,000 ಪಹಣಿಗಳಷ್ಟೇ ಇರೋದು. ಆದ್ರೆ ಪಹಣಿದಾರರು ಬಂದಾಗ 1,87,00,000 ಪಹಣಿಗಳಿದಾವೆ. ಪಹಣಿದಾರರು ಅಂತ ಬಂದ್ರೆ 3,86,00,000 ಜನ ಇದ್ದಾರೆ. ಅಲ್ಲಿಗೆ ಅರ್ಥ ಏನು, ಸರಾಸರಿ ಒಂದು ಪಹಣಿಗೆ 2.5-3 ಜನ ಪಹಣಿದಾರರು ಇದ್ದಾರೆ. ಸೊ ಅವೆಲ್ಲ ಮಲ್ಟಿಪಲ್ ಓನರ್ಸೇ ಆಗಿರ್ತಾರೆ. ಸೊ ತಂದೆದು ಹೆಸರು ಇರುತ್ತೆ, ಇಬ್ಬರು ಮಕ್ಕಳದು ಹೆಸರು ಇರುತ್ತೆ, ಅಥವಾ ಒಂದು ಸರ್ವೆ ನಂಬರ್ ಅಲ್ಲಿ ನಂದು ಜಮೀನಿದೆ, ಇವ್ರದ್ದು ಜಮೀನು ಇರುತ್ತೆ, ಇವ್ರದ್ದು ಜಮೀನು ಇರುತ್ತೆ. ಸೊ ಮಲ್ಟಿಪಲ್ ಓನರ್ಸ್ ಅಂತಾರೆ. ಸೊ ಅದು ಇದೆ. ಸೊ ಅವ್ರವ್ರದ್ದು ಅವ್ರವ್ರದ್ದೇ ಎಂಟ್ರ್ ಮಾಡ್ತೀವಿ ನಾವು, ಹಾಗೆ ಇರುತ್ತೆ. ಅದನ್ನ ನಾಳೆ ದಿನ ಇವೆಲ್ಲ ನಮ್ಗೆ ನಿಖರವಾಗಿ ಮಾಹಿತಿ ಸಿಕ್ಕಿದ್ರೆ ಅವರೆಲ್ಲರಿಗೂ ಸಪ್ರೇಟ್ ಪಾಣಿ ಮಾಡಿಕೊಡ್ಬೇಕು, ಸ್ಕೆಚ್ ಸರ್ವೆ ಮಾಡಿ ಅಂತಾನೂ ಕೂಡ ನಮ್ದು ಗುರಿ ಇದೆ. ಬಟ್ ಇವತ್ತು ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ನಮ್ದು ಲಾಂಗ್ ಟರ್ಮ್ ಪ್ಲಾನ್ ಏನಂದ್ರೆ ಎಷ್ಟು ಪಾಣಿದಾರರಿದ್ದಾರೆ ಅಷ್ಟು ಪಾಣಿಗಳು ಬರಬೇಕು, ಸಪ್ರೇಟ್ ಒಬ್ಬೊಬ್ಬರದೇ ಒಂದೊಂದು ಪಾಣಿ ಬರಬೇಕು ಅನ್ನೋದು ಇದೆ. ಸೊ ಅದು ಇರಲಿ, ಇವತ್ತು ಮಾತಾಡೋದು ಬೇಡ, ಇನ್ನೊಂದು ದಿನ ಅದ್ರ ಬಗ್ಗೆ ಮಾತಾಡಿ. ನಾನು ಮೊನ್ನೆ ಒಂದೆರಡು ಜಿಲ್ಲೆಗೆ ಹೋದಾಗ ಕೇಳಿದೆ, ಇಲ್ಲ ಸರ್ ಎಲ್ಲರೂ ಕೊಡ್ತಾ ಇದ್ದಾರೆ ಅಂತಾನೆ ನನಗೆ ರೆಸ್ಪಾನ್ಸ್ ಬಂದಿದೆ. ನಾನು ಕೇಳಿದ ಪೈಕಿ ಇಲ್ಲ ಸರ್ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ. ಮೊನ್ನೆ ರೀಸೆಂಟಾಗಿ ನಾನು ಮಂಗಳೂರಲ್ಲಿ ಕೇಳಿದೆ, ಆಮೇಲೆ ಅದಕ್ಕೆ ಮೊದಲು ಧಾರವಾಡ ಸಾರಿ ಗದಗ್ನಲ್ಲಿ ಕೇಳಿದ್ದೆ. ಗದಗ್ನಲ್ಲೂ ಕೂಡ ಕೆಲವು ವಿ ಎಗಳಿಗೆ ನಾನು ಕರೆಸಿ ಕೇಳಿದೆ. ಕೋಆಪ್ರೇಟ್ ಜನ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಅಲ್ಲ ನಿಜ ಹೌದು, ನಿಜ. ಅಂತವರು 2-3% ಇರಬಹುದು. ಎಲ್ಲಾರನ್ನು ನಾವು ಆ ಕ್ಯಾಟಗರಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಇರಬಹುದು, ಇದೆ ನಮ್ದು, ವಿ ಆರ್ ಅವೇರ್. ಅದು ಅಷ್ಟೇ ಅಲ್ಲ, ಇನ್ನೂ ಹೆಚ್ಚು ಆಸ್ತಿ ಇರ್ತಕ್ಕಂಥವ್ರು ಇದ್ದಾರೆ. ಸೊ ಹಾಗಾಗಿ ಈ ಎನಿವೇ ಇರಲಿ, ಪರವಾಗಿಲ್ಲ, ನಮ್ಗೆ 90% ಆದರೂ ಕೂಡ ನಮ್ಗೆ ಸಂತೋಷನೇ. ಅವ್ರ ಮನೆಗೆ ಹೋದಾಗ ನಮ್ಗೆ ಗೊತ್ತಾಗಿದ್ದು ಅವ್ರು ಇಲ್ಲ. ಈಗ ಆಧಾರ್ ಲಿಂಕೇಜ್ ಸ್ಟೇಜ್ ಅಲ್ಲಿ ಗೊತ್ತಾಗಿದ್ದು ನಮ್ಗು, ಅದು ನಾವು ಮನೆಗೆ ಹೋಗಿ ಪತ್ತೆ ಕೇಳಿದಾಗ ಗೊತ್ತಾಗಿರೋದು ಇಷ್ಟು ಇದು ಬಹುಶಃ ನಾನು ಸ್ಟೇಟ್ ವೈಡ್ ಮಾಡಿದಾಗ ಪರ್ಸೆಂಟೇಜ್ ತುಂಬಾ ಕಮ್ಮಿ ಆಗುತ್ತೆ. ಇದು ಈಗಾಗಿರೋ ಪರ್ಸೆಂಟೇಜ್ ಬಹಳ ಹೈ ಇದೆ, ಇಷ್ಟು ಸ್ಟೇಟ್ ವೈಡ್ ಇರ್ಲಿಕ್ಕಿಲ್ಲ. ಸೊ ಎನಿವೇ ಇದೆಲ್ಲ ನಾವು ಒಂದು ಡ್ರೈವ್ ಎಂಡ್ ಮಾಡಿದಾಗ ಒಂದು ಸ್ಟೇಜ್ 80% ಆದಾಗ ನಮಗೆ ಪಕ್ಕ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು ನನ್ನ ಆಸ್ತಿ ಅಂತ ಒಂದು ಯೋಜನೆಯಲ್ಲಿ ಆಧಾರನ್ನ ಲಿಂಕ್ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ನನ್ನ ಆಸ್ತಿ, ನನ್ನ ಆಸ್ತಿ ಅಂದರೆ ನನ್ನ ಭೂಮಿ, ನನ್ನ ಗುರುತು. ಅಂಥೇಳಿ ಆಧಾರನ್ನ ಲಿಂಕ್ ಮಾಡುವಂಥ ಯೋಜನೆಯನ್ನು ನಾವು ಕರ್ನಾಟಕದಲ್ಲಿ ಆರಂಭ ಮಾಡಿದ್ದೇವೆ ಈಗಾಗಲೇ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ತ್ವರಿತವಾಗಿ ಇದನ್ನು ನನ್ನ ಆಸ್ತಿ ಅಂತ